ಇವರೆಲ್ಲ ಓದ್ತಾ ಇದ್ದಾರೆ. ಇದು ಎಂಎಸ್ಸಿ, ಅದು ಬಿಎಸ್ಸಿ,
ಅದು ಪಿಯುಸಿ ಅದು ಎಸ್ಎಸ್ಎಲ್ಸಿ ಐಸಿ ಇವರೆಲ್ಲ ನನ್ನ ಮಕ್ಕಳು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹುಟ್ಟವೆಲ್ಲ ಉಳ್ಕೊಂಡಿದ್ರೆ ಒಂದರಿಂದ ಹದಿನಾರು ತನಕ ಎಳ್ಸ್ಬೋದಾಗಿತ್ತು ಮುಂಡೆ ತವು ಅನುಪಾಯಿಗಳು ಅಷ್ಟೋಗಿ ಉಳ್ಕೊಂಡು ನೋಡಿ ಸರಿ ಇವರು ಯಾರು ನಿಮ್ಮ ಮಗನೇ ಅಯ್ಯೋ ಯಾವ ನನ್ನ ಮಗ ಇವನು ನನ್ನ ಮಗ ಆಗಿದ್ರೆ ಯಾವತ್ತೂ ಪೊರಕೆಯಲ್ಲಿ ಬಡಿದು ಓಡಿಸ್ಬಿಡ್ತಿದ್ದೆ ನನ್ನ ಶ್ರೀಮತಿ ಗಿರಿಜಾಂಬಾದೇವಿ ತಮ್ಮ ಶಕಾರ ಉಂಡೇದು ಅದಕ್ಕೆ ಸುಮ್ಮನೆ ಇದ್ದೀನಿ ಇವರ್ಯಾರು ಇವರ ನನ್ನ ಸಕಲ ಸೌಭಾಗ್ಯವತಿ ಗೋಳಿಬಿದ್ದೂರು ಗುಡಾರದ ಗುಂಡಪ್ಪನವ್ರ ಮಗಳು ಶ್ರೀಮತಿ ಗಿರಿಜಾಂಬಾದೇವಿ ಸರ್ ತುಂಬಾ ಚೆನ್ನಾಗಿ ನಾ ಬಂದ ಕೆಲಸ ನಾನಿನ್ ಬರ್ತೀನಿ ಅಯ್ಯೋ ಇದನ್ನು ಹೊರಟ್ಬಿಟ್ರಲ್ಲ ಚೆಕಿಂಗ್ ಮಾಡಲ್ವೆ ಚೆಕಿಂಗು ಏನ್ ಚೆಕಿಂಗು ಸರ್ ನೀವು ನಾನು ಸರ್ಕಾರದಿಂದ ಬಂದಿರೋ ಸೆನ್ಸಸ್ ಆಫೀಸ್ ಕ್ಲಾರ್ಕ್ ಈ ವರ್ಷ ಎಲ್ಲ ಹೆಸರು ಸರಿಯಾಗಿ ಬರ್ಕೊಂಡ್ ಬರಬೇಕು ಅಂತ ಮೇಲ್ ಅಧಿಕಾರಿಗಳು ಆರ್ಡರ್ ಮಾಡಿದ್ರು ಬಂದೇ ತೊಂದರೆ ಕೊಟ್ಟೆ ಕ್ಷಮಿಸಬೇಕು ಆಗ ಅಷ್ಟೇನಾ ನಾನ್ ತಿಳ್ಕೊಂಡಿದ್ದೆ ನಮ್ ಭಾವ ಗುಟ್ಟ ಮುಚ್ಚಿಟ್ಟಿರೋ ಅಕ್ಕಿ ಮುಟ್ಟನ್ನೆಲ್ಲ ಚೆಕಿಂಗ್ ಮಾಡಕ್ ಬಂದಿದ್ರಿ ಅಂತಿದ್ದೆ ಅದಕ್ಕೆ ಬೇರೆ ಆಫೀಸ್ ಸರಿ ನೀವು ಹೋಗಿ ಅವ್ರನ್ನ ಕರೆಸಿ ನೋಡ್ದೇನೆ ಅವನ್ನ ಪಾಪ ಮಗು ಅವನ್ಗೇನ್ರಿ ಗೊತ್ತು ಅದೇನ್ ಹಾಗೆ ನೋಡ್ತಾರೆ ಸುತ್ತಲ್ರಿ ಏನಪ್ಪ ಮೊದಲೇ ಅವ್ರು ಯಾರು ಏನಂತ ವಿಚಾರಿಸಬಾರ್ದು ಬೈ ಪಾಪ ಅದೇ ನಾನು ಹೇಳ್ತಾ ಇದ್ದೆ ಅದೇ ಹೇಳಿ ಮನೆ ಯಾರಾದ್ರು ಉಸ್ಬಿಟ್ಟು ಬಂದ್ರೆ ನಾವು ಇಷ್ಟು ಜನ ಓದ್ದೋರಿಕ್ಕಿವಲ್ಲ ನಮ್ಮನ್ನ ಯಾರು ಕರಿ ಬರ್ದಾಗಿತ್ತು ಅಬ್ಬ ಅವ್ರು ಯಾರು ಏನು ಅಂತ ನಾನು ತುಂಬಾ ಹೆದರಿ ಬಿಟ್ಟಿದ್ದೆ ಅಯ್ಯೋ ನಾನು ಧೈರ್ಯವಾಗಿ ಇದ್ದನ್ರಮ್ಮ ಆದವನು ಅಕ್ಕಿ ಮೂಟೆ ಅಂದ್ಬಿಟ್ಟ ಪದರ್ ಬಿಟ್ಟು ಬಿಟ್ಟೆ ಅದು ಒಬ್ಬ ಮನುಷ್ಯ ಅಂತ ತಿಳ್ಕೊಂಡಿದ್ದೀರಾ ಏ ಗೀತಾ ಸೋದರ ಮಾವನ ಮರ್ಯಾದೆ ಇಲ್ಲ ನಿನ್ಗೆ ಎಲ್ಲ ಅಪ್ಪನಾಗಿ ಅದೇ ಕಂತ್ರಿ ಬುದ್ಧಿ ಏ ಮಾವ ಜಾಸ್ತಿ ಮಾತಾಡ್ದೆ ದವಡೆ ಹತ್ತಿಸ್ಬಿಡ್ತೀನಿ ಅಯ್ಯೋ ದವಡೆ ಹಾಲು ಉದುರಿಸಿದ್ರೇನು ಹೊತ್ತಿಗೆ ಸರಿಯಾಗಿ ಕೇಜಿ ಅಕ್ಕಿ ಗದ್ಗಕ್ಕೆ ಮುಂದಿನ ಹಾಲುಗಳು ಇದೆಯಲ್ಲ ಅವನಿಗೆ ಹಲೋ ರಾಮಮೋಹನ್ ಕಂಪನಿ ಮಿಸ್ಟರ್ ಮದನ ಕನೆಕ್ಟ್ ಮಾಡ್ತೀರಾ ಯಾರು ಫೋನ್ ಮಾಡ್ತಾ ಇರೋದು ರಾಂಗ್ ನಂಬರ್ ನಟರಾಜನದು ಓ ಎರಡು ಜನ ಎಲ್ಲಮ್ಮನಿಗೆ ಅವಳ ಅಕ್ಕನಿಗೆ ಓ ಕೂರ್ಗಳು ಮನಸಿಂಗ ಲೇ ಮಾವ ನನ್ ಯಾರು ಬೇಕಾದ್ರೂ ಫೋನ್ ಮಾಡ್ಕೋತೀನಿ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು ಅಂತ ಏನಂತೆ ಯಾಕ ನೀ ಫೋನ್ ಅಲ್ಲಿ ಅದು ಇದು ಅಸಕ್ಷವಾಗಿ ಮಾತನಾಡ್ತಾ ಇದ್ರು ಆಮೇಲೆ ಅದನ್ನೆಲ್ಲ ಗುಡ್ಸೋರು ಯಾರು ಬಾಲ ಈ ನಿಮ್ ಕೂ ಮಾರಿ ಇದ್ದಾಳಲ್ಲ ಇವಳು ದಿವಸ ಮೂರುವರೆ ಗಂಟೆ ಫೋನ್ ಮಾಡ್ತಾಳೆ ಯಾರಿಗೆ ಅಂತ ವಿಚಾರಿಸಿ ಹೌದೇನೆ ಗೀತಾ ಕಾಸು ಕೊಟ್ಟು ಫೋನ್ ತಗೊಂಡಿರೋದು ಪೂಜೆ ಮಾಡಕ್ ಅಲ್ವೆ ಸುಮ್ನೆ ಅಕ್ಕ ಭಾವು ಏನೂ ಗೊತ್ತಿಲ್ಲ ಇವಳು ಈಗ ಎರಡೇವಳು ದಿವಸ ನಾಲ್ಕು ಗಂಟೆಗೆ ವಾಕಿಂಗಿಗೆ ಅಂತ ಹೋಗ್ತಾಳೆ ಎಲ್ಲಿಗೆ ಅಂತ ಕೇಳು ಇನ್ನು ನಾಲ್ಕನೇವಳು ಮನೆಯಲ್ಲೇ ಬಿದ್ದಿರ್ತಾಳೆ ಪರವಾಗಿಲ್ಲ ಪರವಾಗಿಲ್ಲ ಒಂದಿನವಳು ಕಾಲೇಜ್ ಮಣ್ಣು ಹಾಕಿದ ಮೇಲೆ ಮನೇಲಿ ತಾನೇ ಬಿದ್ದಿರಬೇಕು ಲೈಬ್ರರಿಗೆ ಅಂತ ಹೋಗ್ತಾರಲ್ಲ ಯಾಕೆ ಅಂತ ವಿಚಾರಿಸು ಇವನು ಹೇಳೋದೆಲ್ಲ ನಿಜನೇ ಡ್ಯಾಡಿ ಈ ಲೂಸ್ ಯಾವಾಗಲೂ ಸುಳ್ಳು ಹೇಳ್ತಾನೆ ಡ್ಯಾಡಿ ಅವಳ ತಮ್ಮ ತಾನೇ ಇವನು ಅವಳೊಂದು ಫೋನ್ ಮಾಡ್ಕೊಂಡ್ರೆ ನಿನ್ನ ಗಂಟೇನೆ ಹೋಗುತ್ತೆ ನಿಜ ನಾನು ಹೇಳ್ತೀನಿ ಸ್ವಲ್ಪ ಸುಮ್ಮನೆ ರೇ ಮಾಡ್ಕೊಮ್ಮ ನೀ ಫೋನ್ ಮಾಡ್ಕೊ ಬಾರಿ ಬಾಯ್ ಹಾಯ್ ಗೀತಾ ಏನ್ ಗೀತಾ ನೀ ಹೇಳೋದು ನೀ ಪಾರ್ಕಲ್ ಕಾಯ್ತಾ ಇದ್ರೆ ನಾ ಬರ್ದೇ ಇರ್ತೀನ ನಿನಗಿಂತ ನನಗೆ ಆಫೀಸ್ ಕೆಲಸ ಹೆಚ್ಚಾ ಡೋಂಟ್ ವರಿ ಬಂದ್ಬಿಡ್ತೀನಿ ಈಗಲೇ ಬಂದ್ಬಿಡ್ತೀನಿ ಓಕೆ ಬಾಯ್ ಡಿಯರ್ ಬಾಯ್ ಹನಿ ಬಾಯ್ ಸ್ವೀಟಿ ಏನೇನು ತಮಾಷೆ ನೋಡ್ತಾ ಇದ್ದೀರಾ ಹೋಗ್ರಿ ಇಡಿಯಟ್ಸ್ ಮಿಸ್ಟರ್ ಲೋಕೇಶ್ ಅರ್ಥ ಆಯ್ತು ನಿಮ್ ಲವರು ಮನೆಯಿಂದ ಪಾರ್ಕಿಂಗ್ ಹೊರಟಾಯ್ತು ನೀವು ಹೋಗ್ಬೇಕು ನಿಮ್ ಕೆಲಸ ನಾನು ಮಾಡ್ಬೇಕು ಮಾಮೂಲ್ ನಂಗೆ ಕೊಡಕ್ ಕೊಟ್ಬಿಡಿ ಆಮೇಲೆ ಏನ್ರಿ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರನೇ ಲಂಚ ಕೇಳ್ತೀರಾ ಏನ್ ಮಾಡೋದು ಈ ಅಸಿಸ್ಟೆಂಟ್ ಮ್ಯಾನೇಜರ್ ಗುಟ್ಟೆಲ್ಲ ಈ ಭೂಪುಟ್ ಜೇಬಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇದನ್ನ ಇಟ್ಕೊಂಡು ಸ್ವಲ್ಪ ಸಂಪಾದನೆ ಮಾಡ್ಕೊಂಡ್ರೆ ತಾನೇ
ನನ್ನ ಮುಖ ಲಕ್ಷಣ ಸರ್, ಐ ಮೀನ್ ನನಗೆ ಅಟ್ರಾಕ್ಟಿಂಗ್ ಪವರ್ ಇದೆ ಸರ್. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್. ಸಂಜೆ 4 ಗಂಟೆ ಆಗ ಬಂದ್ಬಿಡುತ್ತೆ ನಿಮ್ಮ ಬ್ಯಾಗಿ. ಇವತ್ತು ನೀವು ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡಕ್ ಹೋಗಿ. ಹಾಗಲ್ಲ ಸರ್, ಇವತ್ತು ನಮ್ಮ ತಂದೆಗೆ ಕಣ್ಣು ಆಪರೇಷನ್ ಸರ್, ನಾನು ಅಲ್ಲಿರ್ಲೇಬೇಕು ಸರ್. ನಿನ್ನೆ ನಾ ಟೂರ್ನಿಂದ ರಿಟರ್ನ್ ಆಗ್ಬೇಕಾದ್ರೆ ಮದ್ದೂರ್ನಲ್ಲಿ ನಿಮ್ಮ ತಂದೆಯವ್ರು ಭೇಟಿ ಆಗಿದ್ರು, ಕೇಳಿದ್ದಕ್ಕೆ ಮೈಸೂರು ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಆಪರೇಷನ್ ಮೈಸೂರಿಗೆ ಶಿಫ್ಟ್ ಆಗಿರ್ಬೇಕು ಸರ್, ಟ್ರಂಕ್ ಕಾಲ್ ಬುಕ್ ಮಾಡ್ಬಿಟ್ಟು ಬರ್ತೀನಿ. ಈಗ ನೀವು ನೇರವಾಗಿ ಅರಣಾಕುಂತಿ ಹೋಗ್ತೀರಿ. ಅಲ್ಲ ಸರ್, ಆಪರೇಷನ್ ಅಲ್ಲಿ ಸ್ಟಾಪ್ ಕಡಿಮೆ ಆಗ್ತೀನಿ. ಆ ಮ್ಯಾನೇಜರ್ ಮೇಲೆ ನನಗೆ ಬಹಳ ಸಂದೇಹ, ಅವ್ನು ಹಿಡಿದು ವಿಚಾರ. ಹೋಗಿ ಹೋಗ್ತೀನಿ. ಕೆಲಸ ಕೊಡ್ತಾರಂತೆ, ಕೆಲಸ ಏನ್ ಅವ್ರು ಕೊಟ್ಟರೆ ನಾ ಮಾಡ್ಬಿಡ್ತೇನಾ? ಗಂಟೆ ಅಷ್ಟೇ ಈಗ, ಕಳ್ಳರು ಕೂಡ ಐತೆ ಅನ್ನೋದು ಕೆಲಸ ಮಾಡಲ್ವಲ್ವಿ. ಅಂದ್ರೆ ಯಾರ್ರಿ ಅವನ ಅರಣ್ಯ ಕಂಪ್ನಿ ಮ್ಯಾನೇಜರ್? ಶುದ್ಧ ಕಳ್ಳ, ಸುಳ್ಳ, ಫ್ರಾಡ್ ಅವ್ನ್ ಕದೀತಿದಾರಂತೆ, ನಾನು ಹೋಗಿ ಚೆಕ್ ಮಾಡ್ಬೇಕಂತೆ. ನನಗೇನು ಗ್ರಹಚಾರ? ಯಾರ್ರಿ ನೀವು? ಅದೇ ನೀವ್ ಹೇಳಿದ್ರಲ್ಲ, ಕಳ್ಳ ಸುಳ್ಳ ಫ್ರಾಡ್ ಅಂತ, ಆ ಅರಣ್ಯ ಕಂಪ್ನಿ ಮ್ಯಾನೇಜರ್ ನಾನೇ. ಸಂಗೀತಾ, ಐ ಆಮ್ ಸೋ ಸಾರಿ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟ್ ಆಗೋಯ್ತು. ಟಿಯಾ, ಕಂಡಾಗ್ಲೆಲ್ಲ ನೀನೇ ನನ್ನ ಸರ್ವಸ್ವ ಅಂತ ಬಾಯ್ನಲ್ಲಿ ಹೇಳ್ತಾ ಇರೋದು. ನೋಡಿದ್ರೆ ಈ ತರ ಕಾಯಿಸೋದಾ? ನಿಮಗ್ ನಾನ್ ಕಂಡ್ರೆ ಲಕ್ಷಣ ಇಲ್ಲ. ಚೀಚಿ, ನಿಮಗ್ ನಾನು ಹಿಡ್ಲಿಲ್ಲ ಅಂದ್ರೆ ಹೇಳಿ, ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀನ್ ಯಾವತ್ತೂ ನನ್ನವಳೆ ಸುಳ್ಳು. ನೀವ್ ಯಾರೋ ಒಬ್ಬ ಡ್ಯಾನ್ಸರ್ ಹಿಂದೆ ಸುತ್ತಾಡ್ತಾ ಇರೋ ವಿಷಯ ನನ್ ಕಿವಿಗು ಬಿದ್ದಿದೆ. ಸಂಗೀತಾ, ಇದೆಲ್ಲ ನಮ್ಗೆ ಯಾರೋ ಆಗ್ದಿರೋರು ಮಾಡಿರೋ ಕೆಲಸ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಯಾರಿಂದನೂ ಹೋಗಿಲ್ಲ, ನಿನ್ನ ಬಿಟ್ಟು ಬೇರೆ ಯಾರು ಪೇಚಿಲ್ಲ. ಇಟ್ಸ್ ಅ ಫ್ಯಾಕ್ಟ್ ಡಾರ್ಲಿಂಗ್. ಕಮ್ ಆನ್ ಡಾರ್ಲಿಂಗ್, ಪ್ಲೀಸ್ ಲಾಫ್. ಕಮ್ ಆನ್ ಡಾರ್ಲಿಂಗ್. ಮಂಕೇಶ್, ಏನ್ ಹಾಕ್ ಸುಮ್ನೆ ನೋಡ್ತಾ ಕೂತ್ಕೊಂಡ? ಮತ್ತೇನ್ ಮಾಡ್ಲಿ, ಏನಾದ್ರು ಮಾತಾಡು. ಲವರ್ ಎದುರಿಗಿದ್ರೆ ಯಾರಾದ್ರೂ ಸುಮ್ನೆ ಕೂತ್ಕೋತಾರ? ಹೇಗಿತ್ತಾ ನಿನ್ನೆ ನಾನು ಇಂಗ್ಲಿಷ್ ಪಿಕ್ಚರ್ ನೋಡಿದೆ, ಅದರಲ್ಲಿ ಅದರಲ್ಲಿ ನಮ್ಮ ಹಾಗೆ ಇಬ್ರು ಲವರ್ಸು ಬೀಚ್ ನಲ್ಲಿ ಕೂತಿರ್ತಾರೆ, ಅಲ್ಲಿ ಯಾರು ಇರೋದಿಲ್ಲ. ಅವನ್ ಸುತ್ತಮುತ್ತ ನೋಡಿ ಮೆಲ್ಲಗೆ ಅವಳ ಪಕ್ಕಕ್ಕೆ ಜರುಗಿ ಎರಡು ಕೈಯಿಂದಲೂ. ಏ, ಆ ಪಿಕ್ಚರ್ ಆ ಹೀರೋಯಿನ್ ಹೇಗೆ ದೂರ ಹೋಗ್ಲಿಲ್ಲ? ಅವಳು ಏನ್ ಮಾಡಿದ್ಲು ಗೊತ್ತಾ? ಅವನು ಅವಳನ್ನ ತಪ್ಕೋತಿದ್ದ ಹಾಗೆ ಅವಳು ಅವನ್ನ ಎರಡ್ ಕೈಯಿಂದಲೂ ತಪ್ಕೊಂಡು. ಆಮೇಲೆ ಏನ್? ಆಮೇಲೆ ಆ ಡೈರೆಕ್ಟರ್ ಕ್ಯಾಮ್ರಾ ಬೇರೆ ಕಡೆ ತಿರುಗಿಸ್ಬಿಟ. ಯಾಕೆ? ಯಾಕ ಅವನು ಅವಳು ಮೈಕಿ ಮೈಕಿ ನನ್ ಕೀತೆ ಕೊಡು. ಹಾಗಾದ್ರೆ ನಾನೇ ಕೈ ಹಾಕಿ ತಗೋತೀನಿ, ಮತ್ತೆ ಕೊಡು. ತಗೋತೀನಿ, ನಾನ್ ತಗೊಂಡ ತಗೋತೀನಿ, ನಾನ್ ತಗೊಳ್ಬೇಕು. ಪ್ಲೀಸ್ ಇಲ್ಲ, ನಾನ್ ತಗೊಳ್ತೀನಿ. ಅಯ್ಯೋ ಬೀಗದ ಕೈಯೇ, ನನಗಿಂತ ನೀನೇ ಅದೃಷ್ಟಶಾಲಿ. ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕಾಗಿಲ್ಲ. ಯಾಕೆ? ಅದನ್ನ ನೋಡೆ, ನಿಮಗೆ ಆಟ ಆಡೋದು. ಏಯ್, ಅದಕ್ಕ ನಿನ್ನ ಲೋ ಮಾಡ್ತಾ ಇದೀನಿ ಗೀತಾ. ಇಡೀ ಭೂಮಿ ಆಕಾಶ ಒಂದಾದ್ರೂ ನಾನ್ ಮಾತ್ರ ನಿನ್ನ ಏನ್ ಮಾಡ್ಲಿ ಈ ಸಮಯಕ್ಕೆ ಬರ್ಬೇಕಾ? ಈಗ ತಾನ ಆಕಾಶ ಭೂಮಿ ಒಂದಾದ್ರು ನಿನ್ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ಏನಿದು ಒಂದೇ ಹೇಳು ಅಷ್ಟು ಬಣ್ಣ ಡಾರ್ಲಿಂಗ್. ಅದು ಅಲ್ಲಿ ನೋಡು, ಭೂತ ಬರ್ತಾ ಇದೆ ಅಲ್ಲೇ. ನಮ್ಮ ಆಫೀಸ್ ಮ್ಯಾನೇಜರು ಹಿಟ್ಲರು ನೋಡು. ಅಯ್ಯೋ, ಇದು ನಮ್ ಕೇಸೆ, ಇವನ್ ಯಾಕೆ ನಾ ಹೆದರ್ಕೋಬೇಕು?
ಬಾಗಿತ ಬಾ ಅವನ ಎದುರಿಗೆ ನೀನು ಒಳ್ಳೆ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಲವ್ ಮಾಡ್ದಂಗ ಮಾಡ್ತೀನಿ ಬಾ 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 ಮದನ್ ಏನ್ ಹೇಳ್ತಾ ಇದ್ರಾ ನೀವು ನಮ್ಮ ಆಫೀಸ್ ಮ್ಯಾನೇಜರ್ ಅವನ ಹೆಂಡತಿ ಜೊತೆ ಬಂದಿದ್ದಾನೆ ಅನ್ಕೊಂಡೆ ಅವನು ಬಂದಿರೋದು ಯಾರ ಜೊತೆ ಗೊತ್ತಾ ನಮ್ಮ ಆಫೀಸ್ ಟೈಪಿಸ್ಟ್ ಜೊತೆ ತಮಾಷೆ ನೋಡ್ತಾ ಮ್ಯಾನೇಜರ್ ಅಂದ ತಕ್ಷಣ ಹೆದರಿಕೆ ಆಗ್ಬಿಟ್ಟಿತ್ತಪ್ಪ ಈ ತರ ಹೆದರ್ಕೊಂಡಿನ್ನು ನಾವು ಎಷ್ಟು ದಿವಸ ಬಾಳ್ಬೇಕೋ ಏನು ಗೀತಾ ಈ ಪ್ರೀತಿ ಪ್ರೇಮ ಅಂತ ಒದ್ದಾಡದೆ ದೊಡ್ಡವ್ರು ಹೇಳ್ದಾಗ ಕೇಳ್ಕೊಂಡು ಮದುವೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗ ಎಸ್ ಎಸ್ ಎಲ್ ಡುಂಕಿ ಹೊಡಿತಿದ್ನೋ ಏನೋ ಇದಕ್ಕೆ ಯಾಕೆ ಇಷ್ಟು ಬೈಚಾಡ್ಬೇಕು ಅಂತೀನಿ ನೋಡಿ ನಾಳೆ ನಿಮ್ಮಪ್ಪನ ನಮ್ಮನೆ ಕಳಿಸಿ ದೊಡ್ಡ ದೊಡ್ಡವ್ರು ಮಾತಾಡಿ ಮದುವೆ ಫಿಕ್ಸ್ ಮಾಡ್ಕೊಳ್ಳಿ ಅಯ್ಯೋ ಅಪ್ಪಾಗಿಪ್ಪ ಬರೋ ಹಾಗಿಲ್ಲ ಏನಿದ್ರು ಡೈರೆಕ್ಟ್ ಅಪ್ರೋಚ್ ನಾನೇ ಬರ್ತೀನಿ ನೀವು ಬರ್ತೀರಾ ಮದ ಹಾಗಾದ್ರೆ ನಮ್ಮ ಅಪ್ಪ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ ಯಾಕೆಂದ್ರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಅವ್ರ ಮಾತನ್ನ ನಾನ್ ಸತ್ರ ಮೀರೋದಿಲ್ಲ ಗೀತಾ ನಾಳೆ ನಿಮ್ಮ ಅಪ್ಪನ ಹತ್ರ ಹೇಗ್ ಮಾತಾಡ್ತೀನಿ ನೋಡ್ತಿರು ಬಾ ಬಿಟ್ಲು ನೋಡ್ದೇನೋ ನಿಮ್ಮ ಅಕ್ಕ ಮಾಡ್ರು ಅನ್ಯಾಯನ ಅದೇ ನಿಮ್ಮನ್ ಮದುವೆ ಮಾಡ್ಕೊಂಡಿದ್ ತಾನೆ ಅದಲ್ಲೂ ಮುಟ್ಟಾಳ ನನಗೆ ಹೇಳದೆ ಕೇಳದೆ ನನ್ ದುಡ್ಡೆಲ್ಲ ತಗೊಂಡು ದಾನ ಧರ್ಮ ಅಂತ ಮಾಡಿದಾಳೆ ನೋಡು ವೈಟ್ ಮನಿ ಆಗಿದ್ರೆ ಹೇಳಿ ಕೇಳಿ ತಗೊಳ್ತಿದ್ದು ಒಳಗಡೆ ಇರೋದೆಲ್ಲ ಬ್ಲಾಕ್ ಮನಿ ತಾನೆ ಯಾರು ಬೇಕಾದ್ರೂ ತಗೋಬಹುದು ಕುಕ್ಕು ಬೇಡವೋ ಮನೆ ಹಾಳ ಯಾರಪ್ಪ ಅದು ನನ್ನ ಸಾರ್ ಅಂತಿದ್ದಾನೆ ಭವ ಅವತ್ತು ಆ ಅತ್ತೆ ಆಫೀಸರ್ನ ಚೆಕ್ಕಿಂಗ್ ಕಳಿಸಿ ಅಂತಿದ್ದ ನಾನು ಈ ಅಕ್ಕಿ ಮೂಟೆ ಬಚ್ಚಿಟ್ಟವ್ರನ್ನ ಕಂಡಿಡಿಯೋ ವಿಜಿಲೆನ್ಸ್ ಆಫೀಸ್ ಇದೆಯಲ್ಲ ಕೊಡಿ ಸರ್ ಕೊಡಿ ಸರ್ ನನಗೆ ಗೊತ್ತಾಗ್ಲಿಲ್ಲ ಸರ್ ಮೊದಲೇ ಗೊತ್ತಾಗಿದ್ದಿದ್ರು ಒಂಟೆತ್ತಿನ ಗಾಡಿ ಕಳಿಸ್ತಾ ಇತ್ತಲ್ಲ ಸರ್ ಎಲ್ಲಮ್ಮ ಗಿರ್ಜಾ ಇವ್ರಿಗೊಂದು ಗ್ಲಾಸು ಕಾಫಿ ಟೀ ಏನು ಕುಡಿಯಲ್ಲ ನಾನು ತಣ್ಣೀರು ಅಂತಿದ್ದೆ ತಾವ್ ದೊಡ್ಡ ಆಫೀಸರು ಈ ಹೊತ್ತಲ್ಲಿ ಏನ್ ತಕೋತಿರೋ ಏನೋ ನನಗೆ ಗೊತ್ತಿಲ್ಲ ಹೋಗಂತೀನಿ ಹೋಗಂತೀನಿ ಡ್ಯಾಡಿ ಅವ್ರಿಗೆ ಹೋಗ್ತೀನಿ ಅಂದ್ರೆ ತುಂಬಾ ಇಷ್ಟ ಯಾವ್ದೋ ಒಂದು ಟಿನ್ ತಂದು ಕೊಡು ಹೋಗಮ್ಮ ಈ ವಿಜಿಲೆನ್ಸ್ ಆಫೀಸ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ರಾಮ್ ಮೋಹನ್ ಕಂಪನಿ ಅಂತಿದೆ ಅದ್ರಲ್ಲಿ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ದೊಡ್ಡದಾಗಿ ಕಿಸ್ಗಾಲ್ ಹಾಕೊಂಡು ಬಂದ್ಬಿಟ್ಟ ನಾನ್ ಯಾರ ಏನು ಅಂತ ನಡೆದು ಬಿಟ್ಟಿದ್ದೆ ಸರ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಏನು ವಿಷಯ ನಾನು ಬಿ ಎಸ್ ಸಿ ಓದಿದ್ದೀನಿ ಸರ್ ಯಾರನ್ನು ಕೇಳ್ಬೋದೆ ಸರ್ ವಿಷಯ ಏನು ಅಂದ್ರೆ ಅದೇನ್ ಹೇಳ್ಬೇಕು ಪಲ್ಗಯ್ಯ ಸರ್ ನಾ ಕೂತ್ಕೊಂಡು ಮಾತಾಡ್ಬೋದಾ ಕುಕ್ಕರ್ ಬಡಿ ಸರ್ ವಿಷಯ ಏನು ಸಿಂಪಲ್ಲೇ ಆದ್ರೆ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಯಾಕೆ ನೆನೆಸ್ಬಿಟ್ರಿ ಸ್ಟಾರ್ಟಿಂಗ್ ಟ್ರಾವೆಲ್ ಸರ್ ನಾನು ತರುಣ ನೀವು ಮುದುಕರು ವಾಟ್ ಐ ಮೀನ್ ನೀವು ಓಲ್ಡ್ ನಾನು ಯಂಗು ವಾಟ್ ಐ ಮೀನ್ ಟು ಸೇ ಇಸ್ ನಾನು ಚಿಕ್ಕೋನು ನೀವು ದೊಡ್ಡವರು ಹೇಳಿದ್ದನ್ನೇ ಹೇಳ್ತಾ ಇದೀಯಾ ಹೌದು ಸರ್ ನಾ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅಲ್ವಾ ಸರ್ ಸರ್ ನಾ ಏನ್ ಹೇಳಿದ್ರು ನೀವು ಕೋಪ ಮಾಡ್ಕೋಬಾರ್ದು ಸರ್ ನನಗೆ ಕೋಪ ಬರೋ ಹಾಗೆ ಮಾತ್ರ ಮಾತಾಡ್ಬೇಡ ಸ್ಟಾರ್ಟ್ ಮಾಡು ಸರ್ ಈ ಪ್ರೇಮ ವಿವಾಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಪ್ರೇಮದ ವಿಷಯ ನಾನು ಕೇಳಿ ನಾನು ಹೇಳ್ತೀನಿ ಈ ಮುದ್ದನಿಗೆ ಏನು ಗೊತ್ತು ನನ್ನ ಅಭಿಪ್ರಾಯದಲ್ಲಿ ನನಗೆ ಅವರ ಅಭಿಪ್ರಾಯ ಮುಖ್ಯ ನಿಮ್ಮ ಕರ್ಮ ನೋಡೋ ಪ್ರೇಮ ಗೀಮ ಅಂತ ಲಾಗ ಹಾಕೋರೆಲ್ಲ ಶುದ್ಧ ಮುಟ್ಟಾಡು ಮುಂದೆ ಕೇಳು ಸರ್ ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ ಮಾಡು ಮಾಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ಅವಳು ನನ್ನೇ ಲವ್ ಮಾಡ್ತಾ ಇದ್ದಾಳೆ ದಟ್ ಈಸ್ ಟ್ರೂ ಲವ್ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನನ್ನ ಹಠ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅವಳು ಒಂಟಿ ಕಾಲಲ್ಲಿ ನಿಂತಿದ್ದಾಳೆ ಯಾಕೆ ಅವಳು ಕುಂಟಿನಾ ಚಚೆ ಹಾಗೇನಿಲ್ಲ ಸರ್ ಸರ್ ಈ ಮದುವೆನ ಯಾರ ಸಹಾಯನೇ ಇಲ್ಲದೆ ನಾನೇ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಹೇಗಾದ್ರೂ ಮನಸ್ಸು ಮಾಡಿ ನೀವು ಮದುವೆ ಮಾಡ್ಕೊಡ್ಬೇಕು ಸರ್ ಆಗಲ್ಲ ನಾನ್ ನಿನ್ ನೋಡ್ತಾ ಇರೋದು ಇದೇ ಮೊದಲು ಹೀಗಿರೋವಾಗ ನೀನ್ ಲವ್ ಮಾಡಿರೋ ಆ ಹುಡುಗಿನ ನಾನು ಅದಾಗಿ ಮದುವೆ ಮಾಡ್ಕೊಡಕ್ಕಾಗುತ್ತೆ ಮದುವೆ ಮಾಡಿಸ್ಕೊಡ್ಲೇಬೇಕು ಯಾಕೆಂದ್ರೆ ಅಯ್ಯೋ ಹೇಗೆ ಹೇಳಿ ಹೆದರಿಕೆ ಆಗುತ್ತೆ ಹಾಗಾದ್ರೆ ಹೇಳಲೇಬೇಡ ಹೇಳದೇ ವಿಧಿನೇ ಇಲ್ಲ ಹಾಗಾದ್ರೆ ಹೇಳು ಹೇಳ ಹೇಳು ಹೇಳ ಸರ್ ಹೇಳು ಹೇಳ ಬಿಡ್ತೀನಿ ಸರ್ ಹೇಳು ನಾನ್ ಮದುವೆ ಮಾಡ್ಕೋಬೇಕು ಅಂತಿರೋದು
ಏನಯ್ಯ ನಮ್ ಹುಡುಗಿರು ಯಾವಾಗಲೂ ಕಣ್ಣು ಬಿಟ್ಕಿಸ್ತಾ ಇರ್ತಾರೆ, ಅದಕ್ಕೆ ನೀನು ಅವ್ರನ್ನ ಲವ್ ಮಾಡ್ಬಿಡತ? ಏನಿಲ್ಲ ಅಂತ, ಮಾಡೋ ಕೆಲಸ ಎಲ್ಲ ಮಾಡಿ ಏನು ಗೊತ್ತಿಲ್ದಿರೋರ ಹಾಗೆ ಪುಸ್ತಕ ಓದ್ತಾ ಇದ್ಯಾ? ಏನಮ್ಮ ನೀನ್ ಮಾತಾಡುದು, ನಾನು ಇವನ್ ಮುಖನೇ ನೋಡಿಲ್ಲ. ಏ ಮಿಸ್ಟರ್, ಮನೆ ನುಗ್ಗಿ ಗಲಾಟೆ ಮಾಡ್ತಾ ಇದ್ಯಾ? ನಿನ್ಗೂ ನನ್ಗೂ ಲವ್? ಖಂಡಿತ ಇಲ್ಲ ಸರ್, ಯು ಹ್ಯಾವ್ ಮಿಸ್ಟೇಕನ್. ನಾನು ಲವ್ ಮಾಡಿರೋದು ಇವಳಲ್ಲ ಸರ್. ಗುಂಡ್ ಗುಂಡಕ್ಕೆ ಪೊಟ್ಟರಾಗಿ ಚಮಕ್ ಚಮಕ್ ಅಂತ ಮಾತಾಡ್ತಾಳಲ್ಲ ನಿಮ್ ಮಗಳು ಗೀತಾ, ಅವಳಿಲ್ಲ ಸರ್. ಯಾಕೆ ಮಳೆ ಬಂದ ನಿಂತಾಗಾಯ್ತಾ? ಬಂದಾಯ್ತು, ವಿಚಾರ ನಡೆಸಿ. ಎಲ್ಲಿ, ಯಾವಾಗ, ಹಾಗೆ ಕಾಫಿ ಕುಡಿರಿ. ಸರಿ, ಅವ್ರು ಹೇಳೋದೆಲ್ಲ ನಿಜ, ಅದನ್ನ ನಾನು ನಿಮ್ಮ ಹತ್ರ ಹೇಳ್ಬೇಕು ಅಂತ ಇದ್ದೆ. ಆದ್ರೆ ಹೇಗೆ ಹೇಳೋದು ಅಂತ ಅವ್ರನ್ನೇ ಬಂದು ಕೇಳಿ ಅಂತಂದ್ರೆ. ಯಾರಿಗೆ ತಲೆಯಲ್ಲ ಹೊಡಿತಿದ್ದಿ? ಏನಮ್ಮ ನಿನ್ಗೆ ಎಷ್ಟು ಧೈರ್ಯ? ನನ್ ಪರ್ಮಿಟ್ ಇಲ್ದ ಇವನ್ನ ನೀನ್ ಹೇಗೆ ಲವ್ ಮಾಡಿದೆ? ಸರ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಈಗಿನ ಕಾಲದಲ್ಲಿ ಯಾವ ಹೆಂಡತಾನೆ ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು ಲವ್ ಮಾಡ್ತಾರೆ ಹೇಳಿ? ಮದುವೆ ಮುಗಿಸ್ಕೊಳ್ದ ಪರ್ಮಿಷನ್ ಆದ್ರೂ ಕೇಳ್ತಾ ಇರಲ್ಲ, ಅಷ್ಟು ಸಂತೋಷ ಪಡಿ ಭಾವ. ಡ್ಯಾಡಿ, ನನ್ ಮದ್ವೆ ಆಗೋಗಿದ್ರೆ ಅವ್ರನ್ನ ಆಗೋದು, ಇಲ್ದೇ ಇದ್ರೆ ಬ್ರಹ್ಮಚಾರಣಿಯಾಗಿ ಇರ್ತೀನಿ. ಇದ ಮೇಲೆ ನಿಮ್ ಇಷ್ಟ. ವಿಷಯ ಕೊನೆ ಘಟ್ಟಕ್ಕೆ ಬಂದ ಮೇಲೆ ನಿಮ್ ವಿಚಾರಣೆ ಯಾಕೆ? ಮಿಸ್ಟರ್, ಇನ್ ಸ್ವಲ್ಪ ದಿವಸ ನಿನ್ನ ಮದುವೆಗೆ ಹಾಕು. ಸರ್ ಸರ್ ಸರ್, ಏನ್ ಸರ್ ನೀವು ದಿಢೀರಂತ ನನ್ನ ತಲೆ ಮೇಲೆ ಕಲ್ಚಬ್ದು ಹೇಳ್ತಾ ಇದ್ದೀರಿ? ನೀನೇನೋ ಮದುವೆಗೆ ಸಿದ್ಧ ಆದೆಪ್ಪ, ನಾನು ಸಿದ್ಧ ಆಗ್ಬೇಕು ಬೇಡವೋ? ನೋಡು, ನೀನ್ ನನ್ನ ಮಗಳಿಗೋಸ್ಕರ ಎಷ್ಟು ದಿವಸ ಬೇಕಾದ್ರೂ ಕಾದಿರ್ತೀಯ ಅಲ್ಲ ಸರ್? ಗೀತನಿಗೋಸ್ಕರ ಆಯುಷ್ ಪೂರ ಬೇಕಾದ್ರೂ ಕಾದಿರ್ತೀನಿ ಸರ್. ಆದ್ರೆ ತುಂಬಾ ದಿವಸ ಆಗತ್ತಾ ಸರ್? ಸರ್, ನಿಮ್ಗೆ ಏನಾದ್ರೂ ಹಣದ ಯೋಚನೆ ಇದ್ರೆ ಅದನ್ನ ನನಗ್ ಬಿಟ್ಬಿಡಿ. ಈ ಮನೇನ ನಮ್ಮ ಅಪ್ಪನ ಹತ್ರ ಅಡ ಇಟ್ರೆ ಸಾಕು. ಅದಲ್ಲಪ್ಪ, ಬೇರೆ ಸಮಸ್ಯೆ ಎಲ್ಲ ನೀವೇ ಬಿಡಿಸಿ ಹೇಳ್ಬಿಡಿ. ಈ ನನ್ನ ಕಡೆ ಮಗಳು ಹುಟ್ಟಿದ ತಕ್ಷಣ ಜಾತಕ ಬರ್ಸಿ ಆ ಜಾತಕನ ಜ್ಯೋತಿಷ ಹೇಳೋನ್ ಮೂತಿ ಮುಂದೆ ಹಿಡಿದೆ. ಅವನ ಈ ಮಗು ಹುಟ್ಟದ ಗಳಿಗೆ ನೋಡಿದ್ರೆ ನಿನಗೆ ಅಪಮೃತ್ಯು ಕಾದಿದೆ ಅಂತ ಬಿಟ್ಟ. ಅಯ್ಯೋ ಪಾಪಿ ಮುಂಡೇದೆ, ಇದಕ್ಕೆ ಪರಿಹಾರ ಮಾರ್ಗ ಏನಾದ್ರೂ ಇದೆಯಾ ಅಂತ ನಾನು ಅವನ್ನೇ ಕೇಳಿದೆ. ಅದಕ್ಕೆ ಅವನು ಒಂದೇ ಮದುವೆ ಮಂಟಪದಲ್ಲಿ ನಾಲ್ಕು ಹೆಣ್ಣು ಮಕ್ಕಳ ಮದುವೆನು ಮಾಡ್ತೀನಿ ಅಂತ ಹರಕೆ ಹಾಕೋ ಮೃತ್ಯುಂಜಯನಿಗೆ ಅಂತ. ಸರಿ, ನಂಜನಗೂಡು ಓಡದೆ ಆಕಿನ್ ನಂಜುಂಡೇಶ್ವರನ ಮುಂದೆ ನಿಂತು ಎಲ್ಲಾ ಪ್ರವರಾನು ಭಕ್ತಿ ಭಾವದಿಂದ ಒಪ್ಪಿಸ್ಬಿಟ್ಟೆಪ್ಪ. ಅಷ್ಟೇ ತಾನೆ, ಹಾಗೆ ಮಾಡಿದ್ರಾಯ್ತು. ನೀನು ಬಾ, ನೀನು ಗೊತ್ತಾದ್ದು ಈಗ. ಇನ್ನು ಮೂರು ಜನ ಅಳಿಯಂದ್ರಿಗೆ ಏನ್ ಮಾಡ್ಲಿ? ಕಡೆ ಹುಡುಗಿಗೆ ಏನು ಯೋಚನೆ ಇಲ್ಲ, ನನ್ ತಮ್ಮ ಇದ್ದಾನೆ. ನಾನಿದ್ದೀನಿ. ಬಿಎ ವಿಠಲ್ ಎಸ್ಎಸ್ಎಲ್ಸಿ. ಆಕೆ ನೋಡು, ಈ ಮಂಗನ್ನ ಯಾರು ಮದುವೆ ಮಾಡ್ಕೋತಾರೆ? ನನ್ಗೆ ಮದ್ವೆನೆ ಬೇಕಾಗಿಲ್ಲ, ಆದ್ರಿಂದ ಇನ್ನೊಬ್ಬ ಹುಡುಗಿ ನೋಡಿದ್ರೆ ಸಾಕು. ಹಾಗಾದ್ರೆ ಬಾವಿ ನರಕೆ ಮುದುಕ ಗೊತ್ತಕ್ಕ ಲಾಯರ್ ಕರ್ಸ್ಲಾ ವಿಲ್ ಬರೆಯಕ್ಕೆ. ಏನಂತ ನೀನು, ನಾಲ್ಕು ಮದ್ವೆನ ಒಟ್ಟಿಗೆ ಮಾಡ್ಬೇಕು ಅಂತಿರುವಾಗ ನೀನ್ ಹೀಗ್ ಮಾತಾಡಿದ್ರೆ ಹೇಗೆ? ಅದಕ್ಕೋಸ್ಕರ ನನ್ ಪ್ರಿನ್ಸಿಪಲ್ ಬಿಡೋಕ್ಕಾಗುತ್ತಾ? ನಾನು ಗಂಡಸರನ್ನೇ ದ್ವೇಷಿಸ್ತೀನಿ. ನೋಡಿದ್ಯಾಪ್ಪ ವಿಷಯ ಹೇಗಿದೆ? ಹೊರಗಡೆಗೆ ಒಂದು ಹೋಗಿದೆ, ಬಂದ ಮೇಲೆ ಇನ್ನ ಅದೇನು ಹೇಳುತ್ತೋ ಏನು. ಒಟ್ಟಲ್ಲಿ ಮನೇಲಿ ಒಂದೊಂದು ಒಂದೊಂದು ಟೈಪ್, ಆ ಒಟ್ಟಿನಲ್ಲಿ ನಾಲ್ಕು ಮದುವೆ ಒಟ್ಟಿಗೆ ನಡೆಯೋ ಆಗಿಲ್ಲ, ನಿನ್ನ ಆಸೆ ನೆರವೇರೋ ಆಗಿಲ್ಲ. ಹಾಗನ್ಬೇಡಿ ಮಾವಯ್ಯ, ನಿಮ್ ಮಕ್ಳ ವಿಚಾರ ನನಗ್ ಬಿಡಿ. ಇನ್ನು ನಾಲ್ಕು ವಾರದೊಳಗೆ ನನ್ನ ಸೇರ್ಕೊಂಡಾಗೆ ನಾಲ್ಕು ಜನ ಅಳಿಯಂದ್ರನ್ನ ನಿಮ್ ಮನೆ ಬಾಗ್ಲ ನಿಲ್ಲಿಸ್ತೀನಿ. ಮೊದಲು ಆ ಕೆಲಸ ಮಾಡು. ಅದೇ ಬರ್ತೀನಿ ಗೀತಾ, ಬರ್ತೀನಿ. ನನಗೊಂದಿಷ್ಟು ಹೇಳಯ್ಯ, ಬರ್ತೀನಿ ಮಾವಯ್ಯ. ಬರೋವಾಗ ಮರಿಬೇಡ ನಿನ್ ಜೊತೆಗಿನ್ ಮೂರು ಮೂರು ತಾನೆ ಮೂರು 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 ಗೀತಾ. Bye. Can I speak to the manager, please? Good evening, sir. Fine, sir. Hong Kong in the cargo ship, yog barthe, sir? Fine, sir. Thank you very much. Andy, yavaglu office kelsana? Come on, darling. Sir, sir, idu office, daivittu chair mel kutkotya? In 10 nimishadalli bandbidtini? ಯಾರನ್ನು ಕೇಳಿ ಒಳಗೆ ಬಂದೆ?
Get out. Get out! ಆಫೀಸ್ ಕೆಲಸದಲ್ಲಿ ಇದು ಬೇರೆ. ಯಾವ ಡಾರ್ಲಿಂಗ್ ಅದು? ಯಾವುದೋ ಒಂದು ಗೂಬೆ ಮುಂಡೆದು. ಒಂದು ಚೇಂಜ್ ಇರ್ಲಿ ಅಂತ ಡೈಲಿ ಆಫೀಸ್ಗೆ ಹೋಗಿ ಶುರು ಮಾಡ್ಬಿಟ್ಟಿದ್ದೆ, ಅದಕ್ಕೆ ಬರಕಾಗ್ಲಿಲ್ಲ. ದೊಡ್ಡ ನಾನು ಕೂತ್ಕೊಳ್ಳೋದಾ? ನಿನ್ ವಯಸ್ಸು ನೋಡಿ ಹೇಳಿಲ್ವೋ, ನಿನ್ನ ಪೊಸಿಷನ್ ನೋಡಿ ಹೇಳಿದೆ. ಸರಿ, ಇಷ್ಟು ದೂರ ಬಂದಿದ್ಯಲ್ಲ, ಏನ್ ಸಮಾಚಾರ? ಏನಿಲ್ಲ, ಒಂದು 500 ರೂಪಾಯಿ ಬೇಕಾಗಿತ್ತು. ರೇಸ್ ಆಡಕ್ತಾನೆ? ರೇಸ್ ಆಡೋ ನೀನು ದುಡ್ಡು ಕೊಡ್ಬೇಕಾದ ಕೊಡಲ್ಲ. ಹಲೋ, ನಿನಗೇನೋ ಕಮ್ಮಿ, ನಿಮ್ಮಪ್ಪ ದೊಡ್ಡ ಬ್ಯಾಂಕರು, ನಾನು ಎಷ್ಟೋ ಕೇಳ್ತಾ ಇದ್ದೀನಿ. ಆಫ್ಟರ್ ಆಲ್ 500 ರೂಪೀಸ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳಿಲ್ಲ? ಬರೋ ಸಂಬಳ 200 ರೂಪಾಯಿ, 500 ರೂಪಾಯಿ ಖರ್ಚು ಮಾಡ್ಬೇಕಾ? ಕೊಡಕಾಲ ಹೋಗ. ಕೊಡಲ್ಲ. ಕೊಡೋದಿಲ್ಲ. ಕೊಡಲ್ಲ. ಕೊಡೋದಿಲ್ಲ. ಸರಿ ಬಿಡು, ನಮಗೂ ಕಾಲ ಬರುತ್ತೆ. ಬರಲಿ ಹೋಗು. ಕೊಡ್ತೀನಲ್ಲೇ, ಬರಲಿ ಬಾರೋ. ಇವ್ ನನ್ನ ರಾಜ, ಬಾಮ ಕೂತ್ಕೊಳ್ಳೋ. ಏನೋ ಇದು, ಪ್ಲೇಟೇ ಬದಲಾಯ್ತಾ ಇದೆಯಾ? ವಾಟ್ ಎ ಫೂಲ್ ಐ ಆಮ್. ಲೇ, ನಿನಗೆ ಮಕ್ಕಳಾಗಿಲ್ಲಲ್ಲ, ಐ ಮೀನ್ ಮದುವೆ ಆಗಿಲ್ಲಲ್ಲ. ಏ, ಕಾಲೇಜಲ್ಲಂತೂ ಓದ್ಬೇಕಾದ್ರೆ ನಿನ್ನ ಬುದ್ಧಿ ಇರ್ಲಿಲ್ಲ, ಈಗ್ಲೂ ಮರವೇನ? ನನಗೆಲ್ಲೋ ಮದುವೆ ಆಗಿದೆ, ಈ ಮುಷ್ಟಿಗೆ ಯಾವನ್ ಕೊಡ್ತಾನೆ ಹೆಣ್ಣನ? ನಾನು ಕೊಡ್ತೀನೋ ಹೆಣ್ಣು? ನೀನ್ ಕೊಡ್ತೀಯ? ಯಾವಾಗ, ಎಲ್ಲಿ, ಎಷ್ಟೊತ್ತಿಗ? ಲೇ, ನಾ ಗೀತನ್ ಪ್ರೀತಿಸ್ತಿರೋ ವಿಷಯ ನಿನ್ ಗೊತ್ತಿಲ್ಲ? ಗೊತ್ತಪ್ಪ, ನಿನ್ ಗೀತಾ ಪುರಾಣ ಕೇಳಿ ಕೇಳಿ ಬೇಜಾರಾಗ್ತಿದೆ. ವಿಷಯ ಕೇಳು, ನಾನು ಅವ್ರ ತಂದೆ ಹತ್ರ ಹೋಗಿ ನಮ್ಮ ಮದುವೆ ವಿಷಯ ಮಾತಾಡಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಉಳಿದ 3 ಜನ ಹೆಣ್ಮಕ್ಳಿಗೂ ನೀನೇ ಗಂಡು ಹುಡುಕ ಕೊಟ್ರೆ ಮಾತ್ರ ನಿನ್ ಮದುವೆ ಅಂತ ನನ್ ತಲೆ ಮೇಲೆ ಗುಣಕಲ್ ಎತ್ತ ಕೊಟ್ರಲ್ಲೋ. ಅದಕ್ಕೆ ನನ್ನೇನ್ ಮಾಡೋಕೆ? ಲೇ, ಒಂದ್ ಹೆಣ್ಣ ನೀ ಮದುವೆ ಮಾಡ್ಕೊಳ್ಳೋ. ಲೇ, 4ರಲ್ಲಿ ಲಕ್ಷಣವಾಗಿರೋ ಒಂದ್ ಹೆಣ್ಣನ್ನ ನೀ ಲವ್ ಮಾಡ್ಬಿಟ್ಟಿ, ಇನ್ ಉಳಿದಿರೋ 3 ಮುಂಡೆವು ಅವು ಲಕ್ಷಣದವು, ಅದ್ರಲ್ಲಿ ಒಂದ್ ನನಗ್ ತಳ್ಬೇಕು ನೋಡ್ಕ. ಇಲ್ವೋ, ಲಕ್ಷಣವಾಗಿದ್ದಾರೆ. ಅದಿರ್ಲೋ, ಅವಳಿರ್ಲಿ, ಈ ಲಕ್ಷಣ ಅವ್ರು ನೋಡ್ಕೋಬೇಕಲ್ಲ. ಲೇ, ನಿನಗೇನು ಕಮ್ಮಿ? ಜಾಲಿ ಜಮಖಾನ ಕ್ಲಬ್ ಮ್ಯಾನೇಜರು. ಲೇ, ಸರಿನೋ ಪ್ಲೀಸ್, ಸರಿನೋ? ಸರಿ ಅಪ್ಪ, ಒಂದ್ ಗಂಟೆ ಸಿಕ್ತು, ಉಳಿದ 2 ಗಂಟೆಗೆ ಏನ್ ಮಾಡೋದು? ಏನ್ ಮಾಡೋದು? ನನಗೊಬ್ಬ ಮ್ಯಾರೇಜ್ ಬ್ರೋಕರ್ ಗೊತ್ತು, ಅವನಿಗೆ ಹೇಳಿದ್ರು ಸಾಕು, ಒಂದು ಗಂಟೆ ಏನು 1000 ಗಂಟನ ಲಾರಿ ತಗೊಂಡು ದಬದಬಾ ಅಂತ ಉರುಳಿಸ್ಬಿಡ್ತಾರೆ. ಲೇ, ನಿನ್ ಬಾಯಿ ಹರಕೆಯಿಂದ 2 ಗಂಟೆ ಸಿಕ್ತು ಅನ್ಕೋ, ನಿನಗೆ 500 ರೂಪಾಯಿ ಏನು, 5000 ರೂಪಾಯಿ ಕೊಡ್ತೀನಿ. 5000? ಅಯ್ಯೋ, ಬೇಗ ಹಾಕೋಲೋ. ಏನು ಹಾಕಿದೆ? ಕಾರ್ಡು ಚೆನ್ನಾಗಿಲ್ಲ, ಕಾರ್ಡು ಒಳಗಡೆ ಇರೋಳು ಚೆನ್ನಾಗಿದ್ದಾಳೆ. ಅದೇ ನನಗೆ ಬೇಕು. ನಾನೇ? ನೀವು? ನಾನು ಸಂಗೀತ. ಯಾವುದು? ಕರ್ನಾಟಕ? ನನ್ನ ಹೆಸರು ಸಂಗೀತ ಅಂತ, ಗೀತನ್ ಸಿಸ್ಟರ್. ಅಯ್ಯೋ, ನಂದು ನಂದು ಏನು ಲವ್ಲಿ ಪರ್ಸನಾಲಿಟಿ. ಏನಮ್ಮ, ಏನಾಗ್ಬೇಕಾಗಿತ್ತು? ನಿಮ್ ಹತ್ರ ಜಗಳ ಆಡ್ಬೇಕಾಗಿತ್ತು. ಜಗಳನ? ಯಾಕೆ? ಏನ್ ಸರ್, ನೀವ್ ಯಾಕೆ ನಮ್ಮ ಗಂಡು ಹುಡುಕೋಕೆ? ಆರ್ ಯು ಮ್ಯಾರೇಜ್ ಬ್ರೋಕರ್? ಭದ್ರ ಕಣೋ ಭದ್ರ, ಬಿರುಗಾಳಿ ಬಿರುಗಾಳಿ. ಏನ್ರಿ, ನೀವ್ ಆಸದ ಗಂಡನೆ ನಾವ್ ಮದುವೆ ಆಗ್ಬೇಕಂತೆ? ಕನ್ನಡದಲ್ಲಿ ಅರ್ಥ ಆಗಲ್ಲ ಅಂತ ಇಂಗ್ಲಿಷ್ ಅಲ್ಲಿ ಮುಗಿತಾ ಇದ್ದಾಳೆ. ಸುಮ್ಮನೆ ಸಂಗೀತ, ಕೋಪ ಮಾಡ್ಕೋಬೇಡಮ್ಮ, ನನಗ್ ಮದುವೆ ಆಗ್ಬೇಕು, ಅದಕ್ಕೆ ನಾನು ಹಾಗಂದೆ. ಚೆನ್ನಾಗಿದೆ, ನಿಮ್ ಮದ್ವೆಗೋಸ್ಕರ ನಾನು ನನ್ ಪ್ರತಿಜ್ಞೆ ಮುರಿಬೇಕಾ? ಏನು ಪ್ರತಿಜ್ಞೆ ಅಂತ ಕೇಳು. ನೋಡಮ್ಮ, ನಿನಗ್ ವಿರೋಧವಾಗಿ ನಾವು ಯಾವ ಕೆಲಸನ ಮಾಡಲ್ಲ, ಅದೇನ್ ಹೇಳು? ನಾನು ಮೋಹನ್ ಅಂತ ಒಬ್ಬರನ್ನ ಪ್ರೀತಿಸಿದೆ, ಅವರು ನನ್ನನ್ನು ಪ್ರೀತಿಸ್ತಿದ್ರು. ನ್ಯಾಯವಾಗಿ ಇದೆ? ಈಗ ಅವರು ಇದ್ದಕ್ಕಿದ್ದ ಹಾಗೆ ನನ್ನ ದೂರ ತಳ್ಳಿ ಕ್ಯಾಬ್ರೆ ಡಾನ್ಸರ್ ಸರಸ ಅನ್ನೋ ಜೊತೆಯಲ್ಲಿ ಅಲಿತಾ ಇದ್ದಾರೆ. ಕರ್ಕೊಂಡ್ಬರ್ತೀನಿ, ಅಷ್ಟಿಷ್ಟ ಆದ್ರೂ ನಾನೇ ಬರ್ತೀನಿ. ನಾನು ಮದ್ವೆ ಆದ್ರೆ ಮೋಹನ್ ಜೊತೆನೆ, ಇಲ್ಲ ಅಂದ್ರೆ ನಿಮ್ಗೆ ಮರಣಾನೆ. ಹಾಗೆಲ್ಲ ಅನಾಹುತ ಮಾಡ್ಬೇಡಮ್ಮ, ಆಮೇಲೆ ನನ್ನ ಮದ್ವೆ ನಿಂತು ಹೋಗತ್ತೆ. ಸಂಗೀತ, ಆ ನಿನ್ ಮೋಹನ್ಗೆ ಮದ್ವೆ ಆಗಿಲ್ಲ ತಾನೆ? ಇಲ್ಲ. ನೀನೇನ್ ಯೋಚನೆ ಮಾಡ್ಬೇಡ, ಅವ್ನು ಎಲ್ಲಿದ್ರು ಎಳ್ಕೊಂಡ್ಬಂದು ಅವನ ಕೈಲೆ ನಿನ್ನ ತಾಳಿ ಕಟ್ಟಿಸ್ತೀನಿ. ಆರ್ ಯು ಹ್ಯಾಪಿ? ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಮದನ್, ಆತ್ರದಲ್ಲಿ ಏನೇನೋ ಅನ್ಬಿಟ್ಟೆ.
ಐ ಆಮ್ ವೆರಿ ಸಾರಿ. ಅಯ್ಯೋ ರಾಜಾ, ಇವನಿಗೆ ಮಾನ ಮರ್ಯಾದೆ ಒಂದೂ ಇಲ್ಲ. ಸಂಗೀತ, ನಿಮ್ಮ ಮೋಹನ್ ಯಾರ್ಯಾರ ಜೊತೆ ಓಡಾಡ್ತಾನೆ, ಎಲ್ಲೆಲ್ಲಿ ಓಡಾಡ್ತಾನೆ, ಹೇಗೆ ಓಡಾಡ್ತಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಪರ್ಸನಾಲಿಟಿ ಹೇಗಿದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ಲೋ, ನಾಲ್ಕು ಹೆಣ್ಣಲ್ಲಿ ಒಂದ್ ನನಗೆ ಅಂದೆ, ಅದ್ರಲ್ಲಿ ಎರಡು ಮೈನಸ್ ಆಗೋಯ್ತು, ಉಳಿದಿದ್ರಲ್ಲಿ ಒಂದಾದ್ರೂ ಸಿಗುತ್ತೇನೋ. ಚಂದ್ರ, ಇಲ್ಲಿಗೆ ಬಂದಿದ್ಲಲ್ಲೋ ಗಯಾಳಿ, ಅವಳನ್ನೇ ನಿನಗೆ ಫಿಕ್ಸ್ ಮಾಡೋಣ ಅಂತಿದ್ದೆ, ಆದ್ರೆ ಅವಳು ಬೇರೆ ಪ್ರಾಬ್ಲಮ್ ತಗೊಂಬಂದಿಟ್ಟು ಹೋದ್ಲು. ಕಡೆ ಹೆಣ್ಣೊಂದಿದೆ, ಆದ್ರೆ ಅದನ್ನ ಅವ್ರು ಹೊರಗಡೆ ಕೊಡೋ ಮನ್ಸಿದ್ದಾಗಿಲ್ಲ, ಯಾಕೆಂದ್ರೆ ಮನೇಲೆ ಒಂದ್ ಕೋತಿ ಇದೆ, ಅದ್ರ ತಲೆಗೆ ಅವಳನ್ನ ಕಟ್ಬೇಕು ಅಂತ ಅವ್ರಿಗೆ ಆಸೆ. ಇನ್ನು ಉಳಿದಿರೋದು ಮೊದಲನೇದು ಒಂದೇ. ಅಪ್ಪ, ಒಂದಿದೆ, ಆದ್ರೆ ಅವಳಿಗೆ ಗಂಡಸನ್ ಕಂಡ್ರೆ ಆಗಲ್ಲ. ಪರವಾಗಿಲ್ಲ, ನಾನ್ ಮೀಸೆನ್ ಬೋಳಿಸ್ಕೊಂಡು ಹೋಗಿ ನೋಡ್ತೀನಿ. ಮೊದ್ಲೇ ಸೊಟ್ಟಮುತಿ ಸುಂದರಾಂಗ, ಅದ್ರ ಮೇಲೆ ಮೀಸೆ ಬೇರೆ ತೆಗಿಯೋದ? ಲೇ, ಅವಳು ನೋಡೋ ತುಂಬಾ ಚೆನ್ನಾಗಿದೆ ಕಣು, ಒಳ್ಳೆ ಮೈ ಕೈ ತುಂಬಿಕೊಂಡು ಸೀಮೆ ಹಸು ಇದ್ದಾಗಿದ್ದಾಳೆ. ಅಯ್ಯೋ, ಪರವಾಗಿಲ್ವಲ್ಲ ಬಾಲಕಿ. ಮದನಾ ಮದನಾ, ಅವಳ ಕಾಲಿಗೆ ಬಿದ್ದಾದ್ರೂ ಅವಳನ್ನ ಕವರ್ ಮಾಡ್ಬಿಡ್ತೀನಿ. ನೀನ್ ಕಾಲಿಗೆ ಬೀಳ್ದಾದ್ರೂ ಈ ಗಿಡ್ ಪರ್ಸನಾಲಿಟಿಗೆ ಅವಳನ್ನ ಕವರ್ ಮಾಡಕ್ಕಾಗತ್ತೆ ಅನ್ಕೊಂಡ್ಯಾ? ಹಲೋ, ಅಯ್ಯೋ, ಅರಾಚಿಕ ಬಡ್ಡಿ ಮಗನೇ, ಕಣ್ಣಿಗೇನ ನಿನ್ಗೆ? ಅಯ್ಯೋ ಅಯ್ಯೋ, ಏನು ಬೆನ್ನು, ಏನು ಮೂಗು, ಏನು ಬಾಯಿ, ಏನು ಕಿವಿ, ಅಯ್ಯೋ, ತುಂಡು ಮಲ್ಲಿಗೆ ಅವನ ತಂದಿದ್ದಾಗಿದ್ದಾನಲ್ಲೋ. ಲೇ ಲೇ, ಚಿಕ್ಕ ಮರಿ, ಚಿಕ್ಕ ಮರಿ ಇದ್ದಾಗಿದ್ದಾನಲ್ಲೋ. ಏನ್ ನಿಂತ್ಬಿಟ್ರೆ, ಬನ್ನಿ ಹತ್ರ ಬನ್ನಿ, ಜೊತೆನೆ ಬನ್ನಿ, ಸರಿ ಕುತ್ರಿ. ನೀವು ನೀವು ನೀವು, ನಾನು ನಾನು ನಿಮ್ಮ ನಿಮ್ಮ. ಲೇ, ಅವಳನ್ನು ಹೋಗಿ ನನಗಿಂತ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರು, ತಪ್ಪು, ನಿನಗಿಂತ ಚೆನ್ನಾಗಿದ್ದಾಳೆ. ಪಾಪಿ, ಬಿತ್ತದ್ರೋಹಿ, ಚಂದಾಲ, ಅವಳು ನನಗೆ ಸಾರಿ ಸಿಸ್ಟರು, ಸಿಸ್ಟರು, ಇನ್ಮೇಲೆ ನಾನು ನಿಮ್ಮ ಬ್ರದರು, ಬ್ರದರು, ಇವನು ನನ್ನ ಬ್ರದರು. ಇಲ್ಲ ಇಲ್ಲ, ನಾನು ಜಾಲಿ ಜಮಖಾನ ಮ್ಯಾನೇಜರ್, ನನ್ನ ಹೆಸರು ಚಂದರ್, ಚಂದರ್. ನೀವು ಬಂದು ಹೋದ್ಮೇಲೆ ಮನೆ ತುಂಬಾ ಬರೀ ಗಲಾಟೆನೆ, ಒಬ್ಬೊಬ್ರದ್ದು ಒಂದ್ ಸಮಸ್ಯೆ. ಅದ್ ನನಗೂ ಗೊತ್ತು. ನಿನ್ ತಂಗಿ ಆ ಗಯ್ಯಾಳಿ ಸಂಗೀತ ಮನೆಗೆ ಬಂದು ನನ್ನ ಮಾನ ಮರ್ಯಾದೆ ಮೂರ್ ಕಾಸು ಹರಾಜ್ ಹಾಕ್ಬಿಟ್ಟು ಹೊರಡೋದು. ನೀವ್ ಈಗಲೇ ಇಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರೆ ಇನ್ ನಮ್ ದೊಡ್ಡತ್ನ ಹೇಗ್ ಸಲ್ಸಿರೋ ಏನೋ. ಅವಳಂತೂ ನಂಗೆ ಈಗ ಮದ್ವೆನೆ ಬೇಡ ಅಂತ ಹಾರಾಡ್ತಾ ಇದ್ದಾಳೆ. ಏನೋ ನಮ್ಕೇತ, ನೀ ಸುಮ್ಮನೆ ಸ್ವಲ್ಪ ಸಾವಿರ ಸುಳ್ಳಾದ್ರೂ ಹೇಳು, ಒಂದ್ ಮದ್ವೆ ಮಾಡಿಸು ಅಂತ ಹೇಳಿದಾರೆ ದೊಡ್ಡವರು. ಇಲ್ಲಿ ನಾಲ್ಕು ಹೆಣ್ಣುಗಳಿವೆ, ನಾಲ್ಕು ಸಾವಿರ ಸುಳ್ಳು ಹೇಳಬೇಕು, ಅದೆಲ್ಲ ಪಾವಡ್ಕೋದು ಇಷ್ಟೊಂದು ಸುಳ್ಳು. ಸ್ವಲ್ಪ ನಿಲ್ಸು ಗೀತಾ, ನಿಮ್ಮ ಅಕ್ಕ ಪ್ರಮೀಳಾ ರಾಣಿನ ಇದ್ರ ತಲೆ ಕಟ್ಟಣ ಅಂತ ನನ್ನ ಐಡಿಯಾ. ಎಸ್ ಎಸ್, ನಾವಿಬ್ರು ಮೀಟ್ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಅಮ್ಮ. ಚಂದ್ರ, ಏನ್ಮನಿ ಲಾಂಡ್ರಿ ಹೋಗಿ ನನ್ ಬಟ್ಟೆ ತಗೊಂಬರ್ತೀಯ? ನಾನ್ ನೀನೆ ಲಾಂಡ್ರಿಗೆ? ಲಾಂಡ್ರಿಗೆ ಈಗಲೇ ಹೋಗ್ಬೇಕಾ? ಈಗಲೇ ಅಪ್ಪ ಹೋದ. ಗೀತು ಹೇಗಿತ್ತು ಯಾವ ಲಾಂಡ್ರಿಗೋ? ಇಲ್ಲ, ಬೆನ್ನ ಹತ್ತಿದ್ ಬೇತಾಳ ಮುಂಡೆದಿ. ಯಾವ ಲಾಂಡ್ರಿ ಆದ್ರೆ ನಿನ್ಗೇನು, ನಾವೇ ಹೋಗ್ತೀವಿ ಲಾಂಡ್ರಿಗೆ, ನೀನಿಲ್ಲೇ ಬಿತ್ತಾಯಿ. ನನಗೆ ಇವಳನ್ನ ಯಾಕೆ ಲಾಂಡ್ರಿ ಕರ್ಕೊಂಡು ಹೋದ? ಓ, ರೈವಾಶ್ಕ ಆಗ್ತಾನೆ ಅಂತ ಕಾಣ್ತೆ. ಚೆಲುವಿನ ಬದನ ಬಳಿಗೆ ಕೂಗಿದೆ ಚಿನ್ನ, ಮನಸ್ಸು ಕಾಡಿದೆ ಚಂದ.
ಗೆಲುವಿನ ವದನ ಬಳಿಗೆ ಕೂಗಿದೆ ಚಿನ್ನ ಮಾತ್ರ ನಿನ್ ಜನ್ಮದಲ್ಲಿ ನೀ ಮರೆಯಕ್ ಸಾಧ್ಯವೇ ಇಲ್ಲ ಕಣ. ಯಾಕೆ ಗೊತ್ತಾ, ಲಲಿತನ್ನ ಮೀಟ್ ಮಾಡಕ್ ಹೋಗ್ತಾ ಇದೆಯಾ? ಲೇ, ಪಾರ್ಕ್ ನಲ್ಲಿ ಅವಳನ್ನ ಮೀಟ್ ಮಾಡಿದ ತಕ್ಷಣ ಫಂಕ್ ಆಗ್ಬಿಡ್ಬೇಡವೋ? ಧೈರ್ಯವಾಗಿ ಅವಳು ಬಂದ ತಕ್ಷಣ ಮಖಾನ ನೆಟ್ಟಿಗೆ ಇಟ್ಕೊ. ಅವಳನ್ನ ನೋಡಿದ ತಕ್ಷಣ ಹಲೋ ಡಿಯರ್ ಪಟಾರಂತ ಚೆನ್ನಾಗಿ ಹೇಳ್ಬಿಟ್ಟಿದ್ರೆ ಇವನು ಯಾವನು ಎತ್ಕೋತಾನೆ ಏಟು ಅಂತ ಶುರು ಮಾಡ್ತಾನೆ. ನೋಡು, ನಮಗೆ ಡಿಯರು ಗೇರು ಸರಿ ಹೋಗಲ್ಲ. ನಮ್ಮ ಹತ್ರ ಇರೋ ಅಸ್ತ್ರನೇ ಬೇರೆ. ಯಾವುದು? ಹಗ್ಗ ಅಸ್ತ್ರ. ಅಂದ್ರೆ 5 ಅಡಿ ಹಗ್ಗದಲ್ಲೇ ನಮ್ಮ ಮದುವೆ. ಅದು ಹೇಗೋ ಅಲ್ಲಿಗೆ ಬಂದು ನೋಡು, ನಿನಗೆ ಗೊತ್ತಾಗುತ್ತೆ. ಎಲ್ಲೋ ಅವರಿನ್ನೂ ಕಾಣಿಸ್ತಾನೆ ಇಲ್ವಲ್ಲೋ? ಏ ಚಂದ್ರ, ಅಲ್ಲಿ ಬರ್ತಿದ್ದಾರೆ ನೋಡು. ಅಲ್ಲಿ ಅಲ್ಲಿ ಬೇಗ ನೇತಾಕೊಳು. ಲೈ, ಅವಳು ಕುತ್ಕೊಂಡು ತಾಳಿ ಕಟ್ಟಿಸಿ ಅಂತ ಹೇಳ್ಬಿಟ್ಟು ನನ್ನ ಕುತ್ಕೊಂಡು ಹಗ್ಗ ಕಟ್ಟಿಸ್ತಾ ಇದೀಯಾ? ತಾಳಿ ಕಟ್ಟಬೇಕಾದ್ರೆ ನೇತಾಕೊಳ್ದೆ ಬೇರೆ ಬಿದ್ದಿಲ್ಲ. ಬೇಗ ಹಾಕೊಳು, ಹಾಕೊಳು. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ. ಸೀರೆ 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 ರೀ ಮಿಸ್ಟರ್, ಯಾರು ನೀವು? ನಾನಾ? ನೇಣ ಹಾಕೊಳಕ್ ಬಂದವನು. ಓದ್ದರ ಬುದ್ಧಿ ಇಲ್ಲ ನಿಮ್ಗೆ? ಏನ್ ಮಾಡೋದು, ಓದ್ದವ್ರು ಕೂಡ ಎಷ್ಟೋ ಸಾರಿ ಬುದ್ಧಿ ಇರಲ್ಲ. ನಿನ್ನೆ ಆ ಮರಕ್ಕೆ ಏನ್ ಹಾಕೊಂಡೆ, ಹಾಳ ಅಂತ ನನ್ನ ಭಾರತ ಪೊಂಬೆನೆ ಮುರಿದೋಯ್ತು. ಇವತ್ತು ಈ ಮರಕ್ಕೆ ಏನ್ ಹಾಕೊಂಡ್ರೆ ಹಗ್ಗ ಉದ್ದ ಜಾಸ್ತಿ. ನಾನು ಹೇಗೆ ಸಾಯ್ಲಿ, ಎಲ್ಲಿ ಸಾಯ್ಲಿ, ಯಾರ ಮೇಲೆ ಬಿದ್ದು? ನಿಮ್ಗೆ ಯಾಕೆ ಅಷ್ಟು ಕಷ್ಟ ಸಾಯೋಕೆ? ಸಮಸ್ಯೆ ಪ್ರಾಬ್ಲಮ್ಸ್. ಏನ್ ಪ್ರಾಬ್ಲಮ್? ನಾನು ಮದುವೆ ಆಗ್ಬೇಕು. ಹಾಗೆ ಅದಕ್ಕೇನಂತೆ? ಹೆಣ್ಣು ಅಂದ್ರೆ ನನಗೆ ಆಗಲ್ವಲ್ಲ. ಐ ಹೇಟ್ ಲೇಡೀಸ್. ಅಕ್ಕ, ಇದು ನಿನ್ ಕೆಲಸ ಕಣೆ. ಏನ್ರಿ, ಹೆಣ್ಣು ನಿಮ್ಗೇನ್ ಅನ್ಯಾಯ ಮಾಡ್ತು? ಒಂದ ಎರಡ, ಹೆಣ್ಣಿಂದಾನೆ ಸರ್ವನಾಶ ಅಂತ ಸರ್ವಜ್ಞ ಮುರಳಿದ್ರೇನ್ರಿ? ಸಂಸಾರಂ ಸಾಗರಂ ಪರಮನೆಂಟ್ ಉಪ್ಪಂ. ನನಗೆ ಬೇಡಂ,
ಮೇಡಮ್ ನನಗೆ ಬೇಡಂ ಬೇಡಂ ಹಾಗೆ ಅಂತ ನೀವು ಏನ ಹಾಕೊಳ್ಳದ ಹಾಗ್ರಿ ಹೇಳಿ ನಿಮಗೆ ನನಗೆ ಮೈಕೈ ಎಲ್ಲ ತುಂಬಾ ಸಾಲ ಆಸ್ತಿ ಇರೋದು ನಮ್ಮ ಅತ್ತೆ ಹತ್ರ ಮದುವೆ ಮಾಡ್ಕೊಂಡ್ರೇನೆ ಆಸ್ತಿ ಅಂತ ಅವಳು ಮದುವೆ ಅಂದ್ರೆ ಬೇಡ ಅಂತ ನಾನು ಮದುವೆ ಮಾಡ್ಕೊಂಡು ನಿತ್ಯ ತಾಯಿಕ್ಕಿಂತ ಬ್ರಹ್ಮಚಾರಿ ಆಗಿ ಒಂದೇ ಸಾರಿ ಕೋಟಕ್ಕೆ ಕನ್ನೋಣ ಅಂತ ಅದಕ್ಕೆ ಯಾಕೆ ಸಾಯ್ಬೇಕು ಯಾವ್ದಾದ್ರು ಒಂದು ಹುಡುಗಿನ ಒಪ್ಸಿ ನಾಲ್ಕು ದಿವಸ ಹೆಂಡತಿ ಆಗಿರುವಂತ ಅತ್ತೆ ಆಸ್ತಿ ಸಿಕ್ಕದ್ಮೇಲೆ ಟಿಕೆಟ್ ಕೊಟ್ಬಿಡಿ ಐಡಿಯಾ ಚೆನ್ನಾಗಿದೆಯೇ ಏನ್ರಿ ನೀವು ಬರ್ತೀರಾ ಹೆಂಡತಿ ಆಗತ್ತೆ ತಪ್ಪಾಯ್ತು ತಪ್ಪಾಯ್ತು ಅಮ್ಮ ಏನ್ರಿ ನೀವು ಬರ್ತೀರಾ ಹೆಂಡತಿ ಆಗಕ್ಕೆ ಐಡಿಯಾ ಕೊಟ್ಟಿದ್ ನಾನಲ್ಲ ಅವರು 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 ನನಗೂ ಒಂದು ಐಡಿಯಾ ಬಂದಿದೆ ಏನ್ರಿ ಏನ್ರಿ ಇದೇ ಮರಕ್ಕೆ ನೇಣು ಹಾಕೊಂಡು ಸಾಯಿರಿ ಸರಿರಿ ಯಾಕೋ ಮುಟ್ಟಕೋದೆ ಇನ್ನೇನು ಮತ್ತೆ ಗೀತನ ಕೈ ಮುಟ್ಟಬೇಕಾಗಿತ್ತು ನೋಡು ಓದಿ ಓದಿ ನನ್ನ ಓದಿ ನಿನ್ನ ಓದ್ಬಿಡ್ತೀವಿ ಅಷ್ಟೇ ಮಿಸ್ಟರ್ ಮದನ್ ಹುಡುಗಿ ಕಾಂತ ಪರವಾಗಿಲ್ಲ ಕಡೆಯವಳಾದ್ರೆ ಒಂದ್ ತರ ಇದ್ದಾಳೆ ಸರಿಯಾಗಿ ಹೇಳ್ತಿದ್ದಾನೆ ಅವರ ಅಪ್ಪ ಕಾಂತ ನೀವು ಒಬ್ಬೊಬ್ರು ನನ್ನ ಮನೆಗೆ ಬರ್ತಿದ್ರೆ ನನ್ನ ಎದೆ ಯಾಕೋ ಢವ 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 ಅಂತ ಪಡ್ಕೊಳತ್ತೆ ಈಗ ನೀ ಬಂದ ವಿಷಯ ಏನು ಎಲ್ಲ ನನ್ನ ಮದುವೆ ಪ್ರಶ್ನೆ ಇದಕ್ಕೆ ನೀವೇ ಸರಿಯಾದ ದಾರಿ ತೋರಿಸ್ತೀರಾ ಅಂತ ಗೀತಾ ನನ್ನನ್ನು ಕಳಿಸಿದ್ಲು ಒಳ್ಳೆ ಮರದ ಕೆಳ ಕೂತು ಜ್ಯೋತಿಷ ಹೇಳೋ ಅಂತ ಆಗ್ಬಿಟ್ಟೆ ನೀನು ಅಮ್ಮ ನಾನೆ ಏನಮ್ಮ ನಿನ್ನ ಮದುವೆ ಪ್ರಶ್ನೆ ನಮ್ಮ ಮನೇಲಿ ಒಂದು ಲೂಸ್ ಇದೆಯಲ್ಲ ಅದನ್ನೇ ಕಟ್ಕೋಬೇಕಂತ ನನ್ ಸ್ವಲ್ಪನೂ ಇಷ್ಟ ಇಲ್ಲ ಅದಕ್ಕಿಂತ ಬಾವಿಗೆ ಬೀಳೋದೇ ಎಷ್ಟು ಮಾಡಬೇಡ ನಿನಗ್ ಬೇಕಾದಂತ ಗಂಡನ್ ನಾ ಹುಡ್ಕೊಂಡ್ ಬರ್ತೀನಿ ಎರಡು ಒಂದೇನೆ ಕಾಂತ ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಮ್ಮ ಇಲ್ಲ ಇನ್ನು ಟ್ರೈ ಮಾಡಿ ನನ್ ಕೈ ಹಿಡಿಯ ಗಂಡು ಹೇಗಿರ್ಬೇಕು ಅಂತ ನಮ್ಮ ಮನಸ್ಸಿನಲ್ಲೇ ಕಲ್ಪನೆ ಮಾಡಿಟ್ಕೊಂಡಿದ್ದೆ ನಂಬರ್ ಒನ್ ಹುಡುಗ ಗ್ರಾಜುಯೇಟ್ ಆಗಿರ್ಬೇಕು ನಂಬರ್ ಟೂ ಹುಡುಗನ ಅಪ್ಪ ಅಮ್ಮ ಅಂದ್ರೆ ನಮ್ಮ ಅತ್ತೆ ಮಾವ ಖಂಡಿತ ಬದುಕಿರ್ ಕುಡ್ದು ಹೀಗಿರ್ಬೇಕು ನಂಬರ್ ತ್ರೀ ಹುಡುಗಂಗೆ ಅಡಿಗೆ ಕೆಲಸ ಚೆನ್ನಾಗಿ ಗೊತ್ತಿರ್ಬೇಕು ಏನು ಇದು ಗ್ರಾಜುಯೇಟ್ ಕೇಳ್ತಾಳೆ ಅಡಿಗೆ ಮಾಡೋನು ಕೇಳ್ತಾಳೆ ಗ್ರಾಜುಯೇಟ್ ಕುಕ್ ಎಲ್ಲೋ ಸಿಗ್ತಾನೆ ನಂಬರ್ ಫೋರ್ ವೆರಿ ಇಂಪಾರ್ಟೆಂಟ್ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಮದ್ವೆ ಆದ್ಮೇಲೆ ಅಂತ ಅವಕಾಶ ಸಿಕ್ಕಿದೆ ಖಂಡಿತ ಅವನ ಅದಕ್ಕೆ ತಡೆ ಬರ್ಕೊಂಡು ಇದಕ್ಕೆ ಒಪ್ಪ ಗಂಡ ಸಿಕ್ಕಿದೆ ನೋಡಿ ಇಲ್ಲಾಂದ್ರೆ ಮದ್ವೆನೆ ಬೇಡ ಅಮ್ಮ ಕಾಂತ ಮದ್ವೆನೆ ಬೇಡ ಅಂದ್ರೆ ಹೇಗಮ್ಮ ನಮ್ಮ ಮದ್ವೆ ನಡಿಬೇಕಲ್ಲಮ್ಮ ಓ ನಿಮ್ ಕಂಡೀಷನ್ಸ್ ಗೆ ಒಬ್ಬ ಹುಚ್ಚಾನು ಸಿಗೋದಿಲ್ವೇ ನಾನು ಎಲ್ಲಿ ಹುಡುಕ್ಲಿ ಹೇಗ್ ಹುಡುಕ್ಲಿ ಯಾರನ್ನ ನಿಮ್ ಕಂಡೀಷನ್ಸ್ ಕೇಳಿದ ತಕ್ಷಣ ಇವನೇ ಪತ್ರ ಕೊಡ್ತಿದ್ದಾನೆ ಇನ್ ನಿಜವಾದ ಗಂಡಸರ ಗತಿ ಏನಮ್ಮ ನೋಡು ಸ್ವಲ್ಪ ಟೈಮ್ ಕೊಡು ಹೇಗಾದ್ರೂ ಟ್ರೈ ಮಾಡಿ ಹುಡುಕ್ತೀನಿ ಹುಡುಕ್ತೀನಿ ಟೈಮ್ ಕೊಡು ತುಂಬಾ ಪೈಲ್ವಾನ್ ಪುಟ್ಟಪ್ಪ ನಮ್ ದೊಡ್ಡಪ್ಪ ಯಾರು ಮಾಗಡಿಲಿ ಮೂರ್ ಕೊಲೆ ಮಾಡಿದ್ರಲ್ಲ ಅವ್ರಾ ಅವ್ರೆ ಏನ್ ಸಮಾಚಾರ ನೀವು ಬಂದಿದ್ದು ಏನಿಲ್ಲ ಇಲ್ಲೊಂದು ಗಂಡಿದೆ ಅಂತ ನಮ್ಮ ಮ್ಯಾರೇಜ್ ಬ್ರೋಕರ್ ಹೇಳ್ದ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು ಗಂಡಲ್ಲಿ ಒಳಗಿದ್ಯಾ ನಾನೇ ಟ್ರಿಪಲ್ ಮರ್ಡರ್ ಪುಟ್ಟಪ್ಪನವ್ರ ಫ್ಯಾಮಿಲಿ ಇತ್ತೆ ನಮ್ಮ ಕಂಡೀಷನ್ಸ್ ಎಲ್ಲ ಹೇಳೋಣ ಬಂದಾಯ್ತಲ್ಲ ಹೇಳಲೇಬೇಕಲ್ಲ ಹೇಳು ಸರ್ ನಮ್ ಹುಡುಗಿ ತ್ರಿಪುರ ಸುಂದರಿ ಸರ್ ವಿದ್ಯಾವಂತೆ ನಿಮಗ್ ಸರಿಯಾದ ಜೋಡಿ ಅಂದ್ರೆ ಆ ಹುಡುಗಿನ ಮದುವೆ ಮಾಡ್ಕೋಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ ಅಷ್ಟೇ ಸರ್ ಕಂಡೀಷನ್ಸ್ ಏನದು ಮೊದಲನೇದು ಮದುವೆ ಮಾಡ್ಕೊಳ್ಳೋ ಹುಡುಗನಿಗೆ ಅಪ್ಪ ಅಮ್ಮ ಇರಬಾರದು ಎರಡನೇದು ನಿಮಗೆ ಅಡಿಗೆ ಮಾಡಕ್ ಚೆನ್ನಾಗಿ ಬರಬೇಕು ಮೂರನೇದು ಆ ಹುಡುಗಿಗೆ ಸಿನಿಮಾಗ್ ಸೇರಕ್ ಆಸೆ ಒಂದ್ ವೇಳೆ ಹೀರೋಯಿನ್ ಆದ್ರೆ ಅವ್ರ ಹಿಂದೆ ನೀವು ಸುತ್ತಾ ಇರಬೇಕು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂಷಾಣಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋ
ಸತ್ಯಪದಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ದೇವರು. ಪುತ್ರ ಪ್ರಾಪ್ತಿರಸ್ತು. ಸ್ವಾಮಿ, ತಮ್ಮ ಮನೆಯಿಂದ ವಧು ಬೇಕಾಗಿದೆ ಅಂತ ಒಂದು ಪೇಪರ್ ನಲ್ಲಿ ಜಾಹೀರಾತ್ ನೋಡಿದೆ. ಹುಡುಗನ ಅಪ್ಪ ಅಮ್ಮ ನೀವೇ ತಾನೆ? ಅಪ್ಪ ಮಾತ್ರ ನಾನು. ಏನಿಲ್ಲ, ನಮ್ಮ ಹತ್ರ ನಾಲ್ಕು ಜಾತಕದಲ್ಲಿ ಮೂರು ಹುಡುಗಿಯರಿಗೆ ಹುಡುಗನ ಹುಡುಕಿದ್ದಾಯ್ತು, ಇನ್ನು ಕೊನೆ ಹುಡುಗಿ ಕಾಂತನಿಗೆ ಮಾತ್ರ ಈ ಮದುವೆ ಏರ್ಪಾಡು. ತಮ್ಮ ಸುಪುತ್ರನ ಓದೆಲ್ಲ ಮುಗಿದಿದೆಯ? ಓಹೋ, ಮುಗಿದಲ್ಲ, ಈ ವರ್ಷನೇ ಬಿ ಎ ಪಾಸ್ ಮಾಡ್ಯಾನೆ. ಸ್ವಾಮಿ, ನಮ್ಮ ಮನೆ ಹುಡುಗಿನ ನಿಮ್ ಮನೆಗೆ ಕೊಡ್ಬೇಕು ಅಂತ ನಮ್ಗೆ ತುಂಬಾ ಆಸೆ. ಆದ್ರೆ ಅದಕ್ಕೆ ಮುಂಚೆ ಕೆಲವು ಷರತ್ತುಗಳಿದೆ. ತಮ್ಮ ಹತ್ರ ಹೇಗ್ ಹೇಳೋದು? ನಾವೇನು ಸಂಕೋಚ ಪಡೋ ಕಾರಣನೇ ಇಲ್ಲ, ಎಲ್ಲ ದೈವಾನುಗ್ರಹ ಹೇಗಿರ್ತದೆ ಹಾಗಾಗ್ತದೆ. ಮನೇಲೆ ಮಗಟ ಹೊಕ್ಕೊಂಡು ಮಂತ್ರ ಹೇಳ್ಕೊತ ಮಡಿ ಮಾಡೋರ ಹತ್ರ ನಮ್ ಷರತ್ ಹೇಗೋ ಹೇಳೋದು? ಮನೇಲಿ ಮಾತ್ರ ಮಡಿ, ಮದುವೆಯಲ್ಲಿ ಸೂಟು ಬುಟ್ಟು ಹಾಕೋತಾರೋ? ಸ್ವಾಮಿ, ನಮ್ಮ ಷರತ್ತುಗಳನ್ನ ನಿಮ್ಮ ಹತ್ರ ಹೇಳೋಕ್ ಮುಂಚೆ ತಮ್ಮ ಸುಪುತ್ರನ ಒಂದ್ಸಲ ನೋಡ್ಬೋದೆ? ಅಗತ್ಯವಾಗಿ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಸುಬ್ಬು, ನಮಗೆ ಆಶ್ರಮ, ನಾನ್ ಕರಿತೀನಿ ಸುಬ್ರಹ್ಮಣ್ಯ. ನಾವೆಲ್ಲ ಅಪ್ಪಾಜಿ, ಇವನೇ ನನ್ನ ಸುಪುತ್ರ, ವಂಶೋದ್ಧಾರಕ, ನನಗೆ ಬರೋ ಸೊಸೆ, ನಮ್ಮ ಮನೆ ಬೆಳೆಸಿದ್ರೆ ಸಾಕು, ಎಲ್ಲ ದೈವ ಇಚ್ಛೆ. ಈಗ ನಮ್ಮ ಇಚ್ಛೆ ಏನು ಅಂದ್ರೆ, ಚಂದ್ರ ಏನೋ ಹುಡುಗ ಒಳ್ಳೆ ಶ್ರೀರಾಮಚಂದ್ರನ ಅಪರಾವತಾರ ಇದ್ದಾನೆ. ಮದನ, ಕಾಂತನೇನಾದ್ರು ಈ ಹುಡುಗನ ತಲೆ ಕಟ್ಟುದು ಅಂದ್ರೆ ಏಳೇಳು ಜನ್ಮಕ್ಕೂ ನಮ್ಗೆ ನರಕ ತಪ್ಪಿತ್ತಲ್ಲ. ಈ ಮದುವೆನು ಬೇಡ, ನಾವು ನರಕಕ್ಕೆ ಹೋಗೋದು ಬೇಡ. ಕರೆಕ್ಟ್ ಕಣ, ಇಲ್ಲಿಗೆ ಬಂದಿದ್ದ ತಪ್ಪಿಗೆ ಅವ್ರು ಕ್ಷಮಾಪಣೆ ಕೇಳ್ಕೊಂಡು ಹೊರಟೋಣ. ಸ್ವಾಮಿ, ತಮ್ಮ ಸುಪುತ್ರ ನೋಡಿದ್ಮೇಲೆ ನಮ್ ಶರತ್ಗಳನ್ನ ಹೇಳೋದಕ್ಕೆ ಬಾಯೇ ಬರ್ತಿಲ್ಲ. ನಾವಿಲ್ಲಿಗೆ ಬಂದಿದ್ದು ಸರ್ವಾಪರಾಧವಾಯ್ತು, ನಮ್ ತಪ್ಪನ್ನು ಕ್ಷಮಿಸ್ಬೇಕು. ಎಲ್ಲ ದೈವ ಹೆಚ್ಚು. ಸುಬ್ರಹ್ಮಣ್ಯ ಬರ್ತೀವಪ್ಪ. ಎಲ್ಲ ದೈವ ಹೆಚ್ಚು. ನಮ್ಮ ಅಡಿದೇವರಿಗೆ ಇಂಥ ಅರಮನೆನಾ? ಬಾಡಿಗೆ ಎಷ್ಟಾಗುತ್ತೆ? ಏನು ಕತೆ? ಇದು ಬಾಡಿಗೆ ಮನೆ ಅಲ್ಲ, ಸ್ವಂತ ಮನೆ. ಅಯ್ಯೋ ಅಪ್ಪ, ನಮ್ಮ ಅಡಿದೇವರು ತುಂಬಾ ರಿಚ್ಚಿಲಿ, ಡೆರಿ ಡೆರಿ ಬೇರೆ ರಿಚ್ಚಿಲಿ. ಹುಡುಗ ಎಲ್ಲಿ ಪತ್ತೆ ಇಲ್ವೇ? ಅಳಿಯಂದ್ರೆ, 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 ಮದನ್, ಮದನ್, ಯಾರು? ನಾನ್ ಗೀತಾ, ಅಪ್ಪ ಬಂದಿದ್ದಾರೆ. ಹೇಳು, ಸ್ನಾನ ಮಾಡಿ ಬಂದ್ಬಿಡ್ತೀನಿ. ಹೇಗೆ ಬಂದ್ಬಿಡಿ, ಚೆನ್ನಾಗಿ ಮಾಡಿ. ಎಷ್ಟು ದಿವಸ ಆಯ್ತೋ ಏನೋ, ಪಾಪ ನನಗ್ ತಾನೇ ಏನು ಕೆಲಸ ಇದೆ, ಕಾಯ್ಕೊಂಡು ನಿಂತಿರ್ತೀನಿ. ಮದನ್, ಮದನ್, ಮದನ್ ಸ್ನಾನ ಮಾಡ್ತಾ ಇದ್ದಾನ್ರಪ್ಪ. ಬೆಟ್ಟಿ ಹೊತ್ಕೊಂಡೇ ಬಂದಿರೋದು ನೋಡಿದ್ರೆ ನೀವೇನು ಪರಸ್ಥಳದಿಂದ ಬಂದ ಕಾಣುತ್ತಲ್ಲ. ಓ ಹುಡುಗ, ಎಣ್ಣೆ ಹೊರಗಡೆ ನಿಂತಿದ್ದಾನ? ಯಾವ ಹುಡುಗ? ನಮ್ ಎನಿವ ನಳಿಯ ಅಂದ್ರೆ ನನ್ ಇಂಗ್ಲಾ ಸಣ್ಣು. ಮದನ್ನು ಗಂಡು ನೋಡ್ತಾ ಇರೋದು ನಾನು ಮೂರು ಜನ ಹೆಣ್ಮಕ್ಳಿಗೆ, ಅದಕ್ಕೆ ನಿಮ್ಗೂ ಕಾಗದ ಬರೆದು ಕರೆಸಿರ್ಬೇಕು ಅಂತ ಕಾಣಿಸುತ್ತೆ. ಬನ್ನಿ 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 ಬನ್ನಿ. ಏನ್ ಲಕ್ಷ್ಮಿ, ಏನ್ ಹೊಡ್ಕೋತಿದ್ದೆ? ಪಡ್ಕೋತಿಲ್ಲ ಸರ್, ಪಡ್ಕೋತಿದ್ದೀನಿ, ಆದ್ರೆ ಇರೋ ವಿಷಯ ಹೇಳ್ತಾ ಇದ್ದೀನಿ. ಈ ಮನೆಗೆ ನಾನ್ ಕಂಡವನ? ಹೋಗ್ತಿದ್ದಾರೆ ಇವರು ಸ್ನಾನಕ್ಕ. ಹೋಗ್ಲಿ ಹೋಗ್ಲಿ. ಮದನ್, ಏ ಮದನ್, ಸ್ನಾನ ಮಾಡ್ಸಾಕು ಹೋಗಿ ಬರ. ಏನಮ್ಮ ಇದು, ನಮ್ಮ ಅಳಿಯಂದ್ರನ್ನ ಹೋಗೋ ಬಾರು ಅಂತಿದ್ದಾರೆ? ಏನ್ ಚಿಕ್ಕ ವಯಸ್ಸಿನಲ್ಲಿ ಆ ಈ ಹೇಳ್ಕೊಟ್ ಮೇಷ್ಟ್ರ? ಅಪ್ಪ ಬನ್ನಿ ಬಾ. ಯಾವಾಗ ಬಂದ್ರಿ ಅಮ್ಮ? ಚೆನ್ನಾಗಿದ್ಯಮ್ಮ, ನಿಮ್ ನೋಡಿ ಎಷ್ಟು ದಿವಸ ಆಗಿತ್ತು ನಾನು. ಯಾವಾಗ ಬಂದೆ? ಇವರು, ಇವರು ಏನು, ಇವ್ರ ಹೆಣ್ಮಕ್ಳಿಗೆ ನೀನು ಕಲಿಯೋರು ಹುಡುಕ್ತಾ ಇದ್ಯಾ? ಅರೆ ನಾಟ್ ಅಶ್ರಮ್, ಇವ್ರ ತೈಯೋ, ಇವ್ರ ಮೀಸನೋ ಕೂಗಾಡಿದ್ರು ಪರವಾಗಿಲ್ಲ, ನನ್ನ ಬೀಗ ಅಂತ ಒಪ್ಕೋತಿದ್ದಾರೆ. ಯಾಕಮ್ಮ ಕ್ಲೌಡ್ ಅಂದ್ರೆ ಬೀಗ ಅಂತ ತಾನೆ? ನಮ್ ತಂದೆ ಇವತ್ತೇ ಮೊದಲನೇ ಸಲ ಇಲ್ಲಿಗೆ ಬರ್ತಾ ಇರೋದು, ಆದ್ರಿಂದ ತಾವ್ಯಾರು ಅಂತ ಗೊತ್ತಿಲ್ಲದೆ ಏನೇನು ಮಾತಾಡ್ಬಿಟ್ರು ಅಂತ ಕಾಣುತ್ತೆ.
ಇವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ. ನಾನ್ ನಿಧಾನಕ್ಕೆ ಅವ್ರಿಗೆ ಹೇಳ್ಬೇಕು. ಮಾವ, ನಮ್ ತಂದೆ ದೊಡ್ಡ ಶ್ರೀಮಂತರು, ಬ್ಯಾಂಕರು. 80 ಲಕ್ಷ ರೂಪಾಯಿ ಕ್ಯಾಶ್ ಇದೆ. 80 ಲಕ್ಷ ಈಗಿನ ಕಾಲದಲ್ಲಿ 5-6 ಲಕ್ಷ ಇರೋವನೇ ಅರ್ಥವಿಲ್ಲದೆ ಕೂಗಾಡ್ತಾನೆ. ಇನ್ನು 80 ಲಕ್ಷ ಅಂದ್ಮೇಲೆ ಇವ್ರು ಆಕಾಶದಲ್ಲಿ ಹಾರ್ತಾನೆ ಕಿರ್ಚಾಡ್ಬೇಕು. ಆ ಇಲ್ಲೇ ಇದಾರಲ್ಲ ಅಳಿಯಂದ್ರೆ, ನಿಜ ಹೇಳಬೇಕು ಅಂದ್ರೆ ಇವ್ರು ಕೂಗ್ತಿಲ್ಲ, ಹಣ ಕೂಗ್ತಾ ಇದೆ, ಹಣ ಕೂಗ್ತಾ ಇದೆ. ಅದೇ ಅದೇ, ಈಗ ನೀವು ಗೀತನ್ ಕರ್ಕೊಂಡು ಮನೆಗೆ ಹೊರಟೋಗಿ, ನಾನು ಅವರನ್ನ ನಿಧಾನಕ್ಕೆ ಸುಧಾರಿಸ್ತೀನಿ. ಸುಧಾರಿಸೋದ್ರಲ್ಲಿ ನೀನು ಇಂಟೆಲಿಜೆಂಟ್ಲಿ. ಬ್ಯಾಂಕರ್ ಸ್ವಾಮೀಜಿ, ಐ ಕಾಂಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ನಾನ್ ಹೇಳೋದು, ನೋಡ್ದೇನೆ ಲಕ್ಷ್ಮಿ, ಮಗನ್ನ ನೋಡ್ಬೇಕು ನೋಡ್ಬೇಕು ಅಂತ ಒತ್ತಾಡ್ತಾ ಇದ್ದಿಲ್ಲ, ನೋಡಿ ಸಂತೋಷ ಪಡು. ಏನು ಏನಮ್ಮ ಇದೆಲ್ಲ? ಏನಿಲ್ಲಮ್ಮ, ಮುಂಚೆ ತಿಂಗಳಿಗೆ 2,000-3,000 ಅಂತ ತರ್ಸ್ಕೊಂಡು ಬ್ರಿಗೇಡ್ ಆಡ್ತಿದ್ದೀನ. ಮನ್ಸಿಗೆ ನೋಯ್ಕೊಳ್ಳೋ ತರ ನಡ್ಕೊಳ್ತಿದ್ಯಾ? ಅಪ್ಪ, ಆ ಕಾಲದ ಅಯೋಧ್ಯ ದಶರಥನಿಗೆ ಒಬ್ಬ ರಾಮಚಂದ್ರ, ಈ ಕಾಲದ ಚಾಮರಾಜನಗರ ಚಾಮಯ್ಯನವರಿಗೆ ಮದನ ಕುಮಾರ್, ಪ್ರಾಣ ಹೋದ್ರು ನಾ ತಪ್ಪೆ ಚೇಡಲ್ಲಪ್ಪ. ನಿಲ್ಸ ಕಂಡಿದ್ದೀನಿ, ನಾಳೆ ದಿವಸ ಏನಾದ್ರು ನೀನು ಲವ್ ಗಿವ್ ಅಂದ್ರೆ ಐ ವಿಲ್ ಕಿಲ್ ಯು. ಅವ್ರ ಕೋಪ ಬರ್ದಂತೆ ನಡ್ಕೊಪ್ಪ. ಅಯ್ಯೋ ಅಯ್ಯೋ, ಈ ನಮ್ಮಪ್ಪ ಒಳ್ಳೆ ಮೊಘಲಿ ಹಾಸನ್ನಲ್ಲಿ ಅಕ್ಬರ್ ಆಡ್ದಂಗ ಆಡ್ತಾನಲ್ಲ. ರೀ ಮಿಸ್ಟರ್, ನೀವಿನ್ನೂ ಸಾಲಿಲ್ವೇ? ಆವತ್ತೇ ನೇಣು ಹಾಕೊಳ್ತೀನಿ ಅಂದ್ರಿ. ರೇ 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 ರೇ, ನನ್ನ ಮನಸ್ಸು ಬಂದಿರುವಾಗ ಸುಚ್ಚು ಮಾತಾಡ್ಬೇಡ್ರಿ. ನನ್ನ ಕಷ್ಟ ನನಗ್ ಗೊತ್ತು. ಸಾಯೋ ಕಾಲ ಬಂದ್ರು, ಸಾಲ ತೀರ್ ತಾಯಿಯಿಂದ. ಯಾರು ಇನ್ಯಾರು ಸಾಲ ಕೊಟ್ ನನ್ನ ಮಗ? ರೇ, ನಾನು ಸಾಯ್ಬೇಕು, ನೀವು ನೋಡ್ಬೇಕು ಅಷ್ಟೇ ತಾನೆ. ನಿಮ್ ಸಂತೋಷಕ್ಕೋಸ್ಕರ ಆ ತ್ಯಾಗ ಮಾಡಕ್ಕೂ ನಾನು ಸಿದ್ಧ. ಲೋ ಯಮಧರ್ಮ, ಮಿಸ್ಟರ್ ಯಮ, ಏನೋ ಮಾಡ್ತಿದ್ಯಾ? ನಾನು ಕುಟ್ಟಾರಂದ್ರೆ ಕೇಳಿಸ್ತಾ ಇಲ್ವಾ? ಲೇ, ಇವತ್ತೇ ನೀನ್ ರಜಾನ? ಭಾನುವಾರನ? ಹೀಗೆಲ್ಲ ಕೂಗಿದ್ರೆ ನೀನ್ ಬರಲ್ಲ, ನಾನೇ ಅಲ್ಲಿಗೆ ಬಂದು ಬಿಡ್ತೀನಿ. ಹೋಗ್ತೀನಿ ಹೋಗ್ತೀನಿ. ಎಲ್ಲಪ್ಪ ಸಾಕದು? ಆ ಇದೇ ಕರೆಕ್ಟ್. ನಾನ್ ತಾಯ್ತೀನಿ. ಅಯ್ಯೋ ಅಮ್ಮ, ಅಪ್ಪ. ಮಿಸ್ಟರ್, ಏ ಮಿಸ್ಟರ್, ಅಣ್ಣ 10 ಪೈಸಾ ಅಣ್ಣ. ನೋಡ್ರಿ, ಸಾಯಕ್ ಮುಂಚೆ ಧರ್ಮ ಮಾಡ್ತಾ ಅಂತ ಹೇಳಿದ್ದಾರೆ. ನನ್ನ ಹತ್ರ 2-10 ಪೈಸಾ ಇದೆ, ತಗೊಳ್ಳಿ. ಯಾವ್ದಾದ್ರು ಭಿಕ್ಷಕಂಗ್ ಹಾಕ್ಬಿಡಿ ನನ್ನ ಹೆಸರಿನಲ್ಲಿ. ಹಾ, ಅದರಲ್ಲಿ 1 ಸೌತಾಗಿದೆ, ಅದನ್ನ ಯಾವ್ದಾದ್ರು ಕುರುಡಂಗ್ ಹಾಕ್ಬಿಡಿ. ಯಾಕೆಂದ್ರೆ ಭಿಕ್ಷಕ ಬೈತಾನೆ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಅಯ್ಯ ಅಯ್ಯ. ಏ ಮಿಸ್ಟರ್, ನೋಡಿ ನನ್ ತಮಾಷೆ ಕೇಳ್ದೆ. ಯಾರಾದ್ರೂ ನೋಡಿದ್ರೆ ಏನನ್ಕೋತಾರೆ? ಏನನ್ಕೊಂಡ್ರು ಸರಿ, ನನ್ನ ಬದುಕಿಸೋದು ಬೇಡ. ನನ್ನ ಭಾಗಕ್ಕೆ ಈ ಲೋಕ ಒಂದು ಸೊನ್ನೆ, ದೊಡ್ಡ ಸೊನ್ನೆ. ಈ ಸೊನ್ನೆ ಒಳಗಡೆ ನಾನು ಬದುಕಿರಲಾರೆ. ಏ ಮಿಸ್ಟರ್, ಮಿಸ್ಟರ್ ಪ್ಲೀಸ್, ನಿಮ್ಮನ್ನ ನೋಯಿಸ್ಬೇಕು ಅಂತ ನಾನು ಹೇಳಿಲ್ಲ. ನನಗೆ ಗಂಡಸರು ಅಂದ್ರೆ ಹಿಡಿಸಿಲ್ಲ. ಆದ್ರೆ ನಿಮ್ಮನ್ ನೋಡಿದ್ರೆ ಒಂಥರ. ನನಗೂ ಅಷ್ಟೇ, ಹೆಂಗಸರು ಅಂದ್ರೆ ಹಿಡಿಸೋಲ್ಲ. ಆದ್ರೆ ನಿಮ್ಮನ್ ನೋಡಿದ್ರೆ ಒಂಥರ. ನೋಡಿ, ಮದುವೆ ವಿಷಯ ಬಿಟ್ಟು ಬೇರೆ ಯಾವ ಸಮಸ್ಯೆ ಇದ್ರೆ ಹೇಳಿ, ನಾನ್ ಸಹಾಯ ಮಾಡ್ತೀನಿ. ಮಾಡ್ತೀರಾ? ಖಂಡಿತ ಮಾಡ್ತೀರಾ? ನನ್ನ ಪಾಲಿಸಿ ಇಷ್ಟೇ, ಈ ಸಾಲ ಅನ್ನೋ ಶೂಲ್ದ ಸಿಕ್ಕಾಕೊಂಡು ನನಗ್ ಸಹಾಯಕ್ಕೆ ಇಷ್ಟ ಇಲ್ಲ. ಹಾಗೆಂತ ನಿಮ್ಮನ್ ಸಾಲ ಕೇಳ್ತಾ ಇಲ್ಲ. ಏನೋ, ನಮ್ಮತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಾನ್ ನಿಮ್ಮನ್ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೋತೀನಿ. ಅಂದ್ರೆ ಎಲ್ಲ ನಿಂತ್ಕೊಂಡೆ ಕೇಳ್ತಾ ಇದೀರಲ್ಲ, ಕೂತ್ಕೊಂಡು ಹೇಳ್ತೀನಿ ಹೇಳಿ. ಏನ್ರಿ ಏನ್ರಿ, ಹಾಗೂ ನಾನ್ ಸಾಯ್ಲಿಲ್ಲ. ನಾನು ಕೊಟ್ಟಲ್ಲ 20 ಪೈಸಾ, ಅದನ್ನು ಕೊಡಿ. ಹಾಗೆ ಇರ್ತೀರಾ ಇಲ್ಲ ಮೇಲೆ ಕೇಳ್ತೀರಾ? ಈಗ ಮೊದ್ಲೇ ಗೊತ್ತಿದ್ರೆ ನಾನ್ ಲಾಂಡ್ರಿಗೆ
ಹೋಗ್ಬಿಟ್ಟು ನಿಧಾನವಾಗಿ ಬರ್ತಾ ಇದ್ದೆ. ಕಂಡಿದ್ದೀನಿ ಬಾರ, ಅದೇನ್ ವಿಷಯ ಹೇಳ ಮದನ. ಮದನ ಗೋಪಾಲ, ಏನು ನನ್ನ ಡಾರ್ಲಿಂಗ್ ಲಲ್ಲಿ ನನ್ನ ನೋಡಿ ನಕ್ಕಬಿಟ್ಲು. ಗುಡ್ ನ್ಯೂಸ್. ಹಾಗಾದ್ರೆ ಪರವಾಗಿಲ್ಲ, ಹೊರಗೆ ಓದಿಸ್ಬಿಡ್ಬೋದು. ಅವಳು ಹೇಗೋ ತಾರೀಕ್ ತಂದೆ ಔತ್ಸಾಹ ಪಡಬೇಡವೋ, ಅವಳಿನ್ನೂ ದಾರಿಗೆ ಬಂದಿಲ್ಲ, ಫುಟ್ಪಾತ್ ಅಲ್ಲೇ ನಿಂತಿದ್ದಾಳೆ. ಅಂದ್ರೆ ಅಂದ್ರೆ ನನ್ ಲವ್ಗೆ ಈಗಿನ್ನು ಫೌಂಡೇಶನ್ ಸ್ಟೋನ್ ಹಾಕ್ಬಿಟ್ ಬಂದಿದ್ದೀನಿ. ಲವ್ 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 ನನಗೆ ಅರ್ಜೆಂಟ್ ಆಗಿ ಒಂದು 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 ಬೇಗ ಬೇಗ ಬಗಳ ಅಲ್ವೋ ಅತ್ತೆ ಬೇಕು. ಅತ್ತೇನಾ, ಯಾಕೋ? ಲೋ 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 ಲೋ, ನನಗೆ ಊರಲ್ಲೊಬ್ಳು ಸೋದರತ್ತೆ ಇದ್ದಾಳೆ, ನಾನು ಸಂಸಾರಿ ಆಗಿರೋದನ್ನ ನೋಡಿದ್ರೇನೆ ಅವಳ ಆಸ್ತಿ ಎಲ್ಲ ನನಗ್ ಬರೋದು ಅಂತ ನನ್ನ ಡಾರ್ಲಿಂಗ್ ಅಲ್ಲಿ ಹತ್ರ ಈ ಕಟ್ಟು ಕಥೆನ ಕಕ್ಬಿಟ್ಟಿದೀನಿ. ಅದಕ್ಕೆ ಅವಳು ಒಂದಿನಕ್ಕೆ ಹೆಂಡತಿ ಹಾಕೊಂಡ್ ಹೇಳೆ, ಅದಕ್ಕೆ ಒಂದಿನಕ್ಕೆ ಒಂದ್ ಅತ್ತೆ ಬೇಕಲ್ಲ. ಅತ್ತೆ 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 ಒಂದ್ ಐಡಿಯಾ ಗೀತಾ, ನೀನು ಯಾಕೆ ಒಂದಿನಕ್ಕೆ ನನಗೆ ಅತ್ತೆ ಆಗ್ಬರ್ಬಾರ್ದು? ಆಯ್ತು ನನ್ ಗತಿ, ನಮ್ಮ ಅಕ್ಕ ನನ್ನ ಹಲ್ ಕುದಿಸ್ಬಿಡ್ತಾವ. ನಿಮ್ಮ ಅಕ್ಕನ ಬೇಕಾದ್ರೆ ನೀವು ನನ್ನ ಹೆಂಡತಿ ಅಂತ ಒಪ್ಕೋತೀರಾ, ಆದ್ರೆ ಅವಳು ನಿಮ್ಮನ್ನ ಅತ್ತೆ ಅಂತ ಒಪ್ಕೋಬೇಕಲ್ಲ. ಮದನಾ ಮದನ ಗೋಪಾಲ, ಈಗೇನೋ ಮಾಡೋದು, ಯಾವ ಮಾರ್ಕೆಟ್ ಅಲ್ಲಿ ಸಿಗ್ತಾಳೋ ಅತ್ತೆ? ಅತ್ತೆ ಅಂತೆ ಅತ್ತೆ, ಶುದ್ಧಕ್ಕೆ ಅತ್ತೆ ಅಂತ ಒಂದ್ ನಾಟಕ ನೋಡೋದಲ್ಲ, ಅದ್ರಲ್ಲಿ ಅತ್ತೆ ಪರ್ಫೆಕ್ಟ್ ಮಾಡುದಲ್ಲ, ಎಷ್ಟ್ ಚೆನ್ನಾಗಿ ಮಾಡುದ್ಲೋ. ಅವಳನ್ನ ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡ್ಲಾ? ಫಿಕ್ಸ್ ಮಾಡ್ಲ? ಫಿಕ್ಸ್. ಬನ್ನಿ ಬನ್ನಿ ಚೆನ್ನ ಚೆನ್ನ, ನೀ ಹೇಳ್ದಾಗೆ ಅತ್ತೆ ಪರ್ಫೆಕ್ಟ್ ನೋಡ್ ರೆಡಿ. ಕರೆಕ್ಟ್ ಸೈಜ್, ವೆರಿ ಗುಡ್. ಅಮ್ಮ ಅನ್ಪೂರ್ಣಮ್ಮ, ಇವಾಗ ಲಲಿತಾ ಅಂತ ಒಬ್ಳು ಹುಡುಗಿ ಬರ್ತಾಳೆ, ಅವಳ ಎದುರಿಗೆ ನೀವು ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಲೇ, ಇವಳೇನ್ ಸರಿಯಾಗಿ ಆಕ್ಟ್ ಮಾಡ್ತಾಳ ಇಲ್ಲ ನನ್ ಗಬ್ಬೆ ಬಿಸ್ತಾಳ? ಅವಳು ನೋಡುತ್ತೀಯಾ, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡೋದ್ ಕಲ್ತ್ಕೋ. ಏನೋ ಇದಲ್ಲೋ ಶುರು ಮಾಡಿದ್ಲೋ ಗಬ್ಬೆ ಬಿಸಕ್ಕೆ. ನಿಮ್ ಅತ್ತೆ ಅಲ್ವೇನಾ? ಅಮ್ಮ, ನಮ್ ಕೆಲ್ಸ ಮುಗಿಯೋರ್ಗೂ ನೀವು ಸ್ವಲ್ಪ ಸವರ್ಸ್ಕೋಬೇಕು, ಅಪ್ಪಿ ತಪ್ಪಿ ನಾವೇನಾದ್ರು ಅಂದ್ರೆ ಸ್ವಲ್ಪ ಸುಮ್ಮನೆ ಇರ್ಬೇಕು ನೀವು. ಸರಿ ಸರಿ, ಅದೇನ್ ರಿಹರ್ಸಲ್ ಮಾಡಿಸ್ತೀರ ಮಾಡ್ತೀನಿ. ಓ, ಇವಳು ನಮ್ ಕೆಲ್ಸಕ್ ಬಂದಿಲ್ವೋ, ಅವಳ ಕಾಸಕ್ ಬಂದಿಯಾಳೆ, ಮಾಸ ರಿಹರ್ಸಲ್ ಸ್ವಲ್ಪ ಇರು. ಅಮ್ಮ ಸ್ವಲ್ಪ ನೋಡಿ, ಒಳ್ಳೆ ಗಿರಾಕಿ ನೋಡ್ದಾಗ ನೋಡ್ತಾಳಲ್ಲೋ, ನನಗೇನೋ ಭಯ ಆಗುತ್ತಪ್ಪ. ಸ್ವಲ್ಪ ಇರು. ಅಮ್ಮ, ಆ ಹುಡುಗಿ ಎದುರಿಗೆ ನೀವ್ ಈಗ ತಾನೆ ಊರಿಂದ ಬಂದವರಾಗ ಆಕ್ಟ್ ಮಾಡ್ಬೇಕು, ನಾ ತೋರಿಸ್ಕೊಡ್ತೀನಿ ನೋಡಿ. ಪೆಟ್ಟಿಗೆ ಕೊಡು, ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಚಂದ್ರು? ಅತ್ತೆ ಅತ್ತೆ ಅತ್ತೆ, ಬಾಬಾ ಬಾಬಾ ಬಾ ಬಾ ಅತ್ತೆ ಅಂತ ನಾನ್ ಪೆಟ್ಟಿಗೆ ನಿಸ್ಕೋತೀನಿ. ಆವಾಗ ನೀನ್ ಏನು ಮಾತಾಡ್ಕೊಡು, ಗಂಭೀರವಾಗಿ ಒಂದ್ಸಲ ಹುಡುಗಿನ ಮೇಲಿಂದ ಕೆಳಗೆ ನೋಡ್ಬೇಕು ಹೀಗೆ. ಅತ್ತೆ ಅತ್ತೆ, ಇವಳೇ ನನ್ ಹೆಂಡತಿ ಅಂತ ನಾನ್ ತೋರಿಸ್ತೀನಿ. ಅದೆಲ್ಲ ಪಂಚಾಯತಿ ಬೇಕಾಗಿಲ್ಲ, ಅದೇನ್ ಮಾತಾಡ್ಬೇಕೋ ಬರ್ಕೊಟ್ಬಿಡಿ, ಗಟ್ ಮಾಡ್ಕೊಂಡು ಒಪ್ಪಿಸ್ಬಿಡ್ತೀನಿ. ಈಗ ಬರ್ಕೊಡೋ ಅಷ್ಟು ಟೈಮ್ ಇಲ್ಲ, ಆಮೇಲೆ ಬರ್ಕೊಡ್ತೀನಿ. ಇವಾಗ ನಾವ್ ಮಾಡ್ ತೋರಿಸ್ಕೋಲ್ಲ, ಅದೇ ತರ ಒಂದ್ಸತಿ ನೀವು ಮಾಡ್ತೀರಾ. ಇವಾಗ ನೀವು ಊರಿಂದ ಬಂದಿದ್ದು ಆಯ್ತು, ಆಯ್ತು, ನಾನು ಅತ್ತೆ 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 ಅಂತ ಪೆಟ್ಟಿಗೆ ಇಸ್ಕೊಂಡಿದ್ದು ಆಯ್ತು. ಆಮೇಲೆ ನೀವೇನ್ ಕೇಳ್ತೀರಾ? ಒಂದ್ ಕಪ್ ಟೀ ಕೊಡು ಅಂತ ಕೇಳ್ತೀನಿ. ಅಯ್ಯೋ, ಒಳ್ಳೆ ಟೀ ಗಿರಾಕಿ ನಡ್ಕೊಂಡ್ ಬಂದಿಲ್ಲ, ಮೊದಲೇ ಒಂದ್ ಹಂಡೆ ಟೀ ಕುಡ್ ಕರ್ಕೊಂಡ್ರೆ ಕೇನಾಗಿತ್ತು? ರೀ, ಟೀ ಯಾಕ್ರಿ ಕೇಳ್ತೀರಾ? ಗಂಭೀರವಾಗಿ ಒಂದ್ಸಲ ನೋಡಿ ಸಾಕು. ಮತ್ತೆ ಈಗ ತಾನೆ ಊರಿಂದ ಬಂದಿದ್ದಾನೆ, ಅವ್ರು ಬಹಳ ಸುಸ್ತಾಗಿದೆ ಅಂತ ನಾನು ಹೇಳ್ತೀನಿ, ನೀವು ಸೀದಾ ಹೋಗಿ ಮಲ್ಕೊಂಬಿಡಿ, ನಾನ್ ಬಂದು ಮುಸ್ಕಾ ಕೊಡ್ತೀನಿ. ಅಷ್ಟೇನಾಲ್ಕೊಂಡ್ಬಿಟ್ಲಲ್ಲ. ಒಳ್ಳೆ ಎರಡ್ ಕಟ್ಟಿ ಕಂಪ್ನಿ ಕರ್ಕೊಂಡ್ ಬಂದಲ್ಲ, ಹೊರಗಡೆ ಕರ್ಕೊಂಡು ರಿಹರ್ಸಲ್ ಮಾಡ್ತೋ. ಸರಿ ಕರ್ಕೊಂಡು ಬನ್ನಿ ಬನ್ನಿ. ಚಂದ್ರು, ಹಲೋ ಲಲಿತಾ, ಬನ್ನಿ ಬನ್ನಿ. ನಾ ಬಂದಿದ್ ಲೇಟ್ ಆಯ್ತಾ? ಏನಿಲ್ಲ, ರೈಲ್ ಕೂಡ ಬಂದಿರ್ಬೇಕು, ಅತ್ತೆ ಬರೋ ಟೈಮ್ ಆಯ್ತು. ನೀವು ಸ್ಟೇಷನ್ಗೆ ಹೋಗ್ಲಿಲ್ವಾ? ಅಯ್ಯೋ, ನಮ್ಮ ಅತ್ತೆ ಇವೆಲ್ಲ ಹಿಡ್ಸೋದೇ ಇಲ್ಲ, ಹೋಗಿ ಕಳೆದ್ರೆ ಸೀಟ್ಗೆ ಅಂಟ್ಕೊಂಡ್ಬಿಡ್ತಾರೆ. ನೋಡಿ, ನಾನ್ ನಿಮ್ ಹೆಂಡತಿ ತರ ನಟಿಸ್ತೀನಿ ಅಂತ ಹೇಳ್ಬಿಟ್ಟೆ, ಈಗ ನನ್ಗೆ ಹೆದರಿಕೆ ಆಗ್ತಿದೆ. ಮೊದ್ಲು ಮೊದ್ಲು ಹೀಗೇನೆ ಹೋಗ್ತಾ ಹೋಗ್ತಾ ಎಲ್ಲ ಸಲೀಸಾಗುತ್ತೆ.
ನಾನೇನಾದರೂ ತಪ್ಪು ಮಾತಾಡಿದ್ನಾ? ಹಾಗೇನಿಲ್ಲ, ನೀವು ಸಾಯಂಕಾಲದವರೆಗೂ ನನ್ನ ಪಕ್ಕದಲ್ಲಿ ಇದ್ಬಿಟ್ರೆ ಸಾಕು, ನನ್ನ ಆಸ್ತಿ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಹೌದೌದು, ಒಂದು ಕಂಡೀಷನ್. ಏನು? ನನ್ನ ಹತ್ರ ಮಾತಾಡುವಾಗ ನೀವು ನನ್ನ ಮುಟ್ಟಬಾರ್ದು. ಖಂಡಿತವಾಗ್ಲೂ ನಾನು ಮುಟ್ಟಬೇಕು ಅಂತ ಮುಟ್ಟೋದಿಲ್ಲ. ಅಕಸ್ಮಾತ್ ತಿಳಿದೇ ಏನಾದರೂ ಕೈ ಇಟ್ಟರೆ ನೀವು ಮಾತ್ರ ನಮ್ಮ ಅತ್ತೆ ಕೆನ್ನೆ ಮೇಲೆ ಹೊಡಿಬಾರ್ದು. ಚಂದ್ರು ನಮ್ಮ ಅತ್ತೆ ಕಟ್ಟ ಕೊಡು. ನಮ್ಮ ಅತ್ತೆ ಅತ್ತೆ ನಮ್ಮ ಅತ್ತೆ ನಮಸ್ಕಾರ ಮಾಡು. ನೀನ್ ಯಾಕೆ ಇವಳಿಗೆ ನಮಸ್ಕಾರ ಮಾಡಿದೆ? ನಿನ್ ತಲೆಯಲ್ಲಿ ಬುದ್ಧಿ ಇದೆಯೇನೋ? ನೀನೇನ್ ಹೇಳಿದ್ದು? ಬಂದ ತಕ್ಷಣ ಆ ಪೇಟಿಗೆ ನಮ್ ಕೈ ಕೊಡು ಅಂದೆ, ಕೊಟ್ಟೆ. ಇವಳನ್ನ ಒಂದ್ಸಲ ಮೇಲಿಂದ ಕೆಳದವರೆಗೂ ನೋಡು ಅಂದೆ, ನೋಡ್ದೆ. ಈಗ ನೀನ್ ತಾನೇ ಇವಳೇ ನನ್ನ ಹೆಂಡತಿ ಅಂತ ಹೇಳ್ಬೇಕಾಗಿದ್ದು. ಅದನ್ ಬಿಟ್ಟು ನಮಸ್ಕಾರ ಮಾಡೋ ಅನ್ನ ಹೊಸ ಡೈಲಾಗ್ ನ ಯಾವಾಗ ಹೇಳ್ದೆ? ಕರ್ಮ ಕರ್ಮ ಎಲ್ಲ ನಾದ ಕಮ್ಮಿ ಹೇಳು. ಅಂದ್ರೆ ಇದುವರೆಗೂ ನಡೆದಿದ್ದೆಲ್ಲ ಬರೀ ನಾಟಕನ? ಇದ್ ಮೇಲೆ ಆಡೋದಿಲ್ಲ. ಲಲಿತಾ ಲಲಿತಾ ತಿಳಿದೆ ತಪ್ಪಾಡ್ಬಿಟ್ಟೆ. ಇವಳು ಅತ್ತೇನ ಹೇಸರ ಕತ್ತೆ ಅನ್ನಪೂರ್ಣ ಎಲ್ಲರಿಗೆ ಟೀ ಕಂಪ್ನಿ ಹೇಳು. ಇವಳು ನಿಮ್ಮನ್ನ ನಂಬಿ ಅಯ್ಯೋ ಪಾಪ ಅಂತ ಬಂದ್ನಲ್ಲ, ನನ್ಗೆ ಹೊಡಿಬೇಕು. ನಾಟಕ ಆಗಿಲ್ಲ ನಿಮ್ಗೆ? ಮರಣ ಲೋ ಮರಣ. ಏನು ಏನಾಯ್ತು? ಲೇ ನಿನ್ನ ಅನ್ನಪೂರ್ಣ ನನ್ ಕುತ್ತಿಗೆ ಕುಯ್ದ್ಬಿಟ್ಲು. ಓಹೋ, ಇದಕ್ಕೆಲ್ಲ ನೀವೇ ಲೀಡರಾ? ಹೌದು. ಸಾರಿ ಮೇಡಮ್, ಇವನ್ ನನ್ ಸ್ನೇಹಿತ. ಹೌದು, ಹೇಗಾದ್ರೂ ಮಾಡಿ ನಿಮ್ ಮನಸ್ಸು ಬದಲಾಯಿಸ್ಬೇಕು ಅಂತ ಹೀಗ್ ಮಾಡ್ಬಿಟ್ಟ. ಹೌದು ಈಡಿಯಟ್. ಹೌದು ನಾನ್ ಸೆನ್ಸ್. ಇಷ್ಟಿದ್ದ ಗಂಡಸರೆಲ್ಲ ಮೋಸಗಾರರು ಅಂತ ದ್ವೇಷಿಸ್ತಿದ್ದೆ, ಈಗ ನೈವಂಚಕರು ಅನ್ನೋದು ಗೊತ್ತಾಯ್ತು. ನಿಮ್ ಸಹವಾಸಕ್ಕೆ ಕೋಪಿಸ್ಕೊಂಡು ಹೋಗ್ತಿದಾನ? ಇಲ್ಲ, ಭತ್ತ ನಾಟ್ಯ ಮಾಡ್ಕೊಂಡು ಹೋಗ್ತಾಳೆ. ನಿನ್ನ ಇವಳ ನಾನೇನ್ ಮಾಡ್ತೀನಿ ಗೊತ್ತಾ? ಏನೇ ಮಾಡ್ತೀಯ? ಸ್ವಂತ ಹಾಕ್ಬಿಡ್ತೀನಿ. ಮಾತಾಡಿ ದುಡ್ಡು ಬಿಸಾಕು. ಬನ್ರಿ ಕೊಡ್ತೀನಿ. ಬೇಡ, ಇಲ್ಲೇ ಕೊಡು. ನಿನಗ್ ಮಾತಾಡಿದ 50 ರೂಪಾಯಿ ತಗೊಂಡು ಹೋಗು. ಗುಗ್ಗು ನನ್ನ ಮಗನೇ, ಅತ್ತೆ ಪಾಠ ಮಾಡೋರ್ಗೆ 50 ರೂಪಾಯಿ ಮಾತಾಡೋದು. ನಿನ್ನ ಏನ್ ಸಂಗೀತ? ನಾನು ಹೀಗ್ ಹೇಳ್ತೀನಿ ಅಂತ ತಪ್ಪಿಕೋಬೇಡಿ. ನಾನು ಹೇಳಿದ ವಿಷಯನ ನೀವು ಸ್ವಲ್ಪ ಕೂಡ ತಿರುಗಿ ಹಾಕೊಳ್ಳಿಲ್ವಲ್ಲ? ಯಾರು ಹೇಳ್ದವ್ರು ಹಾಕೊಳ್ಳಿಲ್ಲ ಅಂತ ಈಗ್ಲೂ ನಿನ್ ವಿಚಾರನೇ ಮಾತಾಡ್ತಿದ್ದೆ, ಕೇಳು. ಎಲ್ಲ ಸುಳ್ಳು. ಹೌದು ಹೌದು. ಏನ್ ಪ್ರಯೋಜನ? ಆ ಮೋಹನ್ ಈಗ್ಲೂ ಸರಸ ಮನೇಲೆ ಬಿದ್ದಿರ್ತಾರೆ. ಕೊಟ್ಟುಟ್ಟಿದ್ದಾನೆ ಬಿಡಿ ಮಗ, ಶೋಕಿ ಮೇಲ್ ಶೋಕಿ. ಚಂದ್ರ, ಮೋಹನ್ ಸರಸಾನ ಬಿಟ್ಟು ಈ ಸಂಗೀತ ತಗೊಳ್ಳೋ ಹಾಗೆ ಮಾಡ್ಬೇಕಲ್ಲ. ಒಂದ್ ಕೆಲಸ ಮಾಡು, ಮ್ಯೂಸಿಕ್ ಪ್ರೋಗ್ರಾಮ್ ಬರ್ತಾ ಇರುವಾಗ ಟ್ರಾನ್ಸಿಸ್ಟರ್ ತೆಗೆದು ಅವನ್ ಕೈ ಕೊಟ್ಟು ತಗೊಂಡು ಅಲ್ಲಿ ಸಂಗೀತ ತಗೊಂಡಂಗಾಗತ್ತೆ. ನಿನ್ ತಲೆ ನನಗೊಂದು ಐಡಿಯಾ. ಏನು? ನೀನೇ ಯಾಕೆ ಇವಳನ್ ಮದುವೆ ಮಾಡ್ಕೋಬಾರ್ದು? ಚಂದ್ರ ಬಾಯ್, ನನಗೊಂದು ಐಡಿಯಾ ಬಂತು. ನಾವಿವಾಗ ನೇರ ಸರಸನ್ ಮನೆಗೆ ಹೋಗ್ತೀವಿ. ಅಲ್ಲಿ ಮೋಹನ್ ಇರ್ತಾನೆ, ಅವನ ಎದುರಿಗೆ ನಾವು ಸರಸ ಮಾಜಿ ಲವರ್ಸ್ ತರ ಆಕ್ಟ್ ಮಾಡ್ತೀವಿ. ನಾವೆಲ್ಲ ಆಕ್ಟ್ ಮಾಡ್ತೀವೋ? ನೀನ್ ಆಕ್ಟ್ ಮಾಡ್ತೀಯ? ನಾನ್ ನೋಡ್ತೀನಿ. ಸರಿ, ನಾನೇ ಆಕ್ಟ್ ಮಾಡ್ತೀನಿ. ಅದನ್ನ ನೋಡಿ ಮೋಹನಕ್ಕೆ ಕೋಪ ಬರುತ್ತೆ. ಅವಾಗ ಅವನಲ್ಲಿಂದ ಓಡಿ 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 ಅವನು ಓಡಿ ಓಡಿ ಓಡಿನೋ ಇಲ್ಲ ನಾವು ಓಡಿ 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 ಗುದ್ಬಿಡ್ತೀನಿ. ಸಂಗೀತ, ನೀನ್ ಏನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಮನೆಗೆ ಹೋಗು. ನಾಳೆ ಬೆಳಗ್ಗೆ ಒಳಗೆ ಆ ಮೋಹನ್ ಬಂದು ನಿಮ್ ಕಾಲ ಮೇಲೆ ಬಿದ್ದಿರ್ತಾನೆ. ಇಲ್ಲ ಅಂದ್ರೆ ನಾವಿಬ್ರು ಅವನ ಕಾಲ ಕೆಳಗೆ ಬಿದ್ದಿರ್ತೀನಿ. Ah
ಸಮಯ ಬಿಟ್ರೆ ಮತ್ತೆ ಎದ್ದು ಕುಣಿಯ ಶುರು ಮಾಡ್ಬಿಡ್ತಾಳೆ ಚಂದ್ರ. ಇವಾಗ ನೋಡ್ತಿರ ತಮಾಷೆ. ವೇಷಧಾರಿ, ಮೋಸಗಾರಿ, ಅನ್ಯಾಯಗಾರಿ, ಮಹಾಮಾರಿ, ಓಲಿದರೆ ನಾರಿ, ಮುನಿದರೆ ಮಾರಿ. ಸರಸ, ಹಣಕ್ಕೋಸ್ಕರ ಇನ್ನೂ ಎಷ್ಟು ಜನ ತರಣರ ಬಾಳನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ನೇಪಾಳದಲ್ಲಿ ನೋಡ್ದೆ, ಮಾಯಾವರಂನಲ್ಲಿ ಮಾತಾಡ್ದೆ, ಮೈಸೂರಿನಲ್ಲಿ ಮೈ ಸೋಕಿಸ್ದೆ, ತರೀಕೆರೆಯಲ್ಲಿ ತಪ್ಪಿಕೊಂಡೆ, ಮುನ್ರೆಡ್ಡಿ ಪಾಳದಲ್ಲಿ ಮುತ್ಕೊಟ್ಟೆ, ತಾವರೆಕೆರೆಯಲ್ಲಿ ನೀನೇ ನನ್ನ ಗಂಡ ಅಂತ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ. ಈಗ ಬೆಂಗಳೂರಿಗೆ ಬಂದು ಬೆಳಗಿನ ಪಿಣ್ಣ ಅನಗಿತ್ತಿ ಹಾಗೆ ಇವನ್ ಬೆನ್ನ ಹಿಂದೆ ಬಿದ್ರೆ ಬಿಡುವೆ ನಿನ್ನ. ಏನಂದ್ರೆ ನೀವಾ? ಅಯ್ಯಯ್ಯೋ, ನನ್ನ ಕ್ಷಮಿಸ್ಬಿಡಿ, ನೀವಿನ್ನು ಬದುಕಿದ್ದೀರಾ? ಏನೋ ಇದು ಹೊಸ ಕತೆ ಶುರು ಮಾಡ್ತಾ ಇದ್ದಾಳೆ. ನನ್ನ ಕ್ಷಮಿಸಿದೀನಿ ಅಂತ ಒಂದು ಮಾತು ಹೇಳಿ ಅಂದ್ರೆ? ಅಯ್ಯೋ ಗ್ರಹಚಾರವೇ, ಚಂದ್ರ ಮದನ ಬಾಬಿಷ್ಟೆ, ಇರೋ ಗಂಡ ಬದುಕಿರುವಾಗ್ಲೆ ಹಣಕ್ಕೋಸ್ಕರ ನನಗೆ ಮೋಸ ಮಾಡಕ್ ಬರ್ತೀಯ ನಿನ್ನ? ಏಂಡಿ, ನೀವ್ ಯುದ್ಧದಲ್ಲಿ ಸತ್ತು ಹೋದ್ರಿ ಅಂತ ತಿಳ್ಕೊಂಡು ನಾನು ಹೀಗ್ ಮಾಡ್ಬಿಟ್ಟೆ, ನನ್ ಕೈ ಬಿಡ್ಬೇಡ್ರಿ. ನೀನ್ ಯಾವಾಗ್ಲೂ ಯುದ್ಧಕ್ಕೆ ಹೋಗಿದ್ದೆ ಪೆದ್ದ ಬಡ್ಡಿ ಮಗನೇ. ಅದೇ ನನಗ್ ಗೊತ್ತಿಲ್ವಲ್ಲ ಸರ್. ಸರ್, ಇವತ್ ನಿಮ್ಗೊಂದ್ ನಿಜವಾದ ವಿಷಯ ತಿಳಿಸ್ತೀನಿ ಸರ್. ನನ್ನ ಜನ್ಮದಲ್ಲಿ ನಾನು ಇವಳನ್ನ ನೋಡಿಲ್ಲ ಸರ್. ಕೋಲಟ್ಟೆ, ವ್ಯಭಿಚಾರಿ, ನಿನ್ನ ನಂಬಿಕೊಂಡು ನನ್ನ ಗೌರವ ಕಳ್ಕೊಂಡು ನೀನು ಹೀಗಿಂದ ಸುತ್ತ ಇದ್ದೆ. ಸದ್ಯ ನನ್ನ ಪುಣ್ಯ ನಿಜ ಏನು ಅನ್ನೋದು ಇವತ್ತೇ ಗೊತ್ತಾಗುತ್ತೆ. ಮೇಡಮ್, ನಿಮ್ಮ ಸವಾಸಕ್ಕೆ ದೊಡ್ಡ ನಮಸ್ಕಾರ. ಅವನೇ ಹೋಗಾಯ್ತಲ್ಲ, ಇನ್ನೇನು ನಡಿ. ಏನ್ರಿ, ನನ್ ಕೈ ಬಿಡ್ಬೇಡಿ, ನಿಮ್ ಕೈ ಮುಗಿತೀನಿ. ಅಯ್ಯೋ 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 ಡಾರ್ಲಿಂಗ್, ಸ್ವೀಟಿ ಮೈ ಡಾರ್ಲಿಂಗ್. ಐ ಮಸ್ಟ್ ಥ್ಯಾಂಕ್ ಯು ಸಂಗೀತ. ಆ ಸರ್ಸನ್ ಜೊತೆ ಸೇರಿ ನಿನಗೆ ಅನ್ಬಾರದ ಮಾತಂದ ಅವಮಾನ ಮಾಡಿದ್ರು, ಅದನ್ನೆಲ್ಲ ಇವತ್ತು ಮರೆತು ಮತ್ತೆ ನಾನು ಪ್ರೀತಿಸ್ತಾ ಇದೆಯಲ್ಲ, ಅದಕ್ಕೇನೆ ಲವ್ ಅನ್ನೋದು. ನೋಡಿ, ಇವತ್ತಿಂದ ನಾನ್ ಹೇಳ್ದ ಹಾಗೆ ನೀ ಕೇಳ್ಬೇಕು. ಅಪ್ಪಣೆ ಆಗ್ಲಿ ಮೇಡಮ್. ಇನ್ಮೇಲೆ ಯಾವ ಡಾನ್ಸ್ಗೂ ನೀವು ಹೋಗ್ಕೊಡ್ದು. ಓಸಿ ಟಿಕೆಟ್ ಸಿಕ್ಕಿದ್ರು ನಾನ್ ಹೋಗಲ್ಲ. ಒಂದು ವೇಳೆ ಹೋದ್ರು ಡಾನ್ಸ್ ಮಾತ್ರ ನೋಡ್ತೀನಿ, ಡಾನ್ಸರ್ನ ನೋಡಲ್ಲ. ಓಕೆ ಸಂಗೀತ, ನಿಂಗ್ ಗೊತ್ತಾ ಆ ಸರ್ಸಂಗೆ ಆಗ್ಲೇ ತಾವ್ರೆ ಕೆಲವರ್ ಮದುವೆ ಆಗಿತ್ತಂತೆ. ಅವಳ ಗಂಡ ಯಾರು ಗೊತ್ತಾ? ನಮ್ ಜಯನಗರ್ ಕ್ಲಬ್ ಬಂದಿನ ಆಗ್ಲೂ ಟೇಬಲ್ ಟೆನ್ನಿಸ್ ಆಡ್ತಾ ನೋಡು, ಮದನ್ ಅಂತ. ಅವನೇ, ಅವನು ಬರ್ತಿದ್ದಾಗೆ ಸರ್ಸ ನನ್ನ ಬಿಟ್ಬಿಟ್ಟು ಹೇಳಿ ಅಂತ ಅವನ್ ಕಾಲು ಹಿಡಿದ್ಬಿಟ್ಲು. ಸದ್ಯ ಋಣ ತೀರ್ತು ಅಂತ ಬಿಟ್ಟೆ ಬಂಡಿ. ಮದನ್ ಅವಳ ಗಂಡ ಅಲ್ರಿ, ನಿಮ್ಮನ್ನು ನನ್ನನ್ನು ಸೇರಿಸ್ಬೇಕು ಅಂತ ಅವ್ರಿ ನಾಟಕ ಆಡಿದ್ರು. ಸಂಗೀತ, ನೀನ್ ನನಗ್ ಮೋಸ ಮಾಡ್ಬಿಟ್ಟೆ. ಏನ್ರಿ ಮೋಸನ? ಹೌದು. ನನ್ ಮೇಲೆ ಕೋಪನ? ಅದಕ್ಕೋಸ್ಕರ ನಾನ್ ನಿನಗೊಂದು ಶಿಕ್ಷೆ ಕೊಡಬೇಕು ಅಂತ ಇದ್ದೀನಿ. ಏನ್ರಿ? ಗೀತಾ, ಈ ಜನ್ಮದಲ್ಲಿ ನಮಗ್ ಮದುವೆ ಇಲ್ಲ ಅಂತ ಕಾಣುತ್ತೆ. ನೆನ್ನೆ ನಿಮ್ ಅಕ್ಕನ ಕೈಲಿ ಏಟು ಅಂತ ತಿನ್ಲಿಲ್ಲ ಅಷ್ಟೇ, ಹೆಣ್ಣ ಅವಳು. ಯಾಕ್ ಮದನ್ ಹೀಗ್ ಬೇಜಾರ್ ಮಾಡ್ಕೋತೀರಾ? ತಾಳ್ದ ಒಂದ್ ಬಾಳಿ ಆನು ಅಂತ ಮನುಷ್ಯರಿಗೆ ಸಹನೆ ಇರ್ಬೇಕು. ಸಹನೆ ಸಹನೆ ಸಹನೆ, ಇನ್ನ ಅದೆಷ್ಟಿರ್ಬೇಕೋ ನನಗೂ ಗೊತ್ತಿಲ್ಲ. ನಾವ್ ಹೀಗೆ ಕಾಯ್ಕೊಂಡು ಕೂತಿದ್ರೆ ನಮ್ ತಲೆಯೆಲ್ಲ ನರೆತು ಅಜ್ಜ ಅಜ್ಜಿ ಆಗಿರ್ತೀವಿ, ಆಮೇಲೆ ಪ್ರಪಂಚ ನಮ್ಮನ್ನ ನೋಡ್ನಾಗತ್ತೆ. ಅಲ್ಲ, ನೀವು ಭಾರಿ ಮಜನು, ಇದನ್ನ ನೋಡಿ ಪ್ರಪಂಚ ನಗ್ಬೇಕು. ನೀನ್ ಲೈಲಾ ಇಲ್ಲೇ ಇರ್ಬೋದು, ಆದ್ರೆ ನಾನು ಮಾತ್ರ ಮಜನು, ರೋಮಿಯೋ, ದೇವದಾಸ್. ಅಯ್ಯೋ ಡಾರ್ಲಿಂಗ್, ನಾನು ಎಲ್ಲಿಂದ ಹುಡುಕ್ಲಿ? ನನ್ ಕ್ಷಮಿಸಿ, ಇನ್ಮೇಲೆ ನೀವೇ ನನಗಂದಿ. ಹೇಳ ಮೇಲೆ ಹೇಳ ಮೇಲೆ ನೋಡಮ್ಮ.
ಹಿಡಿದು ಹೆಂಡಿನಾ ಹೀಗೆ ದೂರ ತಳ್ಳು ಸರಿನಾ ಮದನ್ ಏನಿದೆಲ್ಲ ನನ್ನ ತಪ್ಪು ತಿಳ್ಕೊಬೇಡಾಗಿತ್ತ ನಾನು ಇವಳು ಗಂಡನೂ ಅಲ್ಲ ಇವಳು ನನ್ನ ಹೆಂಡತಿನೂ ಅಲ್ಲ ಯಾವುದೋ ಒಂದು ಸಣ್ಣ ಕೆಲಸಕ್ಕೋಸ್ಕರ ನಾನು ಇವಳು ಲವರ್ ತರ ಆಕ್ಟ್ ಮಾಡಿದೆ ಅಷ್ಟೇ ಚಿಚೆ ಮನುಷ್ಯ ನೀವು ಗೀತಾ ಏನ್ರಿ ಬಿಡಿ ನನ್ನ ಬಿಡ ನನ್ನ ಗೀತಾ ಬಿಡಿ ನನ್ನ ಬಿಡಿ ನನ್ನ ಗೀತಾ ಏನ್ರಿ ಬಿಡ್ತಿರಲ್ವ ಮದನ್ ಬಿಡ್ತಿರಲ್ವ ನನ್ನ ಗೀತಾ ಮದನ್ ನನ್ನ ಮಾತು ಸ್ವಲ್ಪ ಕೇಳು ಆ ಮೋಹನ್ ಇವಳು ಹಿಂದೆ ಸುತ್ತತಾ ಇದ್ದ ಇವರಿಬ್ಬರನ್ನು ದೂರ ಮಾಡಿ ಅವನು ನಿನ್ನ ಅಕ್ಕ ಸಂಗೀತನ ಸೇರೋ ಹಾಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇವಳು ಲವರ್ ತರ ಆಕ್ಟ್ ಮಾಡಿದೆ ಅಷ್ಟೇ ಆಕ್ಟಾ ಸುಳ್ಳು ರೀ ನಾನು ನಿಮ್ಮ ದ್ರೋಹ ಮಾಡಿದೆ ನನ್ನ ಕ್ಷಮಿಸಿಬಿಡಿ ಇನ್ನೊಂದ್ ಸಲ ರೀ ಅಂತ ನನ್ನ ಹತ್ರ ಬಂದ್ರೆ ಹಲ್ಲು ದರ್ಸ್ಬಿಡ್ತೀನಿ ನೋಡು ಈಗೇನ್ ಮರ್ಯಾದೆ ಆಗಿಲ್ಲಿಂದ ಹೋಗ್ತಾ ಇಲ್ಲ ಪೊಲೀಸ್ ನನ್ನ ಕರೀಲ ಅಯ್ಯೋ ಪೊಲೀಸ್ ಕರಿಬೇಡಿ ಕರೀತೀನಿ ಪೊಲೀಸ್ ಪೊಲೀಸ್ ಛೇ 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 ಹೆಣ್ಣನಿಗೆ ಸಂಕಟ ಪಡಿಸಬಾರ್ದ್ರಿ ಮನೆ ಕರ್ಕೊಂಡು ಹೋಗ್ರಿ ಛೇ ಛೇ ಅನ್ಸಿದ್ರೆ ನೀವು ನಿಮ್ಮನೆ ಕರ್ಕೊಂಡು ಹೋಗ್ರಿ ರೀ ಮಿಸ್ಟರ್ ಇದು ಪಬ್ಲಿಕ್ ಪಾರ್ಕ್ ಗಂಡ ಹೆಂಡತಿ ಜಗಳ ಆಡೋ ಜಾಗ ಅಲ್ಲ ರೀ ಯಾರ್ರಿ ಗಂಡ ಯಾರ್ರಿ ಹೆಂಡತಿ ಏನೋ ಬಹಳ ಗೊತ್ತಿರೋ ತರ ಮಾತಾಡ್ತಿದಿರಲ್ಲ ಇವಳು ನನ್ನ ಹೆಂಡತಿ ಅಲ್ಲ ಅಂತ ನಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೂವ್ ಮಾಡ್ತೀನಿ ಸಾಕ್ಷಿ ಹೇಳಕ ಬರ್ತೀರಿ ಏ ನಾನ್ ನಿನ್ ಲವರ್ ಅಲ್ಲ ನಾನ್ ಇವಳ ಲವರ್ ನೋಡು ನಾ ಹುಟ್ಟಿದ ಬೆಂಗಳೂರು ಬೆಳೆದಿದ್ದ ಬೆಂಗಳೂರು ಓದಿದ್ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಇದಕ್ಕೆಲ್ಲ ಪ್ರೂಫ್ ಇದೆ ಸುಮ್ಮನೆ ತಕರಾರು ಮಾಡಿದೆ ಇಲ್ಲಿಂದ ಹೋಗ್ತಾ ಕರೀಲ ಪೊಲೀಸ್ನವ್ರನ್ನ ಏ ಮನೆ ಹಾಳಿ ಇಲ್ಲಿಗೂ ಬಂದ್ಬಿಟ್ಯಾ ನನ್ನನ್ನು ಹಾಳು ಮಾಡಿದ್ದಲ್ದೆ ಇವ್ರನ್ನ ಬೇರೆ ಹಾಳು ಮಾಡಕ್ ನೋಡ್ತಿದ್ಯಾ ಮರ್ಯಾದೆ ಆಗಿಲ್ಲಿಂದ ಹೋಗ್ತಾ ಇಲ್ಲ ಪೊಲೀಸ್ ಸಂಗೀತ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ ನಿನಗೋಸ್ಕರ ತಾನೆ ಹೇಳಿದಕ್ಕೆ ಹೌದು ಗೀತಾ ಮದನ್ ಹೇಳ್ತಾ ಇರೋದು ಎಲ್ಲ ನಿಜ ಅವ್ರ ಮಾತನ್ನ ನಂಬೇಡ ನಿನ್ ನಂಬ್ಕೊಂಡು ನನ್ ಫೋಟೋಗ್ರಾಫರ್ ಕರ್ಕೊಂಡು ಆ ಮೋಹನ್ ಮನೆ ಹತ್ರ ಬಂದ್ರೆ ನೀನ್ ಅಲ್ಲಿರ್ಲಿಲ್ಲ ಎಲ್ಲಿ ಹೊರಟಾಗಿದ್ದೆ ನಿಮ್ಗೋಸ್ಕರ ನಾನು ಅಲ್ಲೇ ಇದ್ದೆ ಅಷ್ಟಲ್ಲಿ ಒಬ್ಬ ಬಂದ ನೋಡೋಕೆ ನನ್ ಗಂಡನ ಹಾಗೆ ಇದ್ದ ಅವನ್ ಬಂದು ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ ಆ ಸಮಯದಲ್ಲಿ ನನ್ಗೂ ಕನ್ಫ್ಯೂಸ್ ಆಯ್ತು ಆಮೇಲೆ ತಿಳಿತು ಅವನು ಬೇರೆ ಯಾರೋ ಅಂತ ವಿವೇಕಿ ನಿನ್ ಗಂಡನ ನಾನೇ ಕೈಯಾರ ಕೊಂದಿದ್ದೀನಿ ತಾವತ್ತೇ ಹೇಳಿಲ್ವಾ ಸತ್ತವನು ಮತ್ತೆ ಎದ್ದು ಬರ್ತಾನೇನು ಸಾರಿ ಬಾಸ್ ಡೋಂಟ್ ವರಿ ಈ ಮೋಹನ್ ಇಲ್ಲ ಅಂದ್ರೆ ಇನ್ನೊಬ್ಬ ಮೋಹನ್ ನಮಗ್ ಬೇಕಾಗಿರೋದು ಹಣ ನೋಡು ಈ ಹೊತ್ ನಾನೊಬ್ಬ ಸೌಕರ್ಯನ್ ಬರಕ್ ಹೇಳಿದೀನಿ ಅವನ್ನ ನೀನ್ ಬಲೆಗ ಹಾಕೋಬೇಕು ಗೊತ್ತಾಯ್ತಾ ಓಕೆ ಬಾಸ್ ನೀನ್ ಅವನ್ ಜೊತೆ ಸಲ್ಲಾಪ ಆಡ್ತಿರುವಾಗ ನಾನ್ ಫೋಟೋ ತೆಗಿತೀನಿ ಅದ್ ನೀನ್ ಇಟ್ಕೊಂಡು ಇದನ್ನ ಪೇಪರ್ ಅಲ್ಲಿ ಹಾಕಿಸ್ತೀನಿ ಅಂತ ಅವನ್ ಹೆದರ್ಸಿ ಅವನಿಂದ ಹಣ ಕಿತ್ಕೋಬೇಕು ಓಕೆ ಓಕೆ ನಾನಿನ್ನ ಬಿಡಲಾರೆ ಬಿಡಿ ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ ಏನ್ರಿ ನಿಮ್ ನಾಚಿಕೆ ಆಗಲ್ಲ ಮೊದ್ಲು ಮೊದ್ಲು ನಾಚಿಕೆ ಆಗ್ತಾ ಇತ್ತು ಈಗ ಅಭ್ಯಾಸ ಆಗೋಯ್ತು ಏನ್ರಿ ಕಾರ್ಯವಾಸಿ ಕಟ್ಟೆ ಕಾಲ್ ಕಟ್ಟು ಅಂತ ನಿಮ್ ನಾಲ್ಕು ಜನ ಹೆಣ್ಮಕ್ಳು ಮದುವೆ ಆಗ್ಬೇಕು ಅದೆಲ್ಲ ನಡೆಯಲ್ಲ ಅಯ್ಯೋ ನಡೆಯಲ್ಲ ಅಂದ್ರೆ ನನ್ನ ಗತಿ ಏನ್ರಿ ಮೊದ್ಲಿಂದ ನಾನು ಗಂಡಸನಿದ್ರ ದ್ವೇಷಿಸ್ತಾ ಇದ್ದೀರಲ್ಲ ಆತರ ಘಟನೆ ಏನಾದ್ರೂ ನಿಮ್ ಜೀವನದಲ್ಲಿ ನಡೀತಾ ಆ ವಿಷಯ ನಿಮ್ಗೆ ಯಾಕೆ ಅಯ್ಯೋ ಹಾಗಂದ್ರೆ ಹಾಗ್ರಿ ಬೇಕಾದ್ರೆ ಇನ್ನೊಂದ್ಸತಿ ನಿಮ್ ಕಾಲ್ ಇಡ್ಕೋತೀನಿ ಅಯ್ಯೋ ಪ್ಲೀಸ್ ಹೇಳ್ರಿ ನಾನ್ ಕಾಲೇಜಲ್ಲಿ ಓದ್ತಿದ್ದಾಗ ರಂಗ ಅನ್ನೋ ಶ್ರೀಮಂತರ ಮಗ ನಾಲ್ಕು ಜನರ ಮುಂದೆ ನನ್ನ ಅವಮಾನ ಮಾಡ್ಬಿಟ್ಟ ನಿಮ್ ಕೈ ಹಿಡ್ಕೊಂಡು ಏನಾದ್ರು ಹೇಳದ್ನ ಇಲ್ಲ ಜಡೆ ಹಿಡ್ಕೊಂಡು ಹೇಳ್ದ ರಾಂಗ್ ಹ್ಯಾಂಡ್ಲಿಂಗ್ ಅದಕ್ಕೆಲ್ಲ ಅಭ್ಯಾಸ ಬೇಕ್ರಿ ನೀವೇನ್ ಮಾಡಿದ್ರೆ ಇಡಿಯಟ್ ಅಂದೆ ಅದು ಕಲು ಸಿಕ್ಕಾಪಟ್ಟೆ ಕೋಪ ಬಂದಿರ್ಬೇಕು ನಾನ್ ಹೆಣ್ಣು ಅನ್ನೋದು ನೋಡ್ತೇನೆ ಎಲ್ರ ಮುಂದೆ ನನ್ನ ನೀರ್ ತಳ್ಬಿಟ್ಟ ಅಯ್ಯಯ್ಯೋ ನಿಮ್ಗೇನೋ ಏಜ್ ಬರ್ತಾ ಇತ್ತು ತಪ್ಪಿಸ್ಕೊಂಡ್ಬಂದ್ರಿ ಆಮೇಲೆ ಏನಾಯ್ತ್ರಿ ನಾನ್ ತಕ್ಷಣ ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅದಕ್ಕೆ ಅವ್ರೇನ್ ಹೇಳಿದ್ರು ಅವ್ರಣ್ಣನೇ ಈ ಕಾಲೇಜ್ ಕಟ್ಸಿದ್ದು ಈ ವಿಷಯ ಇಲ್ಲೇ ಮರ್ತ್ಬಿಡು ಅಂದ್ರು ಅಯ್ಯೋಯ್ಯೋ ಅಲ್ಲಿಂದ ನೇರ ನಮ್ ತಂದೆ ಹತ್ರ ಹೋಗಿ ಅತ್ತೆ ನಿಮ್ ತಂದೆ ಅವನ ಕಪಾಳಕ್ಕೆ ಬಿಗಿದಿರ್ಬೇಕು ನನ್ನನ್ನೇ ಕಾಲೇಜ್ ಬಿಟ್ಬಿಡು ಅಂದ್ರು ಅದ್ಯಾಕ್ರಿ ಹಣ ಇರೋದನ್ನ ಎದ್ರು ಹಾಕೊಳ್ಬಾರ್ದಂತೆ ಪರವಾಗಿಲ್ಲ ನಿಮ್ ತಂದೆ ಹಣದ ವಿಷಯ ಚೆನ್ನಾಗ್ ಗೊತ್ತು ಆ ವಿಷಯನ ಏನ್ ಮಾಡಿದ್ರು ಮರೆಯೋಕ್ ಆವತ್ತಿಂದ ನನಗೆ ಗಂಡಸರು ಅಂದ್ರೆ ಹಿಡ್ಸಲ್ಲ ಅವನೊಬ್ಬ ಅನಿಮಲ್ ನಾನೊಬ್ಬ ಜೆಂಟಲ್ಮನ್ ಅಲ್ಲ ರೀ ಯಾವನೊಬ್ಬ ಗಂಡಸು ನಿಮ್ಮನ್ನ ನೀರಲ್ಲಿ ತಳ್ಬಿಟ್ಟ ಅಂದ್ರೆ ಎಲ್ಲ ಗಂಡಸು ನಿಮ್ ನೀರಲ್ಲ ತಳ್ತಾರೆ ನಾನ್ ನಿಮ್ಮನ್ನ ಹಾಲಲ್ಲಿ ತಳ್ತೀನಿ ನೋಡ್ತಾ ಇರಿ ಇಷ್ಟಕ್ಕೆಲ್ಲ ಕಾರಣ ರಂಗ ತಾನೆ ಆ ರಂಗನ್ ಹಿಡ್ಕೊಂಬಂದು ನಿಮ್ ಕಾಲ ಮೇಲೆ ತಳ್ಳಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಚಂದ್ರನೇ ಅಲ್ಲ ಸೂರ್ಯ ಅಂತ ಹಿಡ್ಕೊಂಡ್ಬಿಡ್ತೀನಿ ನೋಡ್ತಾ ಇರಿ ಆಮೇಲಾದ್ರೂ ಈ ಗಂಡಸಿನ ಮೇಲೆ ನಿಮ್ ಮನ್ಸನ್ ಬದಲಾಯಿಸ್ತೀರಾ ಟ್ರೈ ಮಾಡಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ಏ ರಂಗ ಈ ಸಿಂಗರ್ ಮುಂದೆ ನಿನ್ನ ಮಂಗ ಮಾಡ್ಬಿಡ್ತೀನಿ ನೋಡ್ತಾ ಇರು ಲಲಿತಾ ಅವ್ರೆ ಅವನ ಅಡ್ರೆಸ್ ಏನು
ಅಲ್ಲಿ ಕೂತಿದ್ದ ನೋಡು ಧಡಿಯಾ, ಅವನೇ ರಂಗ. ಅವನ್ ಧಮಾರಂತ ಲಲಿತನ್ ಕಾಲ ಮೇಲೆ ಬಿದ್ದರು ಸಾಕು, ಒಂದೇ ಚಪ್ಪರದಲ್ಲಿ ನಾಲ್ಕು ಮದುವೆ. ಯೋಚನೆ ಮಾಡಬೇಡ ಚಂದ್ರು, ಅವನೇನಾದ್ರೂ ತರಲೆ ಮಾಡಿದ್ರೆ ನಾಲ್ಕು ತದಕಣ. ನೀನೇನೇನು ಆ ರಂಗ? ಏನಲ್ಲೇ ನಮ್ ಲಲಿತನಿಗೆ ಕಾಲೇಜಲ್ಲಿ ಅವಮಾನ ಮಾಡಿದಂತೆ. ನಿನಗೇನ್ ತಪರಾಗಿ ತಿಳಿದವರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಬರೀ ಬಾಯಲ್ಲಿ ಹೇಳಿದ್ರೆ ಇವನಿಗೆ ಬುದ್ಧಿ ಬರಲ್ಲ, ಎರಡು ಇಕ್ಕಬೇಕು. ಏನೋಮ್ಮ, ನಮ್ ಲಲಿತಂಗೆ ಯಾರು ಸಪೋರ್ಟ್ ಇಲ್ಲ ಅನ್ಕೊಂಡಿದ್ಯಾನೋ ನನ್ನ ಮಗನೇ? ಯಾರು ನೀವು? ನಮ್ಮನ್ನ ಯಾರು ಅಂತ ಕೇಳ್ತಾನಲ್ಲೋ. ಏಯ್ ಒದ್ದು ಹಲ್ಲುದ್ಬಿಡ್ತೀನಿ ನೋಡು ಕತ್ತೆ. ನಾ ನಮ್ಮ ಮಗನೇ, ಮರ್ಯಾದೆಯಿಂದ ಲಲಿತನ ಕಾಲಿಗೆ ಬಿದ್ಯಾ ಸರಿ, ಇಲ್ಲ ಅಂದ್ರೆ ಎರಡು ಡಿಶ್ ಡಿಶ್ ಕೊಟ್ಬಿಡ್ತೀನಿ. ಏನಂದೆ? ನನ್ ಮಗನೇ, ಚಿಕ್ಕ ಮಗು ಸಿಕ್ತು ಅಂತ ಅದ್ರ ಮೇಲೆ ಕೈ ಮಾಡ್ತೀಯಾ? ಇಕ್ಲ ಡಿಚ್ಚಿ. ಏನಲ್ಲ ನನ್ನಿಂದೇನೆ ಬಂದ್ಬಿಟ್ಟೆ, ನಿಂಗೆ ನೋಡ್ದ? ಒಬ್ಬೊಬ್ರೆ ಹೋದ್ರೆ ತಾನೆ ಹೀಗ್ ಹೊಡಿತಾನೆ, ಇಬ್ರು ಒಟ್ಟಿಗೆ ಹೋಗೋಣ. ಮೇಲೆ ಇದೇ ನಿಮ್ಮಿಬ್ಬರಿಗೂ ಫಸ್ಟ್ ಅಂಡ್ ದಿ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರೂ ಗೇಟ್ ಒಳಗೆ ಬಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಗೆಟ್ ಔಟ್. ಎಲ್ಲ ಮುರಿದಿದೆಯಲ್ಲ, ಇನ್ನೇನಿದೆ ಮುರಿಯಕ್ಕೆ? ಅಮ್ಮ ಅಕ್ಕ, ಏನೋ ನೋಡ್ತಾ ಇದೀಯಾ ಮಗು? ಅವನು ಒದ್ದಿದ್ ಸಾಲ್ದು ಈ ಮಗು ಕೇಳ್ದಾರೆ ಓದಿಸ್ಕೋಬೇಕಾ? ಲಲಿತನ್ ಕಾಲಿಗೆ ಬೀಳಿಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಒದೆನೋ ತಿಂದು ಇಬ್ರು ಅವ್ನ ಕಾಲಿಗೆ ಬಿದ್ರಿ ಅಂತ ಕಾಣುತ್ತೆ. ಅಮ್ಮ ಬರೀ ಒದ್ನ ಇಕ್ಕದ ಅಂದ್ರೆ ಸಾಕು, ಅಲ್ಲೇ ಸ್ವರ್ಗ. ಅಮ್ಮ ಭಾರಿ ಭಾರಿ ಕಾಪಾಡ್ತೀನಿ ಅಂತ ಬಂದ ಈ ನಿಮ್ಮ ಡಾರ್ಲಿಂಗ್ ದಡಿಯ. ಅಮ್ಮ ಅಮ್ಮ ಆ ರಂಗ ಕೈ ಎತ್ತಿದ್ರು ಸಾಕು, ಫಸುಕು ಫಸುಕು ಅಂತ ಬೀಳ್ತಾನೆ. ಫಸ್ಸೆ ನನ್ನ ಮಗ ಈ ಬಾಡಿ ಇಟ್ಕೊಂಡು. ಪಾಪಿ ಪಾಪಿ, ಲೇ ಅವನು ಎಮ್ಮೆ ಹಾಲು ಕುಡ್ಕೊಂಡು ಮದಿಯಕ್ಕೆ ಅಂತಲೇ ಮೈ ಬೆಳೆಸ್ಕೊಂಡಿದ್ದಾನೆ. ಚಂದ್ರ ಅವನ ಬಾಡಿ ಕನ್ನಂ ಬಾಡಿ, ನನ್ನ ಬಾಡಿ ರೊಮ್ಯಾಂಟಿಕ್ ಬಾಡಿ. ಅಮ್ಮ ದನ ದನ ಮಾಮೂಲಂತೆ, ನಾನು ಇವಾಗ ಲಾಂಡ್ರಿಗೆ ಹೋಗ್ಲಾ? ಬೇಡಪ್ಪ, ಇಲ್ಲೇ ಇದ್ದು ನನ್ ಕುತ್ತಿಗೆ ಹಿಸ್ಕೊ. ಪರವಾಗಿಲ್ಲ ಕಣೋ ಮಗನೇ, ನೀನು ಒದೆ ತಿಂದ್ ಬಂದ್ರು ನಿನಗ್ ಶಾಖ ಕೊಡಕ್ ಒಂದ್ ಹೆಣ್ಣಿದೆ. ನನಗೆ ಬಲಗೈ ಇಲ್ಲ ಅಂದ್ರೆ ಎಡಗೈ. ಅಮ್ಮ ಗುಡ್ ಈವ್ನಿಂಗ್ ಮಿಸ್ಟರ್ ಮದನ್. ನೀನ್ಯಾಕ ಇಲ್ಲಿ ಬಂದೆ? ನಾನು ನಿಮ್ಮನೆ ಬಂದಿಲ್ಲ, ಮಿಸ್ಟರ್ ಮದನ್ ನೋಡ್ಕೊಂಡೋಗೋಣ ಅಂತ ಬಂದಿದ್ದೀನಿ. ನಮ್ಮ ಮದನ ಯಾರೋ ಯಾವ ಲಕ್ಷಣ? ಮರ್ಯಾದೆಯಾಗಿ ಮಾತಾಡು, ನಮ್ಮ ಹುಡ್ಬಿ ಅತ್ತೆಯವ್ರ ಏಕ ಮಾತ್ರ ತಮ್ಮ. ಅಯ್ಯೋ ನಮ್ಮತ್ತೆ ತಮ್ಮ. ಅಮ್ಮ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಎಷ್ಟು ಲಕ್ಷಣವಾಗಿದ್ದೀರಾ? ಏಯ್ ಏನ್ ಅವಾಗ ಅವ ಲಕ್ಷಣ ಅಂತ ಈಗ ಲಕ್ಷಣ ಅಂತಿದ್ಯಾ? ಏನ್ ಸಜಾ ಹೊಡಿತಾ ಇದ್ದೀಯಾ? ಕೂತ್ಕೊಳ. ಮದನ್ ಯಾರಿವನು ನಿಮ್ಮ ಮನೆ ಕೆಲ್ಸವನ? ಅಲ್ಲ ಅಲ್ಲ ಅದಿರ್ಲಿ, ಈಗ ನೀವ್ ಬಂದ ವಿಚಾರ ಏನ್ ಹೇಳು. ನಾನು ಕಾಂತನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ, ಆದ್ರೆ ಅವ್ಳು ಒಪ್ಪಲಿಲ್ಲ. ಅದಕ್ಕೇನಂತೆ, ನಿನ್ ಸಹಾಯ ಇದೆಯಲ್ಲ, ದಯವಿಟ್ಟು ಒಂದು ಹುಡುಗಿನ ವ್ಯವಸ್ಥೆ ಮಾಡ್ಕೊಡ್ತೀಯ? ಕರ್ಮ ಕರ್ಮ
ಒಳ್ಳೆ ಉದ್ಯೋಗನೇ ಕೊಟ್ಟನಲ್ಲೋ ನಿನಗೆ. ನನ್ನೇನ್ ಮ್ಯಾರೇಜ್ ಬ್ರೋಕರ್ ಅನ್ಕೊಂಡೇನಾ? ಇನ್ನೊಂದ್ಸಲ ಹುಡುಗಿ ಬೇಕು ಅಂತ ಏನಾರ ಈ ಮನೆ ಒಳಗ್ ಬಂದ್ರೆ ತದಕ್ ಬಿಡ್ತೀನಿ. ಚಂದ್ರ ಅವ್ನ ಕತ್ತಿರದ ಆಚೆ ನೋಡು. ನಾನು ಸಾಕಾಗಿಲ್ಲ, ನಾನೇ ಮರ್ಯಾದೆ ಹೋಗ್ತೀನಿ. ನಮ್ ಪಜಿತೀನಿ ನಮ್ಗೆ ಸಾಕಾಗಿದೆ, ಇವನ್ ಬೇರೆ. ಮದನ್ ಬೇಗ ನಮ್ಮ ಅಕ್ಕನಿಗೆ ಒಂದ್ ಗಂಡು ಹುಡುಕ್ ಬಿಡಿ. ಬೇಡ ಬೇಡ, ನನ್ನ ಡಾರ್ಲಿಂಗ್ ಲಲ್ಲಿನ ನಾನೇ ಮದುವೆ ಮಾಡ್ಕೊತೀನಿ. ಹೇಗಾದ್ರೂ ಮಾಡಿ ಆ ರಂಗನ ಲಲ್ಲಿ ಕಾಲ್ತ ಹಾಕ್ಬಿಡ್ತೀನಿ. ಹಾಗೋ ಸಸ್ಪೆನ್ಸ್ ಸಸ್ಪೆನ್ಸ್ ಅಮ್ಮ. ಜೀವ ಸಹಿತ ನೋಡ್ಬೇಕು ಅಂತ ನಿನಗೆ ಇಷ್ಟ ಇದ್ರೆ 2 ಲಕ್ಷ ರೂಪಾಯಿ ತಗೊಂಡು ಒಂದು ಪೆಟ್ಟಿಗೆಲಿಟ್ಟು ಅದನ್ನ ಗಣಪತಿ ಗುಡಿ ಮೆಟ್ಲ ಮೇಲಿಡು. ಹಾಗೇನಾದ್ರು ಒಂದು ಪಕ್ಷ ನಿನಗೆ ಹಣ ಕೊಡಕ್ ಆಗದೆ ಇದ್ರೆ ಲಲಿತನ್ ಕಾಲ ಕೆಳಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋತೀನಿ ಅಂತ ಚೀಟಿ ಬರೆದಿರು ಅಂತ ಬರ್ದಿಟ್ಟು ಬಂದಿದ್ದೀನಿ. ಅದಕ್ಕೋಸ್ಕರ ಮಗಳು ಹೊತ್ಕೊಂಡ್ ಬರ್ತಾರ? ಇದು ಕ್ರಿಮಿನಲ್ ಕೇಸ್ ಕಣೋ. ಏನಾದ್ರಾಗ್ಲಿ ಏನಾಗ್ಲಿ ಆಕಾಶವೇ ತಲೆ ಮೇಲೆ ಬೀಳ್ಲಿ, ನಾನು ಈ ಮಗು ವಾಪಸ್ ಕೊಡಲ್ಲ. ಚಂದ್ರು ಡಾರ್ಲಿಂಗ್ ಲಲಿತಾ ಗೀತಾ ಹೇಳಿದ್ರು ನನ್ಗೋಸ್ಕರ ಅರಂಗನ ಹತ್ರ ಹೋಗಿ ಒದೆ ತಿನ್ಕೊಂಡ್ ಬಂದ್ರಂತೆ. ಓ, ನಾವೇನ್ ಬದುಕಿದೀವ ಸತ್ತಿದೀವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ರ? ರೇ, ನಮ್ದು ಗಟ್ಟಿ ಜೀವನೇ, ಅವನ್ ದನ ಬಡ್ದಾಗ ಬಡಿದ್ರು ನಾವು ಉಸಿರಾಡ್ತಾನೆ ಇದೀವಿ. ಅಯ್ಯೋ ಪಾಪ, ಅಷ್ಟೊಂದ್ ಏನ್ ತಿಂದ್ರ? ಸುಮ್ನೆ ನಾ ತಿಂದ್ವಿ, ನನಗ್ ಬಂದು ಕೋಪಕ್ಕೆ ಏನ್ ಮಾಡಿದ್ರಿ? ಹಲ್ ಕಡ್ದೆ, ತುಟಿ ಕಚ್ಚದೆ, ದವಡೆ ಊದಿಸ್ಕೊಂಡೆ. ರೇ ರೇ, ನಿಮಗೋಸ್ಕರ ಸುಮ್ನೆ ಬಿಟ್ಟರಿ, ಇಲ್ದೆ ಹೋಗಿದ್ರೆ ಅವ್ನ ಅಲ್ಲೇ ಖೂನಿ ಮಾಡ್ಬಿಡ್ತಾ ಇದ್ದೆ. ಈಗ ನೀವ್ ಮಾಡಿರೋದು ಅದಕ್ಕಿಂತ ಹೆಚ್ಚದ್ದೆ. ನಂತರ ಇವನ್ ಹೋಗ ರಂಗನ್ ಮಗನ್ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ದಾನೆ, ಅವನ್ ಬಂದ್ ನಿಮ್ ಕಾಲ ಮೇಲೆ ಬೀಳೋರ್ಗು ಈ ಮಗನ್ ವಾಪಸ್ ಕೊಡಲ್ಲ ಅಂತ. ಅಯ್ಯೋ ರೀರಿ, ನಿಮ್ ದಮ್ಮಯ್ಯ ಅಂತೀನಿ, ಅವ್ನ್ ನನ್ ಕಾಲಿಗೆ ಬೀಳ್ದೆ ಹೋದ್ರು ಪರವಾಗಿಲ್ಲ, ಈ ಮಗುನ ಅವ್ರು ಕೊಟ್ಬಿಡಿ. ನೀವ್ ಯಾರ ಏನೇ ಹೇಳಿ ಏನೇ ಮಾಡ್ಲಿ, ನಾನಂತೂ ಮಗುನ್ ವಾಪಸ್ ಕೊಡೋದಿಲ್ಲ. ನನ್ನ ಕಾಗದಕ್ಕೆ ಏನು ಉತ್ತರ ಬರೀತಾನೆ ನೋಡ್ಕೊಂಡೆ ಈ ಮಗುನ್ ವಾಪಸ್ ಮಾಡೋದು. ಆದಷ್ಟು ಬೇಗ ಕೆಲಸ ಮಾಡಿ, ನಾನ್ ಬರ್ತೀನಿ. ಲಲ್ಲು ಡಾರ್ಲಿಂಗ್ ಲಲ್ಲು, ನನ್ ಹೆಂಡತಿ ನಿಮ್ ಅತ್ತೆ ಹೋಗ್ತಾ ಇದ್ದಾಳೆ ಕಣ. ಟಾಟ ಮಾಡು ಟಾಟ ಮಾಡು ಟಾಟ ಟಾಟ. ಏನು ಇನ್ನು ಯಾರು ಬರ್ಲೇ ಇಲ್ಲ, ಬರ್ತಾನ ಪಾಪ. ಅವ್ನಿಗೆ ಏನ್ ತರಲೇನೋ ಏನೋ, 2 ಲಕ್ಷ ಕೇಳಿದ್ನಲ್ಲ ಕಲೆಕ್ಟ್ ಮಾಡ್ಬೇಡ. ಏನು ಇಂತ ಭಾರಿ ಪೆಟ್ಟಿಗೆ? ಚಿಲ್ಡ್ರೆ ನನ್ನ ಮಗ ಅಂತ ಕಾಣುತ್ತೆ, 2 ವರ್ಷಕ್ಕೂ ಚಿಲ್ಡ್ರೆನೇ ಇಟ್ಟಿರ್ಬೇಕು. ಪೆಟ್ಟಿಗೆ ಒಳಗೆ ಪೆಟ್ಟಿಗೆ, 2 ಲಕ್ಷ ರೂಪಾಯಿಗೂ ಚೆಕ್ಕು. ಚೀಟಿ ಕಣ, ಇದು ಕಂದನ ಕಳ್ಳ. ಮಗು ಹಿಂತಿರುಗಿ ತಂದ್ಕೊಡೋದು, ನಿನಗೆ 2 ಲಕ್ಷ ರೂಪಾಯಿ ತಂದ್ಕೊಡ್ಬೇಕ? ನೀನೇ 2 ಲಕ್ಷ ರೂಪಾಯಿ ಕೊಟ್ರು ಆ ಮಗು ನಾವು ವಾಪಸ್ ತಗೊಳಲ್ಲ. ಅದು ಹುಟ್ಟಿದಾಗ್ಲಿಂದ ನಮಗೆ ಮಾನ ನಷ್ಟ, ಧನ ನಷ್ಟ, ವ್ಯಾಪಾರದಲ್ಲಿ ಸೋಲು. ಅದನ್ನ ತೊಲಸೋ ದಾರಿ ಕಾಣದೆ ಇದ್ದಾಗ ನೀವು ಉಪಕಾರ ಮಾಡಿದಿರಿ. ನಾವು ನಿಮ್ಮೆ ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರ್ಬೇಕಾದ್ರೆ ಮಗುನ ಮರ್ಯಾದೆಯಾಗಿ ನೀವೇ ಇಟ್ಕೊಂಡು ಸಾಕೊಳ್ಳಿ.
ಚಂದ್ರ ಮದನ ಈ ಮಗು ನಮಗ್ ಬೇಡ ವಾಪಸ್ ಕೊಟ್ಬಿಡೋಣ ಅದೃಷ್ಟ ಅಂತ ತೋರಿಸಿ ಮಗುನ್ ದೂರ ಮಾಡೋ ಈ ಕಟಕರು ಆ ಮಗುನ್ ಕೊಲ್ಲೋದಕ್ಕೂ ಹೆಸಲ್ಲ ಅಂತ ಕಾಣುತ್ತೆ ಚಂದ್ರ ಏನೇ ಆಗ್ಲಿ ಆ ಮಗುನ ನಾವೇ ಸಾಕೋಣ ಮದುವೆ ಆಗುತ್ತೋ ಇಲ್ಲೋ ಮಗು ಸಾಕೋದ್ ಹೇಗೆ ಅಂತ ತಿಳ್ಕೊಳ್ಳ ಬನ್ನಿ ಈ ಪೆಟ್ಟಿಗೆ ಪೆಟ್ಟಿಗೆ ಶ್ರೀಮಂತರ ಮನೆ ಮಗು ಆಪಲ್ ಜ್ಯೂಸ್ ಕೇಳುತ್ತೋ ಏನು ಇಲ್ಲ ಚಿಕನ್ ಸೂಪ್ ಕೇಳುತ್ತೆ ಯಾವನೋ ಇವನು ಗಿಲಿ 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 ಗಲ 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 ಮಗುನ ಯಾಕೋ ಆತರ ಹೆದರ್ಸ್ತೀಯ ಕುಡಿಮ ಕುಡಿಮ ನೀ ಕುಕ್ ಒಳ್ಳೆ ಶಕುನ ಅಂತೆ ಬೇಗ ಮದುವೆ ಆಗುತ್ತೆ ಹೌದಾ ಲೋ ಕೊಡು ನಾನು ಎತ್ಕೋತೀನಿ ನನ್ ಮೇಲೂ ಹುಯಿಲಿ ನನಗೂ ಬೇಗ ಮದುವೆ ಆಗುತ್ತೆ ಮಗು ಕೊಡಲ್ಲ ಅದನ್ನೇ ತಗೋ ಡಾರ್ಲಿಂಗ್ ಲಲ್ಲೋ ಡಾರ್ಲಿಂಗ್ ಲಲ್ಲೋ ಡಾರ್ಲಿಂಗ್ ಲಲ್ಲೋ ಏನ್ರಿ ನಲ್ಲೂ ಇಲ್ಲ ಬಂದ್ಬಿಟ್ಲಲ್ಲ ಲೋ ಅವಳ ಮೇಲೆ ಚುಮುಕ್ಸ ಅವಳಿಗೂ ಬೇಗ ಮದುವೆ ಆಗ್ಲಿ ಮಗು ನಿನ್ನ ಇಲ್ಲೇ ಇಟ್ಕೊಂಡಿದ್ರಾ ಮದನ್ ನೀವಾದ್ರೂ ಮಗನ್ ಕರ್ಕೊಂಡು ಬಿಟ್ಬಿಟ್ಟು ಬರ್ಬಾರ್ದಾಗಿತ್ತು ನನ್ ತಲೆಯಲ್ಲಿ ಬುದ್ಧಿ ಇಲ್ಲ ಹೋಗಿ ಹೋಗಿ ಆ ರಂಗ ನನ್ ಕಾಲಿಗೆ ಬೀಳ್ಸಿ ಅಂತ ನಿಮ್ಮ ಹತ್ರ ಹೇಳಿದ್ನಲ್ಲ ಲಲ್ಲೋ ನಿಂಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರಕ್ಕಾಗತ್ತಾ ನಾನ್ ಬರೀ ಕೋರ್ಟೆ ಅಲ್ಲ ಪಾಸಿಯವ್ರಿಗೆ ಹೋಗ್ಕು ರೆಡಿ ದೊಡ್ಡ ಭಗತ್ ಸಿಂಗ್ ಇವನು ಪಾಸಿಯವ್ರಿಗೆ ಹೋಗ್ತಾನಂತೆ ಸುಮ್ನೆ ಇರಲೇ ಗೀತಾ ಮಗುನ್ ವಾಪಸ್ ಕಳ್ಸ್ಬೋಣ ಅಂತಿದ್ದು ಅಷ್ಟರಲ್ಲೇ ಚೀಟಿ ಬಂದ್ಬಿಡ್ತೆ ಏನ್ ಚೀಟಿ ತಕ್ಕೊಡ ತಕ್ಕೊಡ ಜಾಗಲಿದೆ ತಕ್ಕೊಡ ಓದು 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 ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರಬೇಕಾದರೆ ಮಗುವನ್ನ ಮರ್ಯಾದೆಯಾಗಿ ನೀವೇ ಇಟ್ಟುಕೊಳ್ಳಿ ಅದಕ್ಕೆ ಪಾಪ ಮಗುಗೆ ಏನಾಗುತ್ತೋ ಅಂತ ಹೆದರಿ ನಾವೇ ಸಾಕ್ತೀವಿ ನಮ್ಮ ಮದುವೆ ಆಗೋದ್ರೊಳಗೆ ಇದಕ್ಕೊಂದು ದಾರಿ ಮಾಡ್ಬಿಡಿ ಲಲಿತಾ ಅವ್ರೆ ಪಾಪ ಮಗು ಬೆಳಗ್ಗೆಯಿಂದ ಹೊಟ್ಟೆ ಏನು ತಗೊಂಡಿಲ್ಲ ಸ್ವಲ್ಪ ಹಾಲು ಕೊಡ್ತೀರಾ ಏನು ಬಾಟ್ಲಲ್ಲು ಮಗು ಕುಡಿಸ್ತೀರಾ ಅಂದೆ ಪ್ಲೀಸ್ ಗೀತಾ ಅವ್ರೆ ನೀವಾದ್ರೂ ಸ್ವಲ್ಪ ಹಾಲು ಕುಡಿಸ್ತೀರಾ ಅಯ್ಯಯ್ಯೋ ನನಗ್ ಮಕ್ಳು ಅಂದ್ರೇನೆ ಆಗಲ್ಲ ಮದನ ನಿನ್ನ ಗತಿ ಅದೋ ಗತಿ ಮದುವೆ ಆದ್ಮೇಲೆ ಅಮ್ಮ ಅವ್ರ ಆಫೀಸಲ್ಲಿ ಐನವರು ಅಡಿಗೆ ಮನೆಯಲ್ಲಿ ಸರಿ ಸರಿ ಕೊಡಿ ಇಲ್ಲಿ ಕೊಡ ಕೊಡ ಗೀತಾ ನೀನೇನೋ ಜನತಾ ಬಜಾರ್ ಹೋಗ್ಬೇಕು ಅಂತ ಹೇಳಿದ್ಯಲ್ಲ ಹೋಗಣ್ವಾ ಹೇಳಿದ್ಯಲ್ಲ ಜನತಾ ಬಜಾರ್ ಹೋಗಿ ಸಾಬೂನ್ ತಗೋಬೇಕು ಅಂತ ಹೇಳಿದ್ಯಲ್ಲ ನೀನು ನಾನ್ ಜನತ ಬಜಾರ್ ಹೋಗ್ಬಿಟ್ಟು ನೇರವಾಗಿ ಮನೆಗೆ ಬಂದ್ಬಿಡ್ತೀನಿ ಬರ್ತೀವಾ ಚಂದ್ರ ಲಾಂಡ್ರಿಗೆ ಹೋಗ್ತಾ ಇದೀಯಾ ಲಾಂಡ್ರಿಗ ಹೋಗು ಹೋಗು ಮಗುನ್ ತೆಗೆದು ನಮ್ಮಿಬ್ರು ತಲೆ ಕಟ್ಬಿಟ್ಟು ಅವರಿಬ್ರು ಜಾಲಿಯಾಗಿ ಹೊರಟ್ಬಿಟ್ರು ಹೋದ್ರೆ ಹೋಗ್ಲಿ ಬಿಡ್ರಿ ಏನ್ರಿ ಇವಳ ಹೆಸರೇನು ಇವಳು ಅಲ್ಲ ಇವನು ಇವನ ಅಯ್ಯಯ್ಯ ಯಾಕ್ರಿ ನಿಮಗ್ ಗಂಡು ಸುರೂದ್ರು ಆಗಲ್ಲ ಗಂಡು ಮಗುನು ಆಗಲ್ವಾ ಹಾಗೇನಿಲ್ಲ ಈಗೆಲ್ಲ ಹಿಡ್ಸುತ್ತೆ ಎಲ್ಲ ಹಿಡ್ಸುತ್ತಾ ಏನ್ರಿ ಮಗು ನೋಡ್ರಿ ಎಷ್ಟು ಮುದ್ದಾಗಿದೆ ಚಿಕ್ಕಳ ರಾಜಕಳ್ಳ ಸಾರಿ ಸಾರಿ ಮಗು ಮುದ್ದಾಡಕ್ ಹೋಗ್ಬಿಟ್ಟು ನಿಮ್ಮನ್ ಮುದ್ದಾಡ್ಬಿಟ್ಟೆ ಏನ್ರಿ ಏನ್ರಿ ಇವಾಗ ನಾನ್ ನಿಮ್ಮನ್ ಮುಟ್ಟದ್ನಲ್ಲ ಅವ ನಿಮಗೆ ಜುಮ್ ಅಂತ ಇದಕ್ಕೆ ಅನ್ನೋದು ಪ್ರೀತಿ ಲವ್ 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 ಹಾಗೇನಿಲ್ಲ ಸುಳ್ಳು 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 ಮುಚ್ಚಿಡ್ಬೇಡಿ ಮುಚ್ಚಿಡ್ಬೇಡಿ ನನಗ್ ಜುಮ್ ಅಂದ್ಮೇಲೆ ನಿಮಗೂ ಜುಮ್ ಅಂತ ಅಂದಿದೆ ರೀ ಅಂದಿದೆ ರೀ ರೇ 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 ಅಲ್ಲ ಅಲ್ಲ ಏನ್ರಿ ನಾವಿಬ್ರು ಲಾಂಡ್ರಿಗೆ ಹೋಗೋಣ ಲಾಂಡ್ರಿಗ ಬ್ಯಾಡ್ರಿ ಬ್ಯಾಡ್ರಿ ಇಲ್ಲೇ ಇರೋಣ ಇಲ್ಲೇ ಏನಪ್ಪ ರಂಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಯ ಕೊಟ್ಟಿದ್ರಿ ಅಣ್ಣ ಮಗು ಫೋಟೋ ಕೂಡ ಕೊಟ್ಟಿದ್ರಿ ಇದೇನು ಯೋಚನೆ ಮಾಡ್ಬೇಡ ಹೇಗಾದ್ರೂ ಮಾಡಿ ಮಗುನ ಕಂಡಿಡಿತೀನಿ ನಿಂದಿದ್ದಾರೆ ಇನ್ಸ್ಪೆಕ್ಟರ್ ಮಗು ನೆನ್ಸ್ಕೊಂಡ್ರೆ ಕರುಳೆ ಕಿತ್ತು ಬರುತ್ತೆ ಆಸ್ತಿಗೊಬ್ಬ ವಾರಸ್ದಾರ ಬೇಕು ಅಂತ ಎರಡನೇ ಮದುವೆ ಮಾಡ್ಕೊಂಡೆ ದೇವ್ರ ದಯೆ ಒಂದು ಗಂಡು ಮಗುನು ಆಯ್ತು ಆದ್ರೆ ಇವತ್ತು ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆನೂ ಇಲ್ಲದೆ ಹೋಯ್ತು ನೀನ್ ಧೈರ್ಯವಾಗಿರಣ್ಣ ನಾನು ನನ್ನ ಪ್ರಾಣ ಕೊಟ್ಟಾದ ಸರಿ ನಿನ್ ಮಗುನ ನಾ ಉಳಿಸ್ಕೊಡ್ತೀನಿ ಧೈರ್ಯವಾಗಿರಣ್ಣ ಏನ್ ಬುದ್ಧಿ ಅವತ್ತ ಆ ಮಗುನ ಎತ್ಕೊಂಡೋದ್ರಲ್ಲ
ಅವ್ರ ಮನೆ ನೋಡ್ಕೊಂಡ್ ಬಂದಿದ್ಯಾ? ಓ ಯಾಕೆ ಬುದ್ಧಿ? ಕೊಲೆ ಮಾಡಕ್ಕೆ. ಯಾರನ್ನ? ನಮ್ಮ ಅಣ್ಣರ ಮಗುನ. ಅಯ್ಯೋ ಜವರ, ಅವತ್ತು ವದೆ ತಿಂದು ಓಡ್ ಹೋದ್ರಲ್ಲ ಅವರು ನಮ್ಮ ಅಣ್ಣರ ಮಗುನ ನನ್ನ ಮಗು ಅಂತ ತಪ್ಪು ತಿಳ್ಕೊಂಡು ಎತ್ಕೊಂಡು ಹೋದ್ರು. ಹೋಗಿರೋ ಮಗು ಹಾಗೇ ಕಾಣದೆ ಹೋದ್ರೆ ಆಸ್ತಿ ಎಲ್ಲ ನನಸಿಗತ್ತೆ. ನೋಡು, ನೀನಿವತ್ ರಾತ್ರಿನೇ ಅಲ್ಲಿ ಹೋಗಿ ಆ ಮಗುನ. ಬೇಡ ಬುದ್ಧಿ, ಬೇಡ. ಓಲ್ ಬೇಡ, ಹಲೋ ಬೇಡ ಬುದ್ಧಿ. ಹ್ಮ್ ಉಟ್ಟಾಳ, ನಾ ಹೇಳ್ದಷ್ಟು ಮಾಡಿ. ಇದಕ್ಕೆಲ್ಲ ಆಗಲ್ಲ, ನಾನ್ ಹಾಡ್ ಹೇಳ್ತೀನಿ ಅವಾಗಲೇ. ಈ ತರ ಹಾಡಿದ್ರೆ ಅಳತೆ ಮಗ. ಬಮ್ಮ ಬಮ್ಮ ಕಂದ ಅಪ್ಪ ನಾನಲ್ಲ, ಅಮ್ಮ ನಾನಲ್ಲ, ಅಪ್ಪ ನಾನಲ್ಲ, ಅಮ್ಮ ನಾನಲ್ಲ, ದಾದಿಯು ನಾನಲ್ಲ. ನಿಮ್ಮಪ್ಪ ನಾನೆಗೂ ನಂಗೂ ನಿಂಗೂ ಸಂಬಂಧವೇ ಇಲ್ಲ. ಅಪ್ಪ ನಾನಲ್ಲ, ಅಮ್ಮ ನಾನಲ್ಲ, ದಾದಿಯು ನಾನಲ್ಲ. ನಿಮ್ಮಪ್ಪ ನಾನೆಗೂ ನಂಗೂ ನಿಂಗೂ ಸಂಬಂಧವೇ ಇಲ್ಲ. ತುಪ್ಪದ ದೋಸೆ ಖಾಲಿ ದೋಸೆ ತಿನ್ನೋಕೆ ಹಲ್ಲಿಲ್ಲ. ನಿಂಗೆ ಉಪ್ಪಿಟ್ಟು ಕೂಡ ಗಂಟಲಲ್ಲಿ ಇಳಿಯುವಂತೆ ಕಾಣಲಿಲ್ಲ. ತುಪ್ಪದ ದೋಸೆ ಖಾಲಿ ದೋಸೆ ತಿನ್ನೋಕೆ ಹಲ್ಲಿಲ್ಲ. ನಿಂಗೆ ಉಪ್ಪಿಟ್ಟು ಕೂಡ ಗಂಟಲಲ್ಲಿ ಇಳಿಯುವಂತೆ ಕಾಣಲಿಲ್ಲ. ಪಿಪ್ಪರ ಮಿಂಟು ಕೊಟ್ಟರ ನಿಂಗೆ ಚಪ್ಪರಿಸು ವಯಸ್ಸು ಅಲ್ಲ. ಪಿಪ್ಪರ ಮಿಂಟು ಕೊಟ್ಟರ ನಿಂಗೆ ಚಪ್ಪರಿಸು ವಯಸ್ಸು ಅಲ್ಲ. ಪುಳ್ಳ ನನ್ನ ಮಗ ನಿನ್ನ ಕದ್ದು ತಂದನಲ್ಲ. ಕುಳ್ಳ ನನ್ನ ಮಗ ನಿನ್ನ ಕದ್ದು ತಂದನಲ್ಲ. ಹಾಲನ್ನು ಕುಡಿಸೋಕೆ ದಾರಿಯೂ ಇಲ್ಲಿಲ್ಲ. ಅಪ್ಪ ನಾನಲ್ಲ, ಅಮ್ಮ ನಾನಲ್ಲ, ದಾದಿಯು ನಾನಲ್ಲ. ನಿಮ್ಮಪ್ಪ ನಾನಿಗೂ ನಂಗೂ ನಿಂಗೂ ಸಂಬಂಧವೇ ಇಲ್ಲ. ಕತ್ತೆಯ ವಾಸಿ ಮರಿಯ ಬಿಟ್ಟು ಎಲ್ಲೂ ಹೋದಲ್ಲ. ಇಂಥ ಮುತ್ತಿನ ಮಣಿಯ ಬೇಡ ಎಂದು ಪಾಪಿ ದೂರ ಹೋದನಲ್ಲ. ಕತ್ತೆಯ ವಾಸಿ ಮರೆಯ ಬಿಟ್ಟು ಎಲ್ಲೂ ಹೋದಲ್ಲ. ಇಂಥ ಮುತ್ತಿನ ಮಣಿಯ ಬೇಡ ಎಂದು ಪಾಪಿ ದೂರ ಹೋದನಲ್ಲ. ಎಂದಲ್ಲ ನಾಳೆ ಗಡ್ಡ ಮೀಸೆ ಪರದೆ ಇರೋದಿಲ್ಲ. ಎಂದಲ್ಲ ನಾಳೆ ಗಡ್ಡ ಮೀಸೆ ಪರದೆ ಇರೋದಿಲ್ಲ. ಕಂದ ನಿನ್ನ ಅಪ್ಪನಾಸ್ತಿ ಎಲ್ಲೂ ಹೋಗೋದಿಲ್ಲ. ಕಂದ ನಿನ್ನ ಅಪ್ಪನಾಸ್ತಿ ಎಲ್ಲೂ ಹೋಗೋದಿಲ್ಲ. ಕೋರ್ಟಿಗೆ ಎಣೆದಾಡದೆ ಸುಮ್ಮನೆ ಬಿಡಲ್ಲ. ನಿಮ್ಮಪ್ಪನ ಕೋರ್ಟಿಗೆ ಎಣೆದಾಡದೆ ಸುಮ್ಮನೆ ಬಿಡಲ್ಲ. ಅಪ್ಪ ನಾನಲ್ಲ, ಅಮ್ಮ ನಾನಲ್ಲ, ದಾದಿಯು ನಾನಲ್ಲ. ನಿಮ್ಮಪ್ಪ ನಾನಿಗೂ ನಂಗೂ ನಿಂಗೂ ಸಂಬಂಧವೇ ಇಲ್ಲ.
ಚಂದ್ರ ಮಗು ನೋಡ್ದೇನು ಮಗುನ ನೋಡಿ ಎಲ್ಲಿದೆ ಅಯ್ಯೋ ಪಾಪಿ ಇಷ್ಟೊತ್ತು ಎಚ್ಚರವಾಗಿ ಇದ್ಯಾ ನಿನ್ ನಂಬ್ಕೊಂಡು ಅವನ್ ಕಣ್ ಮುಚ್ಕೊಂಡು ಮಲ್ಕೋತಾನೆ ಅವತ್ ಅವನ ಹತ್ರ ಒದೆ ತಿಂದಾಗೆ ಇವನ ಹತ್ರ ಅವನು ಒದೆ ತಿನ್ಬೇಕು ಅಷ್ಟೇ ಅದ್ ಸರಿ ಎಲ್ಲದ ದಡಿಯ ಓಡೋದ ಪರ್ಸನಾಲಿಟಿ ವೀಕ್ ಅಂತ ಕಾಣುತ್ತೆ ಅದಕ್ಕೆ ನಿನ್ ಹತ್ರ ಒದೆ ತಿನ್ಬಿಟ್ಟು ಹೋದ ಬಿದ್ರ ಚಂದ್ರ ಮೈ ಕೈ ಎಲ್ಲ ನೋವು ತಗೊಳ್ಳು ಏನ್ ಮತ್ತೆ ಬೇಕಂತ ಒದೆ ತಿನ್ನೋದು ಬೆಳಗಾಗೆ ಒತ್ತಿಸ್ಕೊಳ್ಳೋದು ನಾಳೆನು ಒತ್ತಿಸ್ಕೋ हालाबिटलो मगुना को आरोप और मेल हि आस्ती नन सिंतो आसे हाबिटलो बेन बे नाने नानु अर्ध मैरेज ब्रोकर आगे विषय निम हिगी मदल सर हिड़गी लक्षण हूं कर्क बंदी सर इवने हुड़ग इवन हर गोपि अंत ऐनकी सांबूल हाके जगीता गोतल ना कदल ऐन केसकी ओ अद व्यापार चिख पेटले दौड जवड़ी अंदी निम कंडीशन सर वेरी गुड नाने मीट मैं सर सरी बर्ती हिटलर बेरे केसवे समय सदर्भ वो गोत गोपि अड्रेस तोड़ी बंद साकु 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 मगु सुधा चंद्र फ्रेंड रीसेंट आगि अमेरिका हम्लु अली मकल यार इष्टपड़े तक अमेरिका वर्गू हम शट मदन अमेरिका हम अट हो ಈ ಮಗು ಇರೋ ತನಕ ಅವನು ಬರೋದಿಲ್ಲ ನೀ ಏನಾರ ಅತ್ತೆ ಅಂದ್ರೆ ಪೊಲೀಸ್ ರಿಪೋರ್ಟ್ ಬಿಟ್ಟಿ ಅತ್ತೆ ನೋಡು ಮದನ್ ಯಾರು ಪೊಲೀಸ್ ಅಂತಕ್ಕ ನೀವೇ ಬಂದ್ಬಿಟ್ರಲ್ಲ 100 ವರ್ಷ ನಿಮಗೆ ಆಯಸ್ಸು ಯಾರ್ದೆ ಮಗು ನಂದಂತು ಅಲ್ಲ ಯಾಕೆ ನಿಮಗೆ ಬೇಕಾ ತಕ ತಗೊಳ್ಳಿ ಶಟ ಇದು ಸೋಮಸುಂದರ ಮಗು ತಾನೆ ಅಲ್ಲ ಅಲ್ಲ ರಂಗನ ಮಗು ನಾನು ಅವನ ಅಣ್ಣನ ಮಗು ನೀವು ಮದನ್ ಸೇರಿ ಈ ಮಗುನ ಕಳ್ಳತನ ಮಾಡಿದ್ರೆ ನಮ್ಮ ಕಂಪ್ಲೇಂಟ್ ಬಂದಿದೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ವೆರಿ ಗುಡ್ ಸರ್ ಇನ್ನೊಬ್ಬ ಇಲ್ಲಿ ಯಾರು ಮದನಲ್ಲ ಅವನು ಅಕ್ಕಿಪೇಟೆಗೆ ಹೋಗಿದಾನೆ ಸರ್ ನಿಜವಾಗ್ಲೂ ಹೇಳ್ತಾ ಇದೀನಿ ಈ ಮಗುನ ನಾವು ಕದ್ದಿಲ್ಲ ಸುಮ್ಮನೆ ಎತ್ಕೊಂಡು ಬಂದಿವಿ ಅಷ್ಟೇ ಬಾ ನನ್ನ ಜೊತೆಲಿ ಎಲ್ಲಿಗೆ ಸರ್ ಪೊಲೀಸ್ ಸ್ಟೇಷನ್ ಗೆ
ಇಷ್ಟೇ ಸರ್ ನಡೆದ ವಿಷಯ ನಿಜಾನು ಅಷ್ಟೇ ಸರ್ ಹೌದು ಸರ್ ಈ ವಿಷಯದಲ್ಲಿ ಚಂದ್ರು ಯಾವ ತಪ್ಪು ಮಾಡಿಲ್ಲ ನನ್ನ ಪ್ರೀತಿ ಸಂಪಾದಿಸಬೇಕು ಅನ್ನೋ ಆತ್ರದಲ್ಲಿ ಹೀಗೆ ಮಾಡಿಬಿಟ್ರು ನಿಮ್ಮ ತಮ್ಮನ ಮೇಲೆ ಸೇರ್ ತೀರಿಸಿಕೊಳ್ಳೋ ಆವೇಶದಲ್ಲಿ ಆ ಮುಠಾಳ ಹೀಗೆ ಮಾಡಿಬಿಟ್ಟ ಅಷ್ಟೇ ಸರ್ ಸರ್ ನಮ್ಮನ್ನು ತಪ್ಪು ತಿಳ್ಕೊಳ್ಳದೆ ದಯವಿಟ್ಟು ಸ್ಟೇಷನ್ವರೆಗೂ ಬಂದು ನಮ್ಮ ಚಂದ್ರನ್ನ ಬಿಡಿಸ್ಕೊಡ್ಬೇಕು ಸರ್ ಸರ್ ನಮ್ಮ ಮಾತಿನಲ್ಲಿ ನಿಮಗೆ ನಂಬಿಕೆ ಬರದೆ ಹೋದ್ರೆ ಈ ತಪ್ಪನ್ನ ನಂದು ಪಾಲಿದೆ ನಾನು ಜೈಲಿಗೆ ಹೋಗಕ್ಕೆ ಸಿದ್ಧ ಇಷ್ಟು ನಡೆದಿದ್ದೆಲ್ಲ ನನ್ನಿಂದನೇ ನಾನೇ ಜೈಲಿಗೆ ಹೋಗ್ತೀನಿ ಮದನ್ ಇದಕ್ಕೆಲ್ಲ ನಾನು ತಾನೇ ಕಾರಣ ನಡೀರಿ ನಿಮ್ಮ ಜೊತೆ ನಾನು ಜೈಲಿಗೆ ಬರ್ತೇನೆ ನೋ ನೋ ಮದನ್ ನಿಮ್ಮ ಮಾತಿನಲ್ಲಿ ನನಗೆ ತುಂಬಾ ನಂಬಿಕೆ ಇದೆ ಬನ್ನಿ ಹೋಗೋಣ ಥ್ಯಾಂಕ್ ಯು ಸರ್ ಕಮ್ ಆನ್ ಸರಿ ನೀವು ಹೋಗ್ಬೋದು ಥ್ಯಾಂಕ್ ಯು ಸರ್ ಮಿಸ್ಟರ್ ಮದನ್ ಸರ್ ನಿಮ್ಮ ಫ್ರೆಂಡ್ ನಿಮ್ಗೆ ಒಪ್ಪಿಸಿದ್ದೀನಿ ಥ್ಯಾಂಕ್ ಯು ಸರ್ ನೋ ಮನುಷ್ಯ ಬರ್ತೇನೆ ಓಕೆ ಥ್ಯಾಂಕ್ ಯು ಸರ್ ಭೂಮಿ ತೂಕದ ಮನುಷ್ಯ ಒಳ್ಳೆ ಪರ್ಸನಾಲಿಟಿ ನಾನು ನಿಮ್ಮನ್ನ ಪ್ರೀತಿಸಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನ್ನಿಸ್ತಾ ಇದೆ ಯಾಕೆ ಗೀತಾ ಮತ್ತೆ ನೀನು ನನಗೋಸ್ಕರ ನೀವೆಷ್ಟು ಕಷ್ಟಪಟ್ರಿ ಅಪ್ಪಾ ಅಷ್ಟೇನಾ ಹೋಗೋಣವಾ ನಾನು ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯೋ ಲಾಂಡ್ರಿಗೆ ಅವರೇನೋ ಲಾಂಡ್ರಿಗೆ ಹೋದ್ರು ನಾವಿಬ್ರು ಎಲ್ಲಿಗೆ ಹೋಗೋಣ ಸರ್ಕಸ್ಗೆ ಹೋಗೋಣ ಸರ್ಕಸ್ಗೆ ನನ್ನ ಜೊತೆ ಅಯ್ಯೋ ಅಯ್ಯಯ್ಯೋ ಚಂದ್ರು ನೀವು ನನಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಅಂತ ನನಗೀಗ ಅರ್ಥವಾಯ್ತು ಏನ್ ಬಂತು ಪ್ರಯೋಜನ ಆ ರಂಗನ ನೀನು ನಿಮ್ಮ ಕಾಲ್ ಕೆಳಗೆ ಬೀಳಿಸ್ತಿಲ್ವೇ ಬೇಡ ಬಿಡಿ ನೀವು ಬೇಡ ಅಂದ್ರು ನಾನು ಬಿಡಲ್ಲ ನಿಮ್ಮ ಕಾಲಿರೋವರೆಗೂ ಆ ರಂಗನ್ ನಾನು ಬಿಡಲ್ಲ ಅದೇ ಹೋಲ್ಸೇಲ್ ಇಲ್ಲಿದೆ ಅದಕ್ಕೆ ಅಂಗಡಿ ಖಾಲಿ ಏನು ಇವತ್ತು ನೀವು ಮೊದಲ ವಿಷಯ ಮಾತಾಡಕ್ ಬಾ ಅಂದ್ರಲ್ಲ ಅದಕ್ಕೆ ಎಲ್ರಿಗೂ ರಜಾ ಕೊಟ್ಬಿಟ್ಟು ಅಂಗಡಿ ಬೀಗ ಹಾಕೊಂಡ್ ಬಂದ್ಬಿಟ್ಟೆ ಸರಿ ಇಲ್ಲೇ ಕೂತ್ಕೊಂಡೆ ನೀವು ಮನೇಲಿ ಇರ್ಲಿಲ್ಲ ಒಳಗೋಗಕ್ಕೆ ನನಗ್ ನಾಚಿಕೆ ಅವ್ರೊಬ್ರೇ ಇರ್ತಾರಲ್ಲ ಯಾರು ಒಬ್ರೇ ಇರೋದು ಅದೇ ನಿಮ್ ಮಗಳು ನನ್ ಕರ್ಮ ನನ್ ಕರ್ಮ ಮಗಳಂತೆ ಏ ಹೋಲ್ಸೇಲು ಬಾ ಕೂತ್ಕೋ ಸರಿ ನನ್ನ ಹೆಸರೇನಂದೆ ನನ್ನ ಹೆಸರು ಬೆಣ್ಣೆ ಬಾಲಮುರಳಿ ಗೋಪಾಲ ಕೃಷ್ಣ ಕುಮಾರ ಅಂತ ಸ್ವಲ್ಪ ಉದ್ದ ಅಂತ ಎಲ್ರು ಗೋಪಿ ಗೋಪಿ ಅಂತ ಕರೀತಾರೆ ಮಿಸ್ಟರ್ ಬೆಣ್ಣೆ ನನಗೊಬ್ರು ಸ್ನೇಹಿತರಿದ್ದಾರೆ ಅವ್ರಿಗೆ ನಾಲ್ಕು ಜನ ಹೆಣ್ಮಕ್ಳು ಅವ್ರಿಗೆಲ್ಲ ಗಂಡು ಹುಡ್ಕೊಳ್ಳೋ ಜವಾಬ್ದಾರಿ ನಂದು ಈಗ ನಿಮ್ಮ ಹತ್ರ ಎಷ್ಟು ಗಂಡು ಸ್ಟಾಕ್ ಇದೆ ಸ್ಟಾಕಾ ನಿನ್ ಹೋಲ್ಸೇಲ್ ಬುದ್ಧಿ ನೀನ್ ಎಲ್ಲಿ ಬಿಡ್ತೀಯ ಇನ್ನೊಂದ್ ಸ್ವಲ್ಪ ಆದ್ರೆ ಸ್ಯಾಂಪಲ್ ಕೇಳ್ತೀಯ ನಾನು ಏ ಸರಿಯಾಗಿ ಕೇಳ್ಕೊಳ್ಳೋ ಇಲ್ಲಿರೋದು ಒಬ್ಬಲಿನ ಜಾಗನೇ ಖಾಲಿ ಹಾಗಾದ್ರೆ ಆ ಜಾಗ ಸಿಗೋರ್ಗು ನಿಮ್ ಕಾಲ್ ಬಿಡೋದು ಏನು ಬಿಡೋ ನಾನು ಮಲಕೊಂಡ್ ಕಾಲ್ ಕಡಿತಾ ಇದ್ದಾನೆ ಒಬ್ಬ ಅಳಿಯನ್ ಜಾಗ ಖಾಲಿ ಇದೆ ಅಂದೆಪ್ಪ ಅಷ್ಟೇ ಕಿರಾ ಖಾಲಿ ಹೋಲ್ಸೇಲ್ ಕಾಂತನ ಕಂಡೀಷನ್ ಎಲ್ಲ ಹೇಳದ್ಮೇಲೆ ಕಾಲ್ ಹಿಡ್ಕೊಂಡ ಇವನು ಅದಿನ್ನು ನಾ ಹೇಳೇ ಇಲ್ಲ ಗೋಪಿ ನೀ ಆ ಹುಡುಗಿನ ಮದುವೆ ಮಾಡ್ಕೋಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ ಯಾವ್ದಾದ್ರು ಪರವಾಗಿಲ್ಲ ಬೇಗ ಹೇಳಿ ಸರ್ ಅಯ್ಯ ಮುಂದೆ ತುಂಬಾ ಅರ್ಜೆಂಟು ಹೇಳು ಹೇಳು ನಂಬರ್ ಒನ್ ನಿನಗ ಅಪ್ಪ ಅಮ್ಮ ಇರ್ಕೊಡ್ದು ನಾವ್ ಹುಟ್ಟಿದ ತಕ್ಷಣನೇ ನಮ್ಮ ಅಪ್ಪ ಅಮ್ಮ ಇಬ್ರು ನಿಗಿದ್ಕೊಂಡ್ಬಿಟ್ರು ಅಯ್ಯ ಅದೃಷ್ಟವಂತ ಮುಂಡೆ ನಂಬರ್ ಟೂ ನಿನಗ ಅಡಿಗೆ ಮಾಡೋದಕ್ ಬರ್ಬೇಕು ಸರ್ ನಮ್ ಮನೇಲಿ ಯಾರು ಇಲ್ಲ ನಾನೇ 15 ವರ್ಷದಿಂದ ಅಡಿಗೆ ಮಜ್ಜಿಗೆ ಹುಳಿ ಕೋಸಂಬರಿ ಹುಳಿತವೆ ಮಾಡ್ತು ಅಂದ್ರೆ ಎಲ್ಲ ಅವನೇ ತಿನ್ನೋದು ಮೂರನೇ ಕಂಡೀಷನ್ ಅಕಸ್ಮಾತ್ ಅವಳು ಸಿನಿಮಾ ಚಾನ್ಸ್ ಸಿಕ್ಕಿದ್ರೆ ನೀವ್ ಬೇಡ ಅನ್ಕೊಡ್ದು ಚೇ ಎಲ್ಲಾದ್ರೂ ಉಂಟೆ ಅವಳು ಸಿನಿಮಾ ನಟಿ ಆದ್ರೆ ನಾ ದಿನಾಲು ಅವಳ ಜೊತೆ ಶೂಟಿಂಗ್ ನಡಕ್ ಹೋಗ್ತೀನಿ ಅಯ್ಯೋ ಇವನ್ ಅದಕ್ಕೂ ಸರಿ ಇದಕ್ಕೂ ಸರಿ ಎಲ್ಲದಕ್ಕೂ ಸರಿ ಅನ್ಕಾಣುತ್ತೆ ಮದನ ಈ ದನಾನ್ ಬಿಡಬೇಡ ಕಟ್ಟು ಕೊಟ್ಟಿಗೆಗೆ ಇನ್ನು ಲಾಸ್ಟ್ ಕಂಡೀಷನ್ ಏನ್ ಓದಿದ್ಯಾ ಕನ್ನಡ ಅಯ್ಯೋ ಎಲ್ಲಿವರೆಗೂ ಓದಿದ್ಯಾ 5ನೇ ಕ್ಲಾಸ್ 5 ವರ್ಷ ಓದ್ದೆ ಆಮೇಲೆ ಸ್ಕೂಲೇ ಬದಲಾಯಿಸ್ಬಿಟ್ರು ನಾನು ನಿಂತು ಬಿಟ್ಟೆ ಅಯ್ಯೋ ಇವನ್ನ ಹೇಗೋ ಗ್ರಾಜುಯೇಟ್ ಮಾಡೋದು ನಿಮ್ಮ ಅಪ್ಪ ಹೆಸರೇನಾ ಅನಂತಯ್ಯ ನಿಮ್ಮೂರ ಯಾವುದು ಬಂಗಾರಪೇಟೆ ಅನಂತಯ್ಯ ಬಂಗಾರಪೇಟೆ ಬಂಗಾರಪೇಟೆ ಅನಂತಯ್ಯ ಮದನ ಬಿ ಫಾರ್ ಬಂಗಾರಪೇಟೆ ಎ ಫಾರ್ ಅನಂತಯ್ಯ ಬಿ ಎ ಗೋಪಿ ಬಿ ಎ ಲೇ ಗೋಪಿ ನೀ ಗ್ರಾಜುಯೇಟ್ ಆಗ್ಬಿಟ್ಟೆ ಕಣೋ ಅಪ್ಪ ಅಂತೂ ಗಂಡ ಸೆಲೆಕ್ಟೆಡ್ ಲೇ ನೀನೇ 4ನೇ ಅಳಿಯ ನೋಡು ಈ ಮದುವೆ ನಡಿಬೇಕಾದ್ರೆ ನೀ ಸ್ವಲ್ಪ ನನ್ನ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ
ಸರ್ ನೀವ್ ಹೇಳ್ದಂಗಲ್ಲ ನಾ ಕೇಳ್ತೀನಿ, ಕೂತ್ಕೊಂಡ್ರೆ ಕೂತ್ಕೊಳ್ತೀನಿ, ನಿಂತ್ಕೊಂಡ್ರೆ ನಿಂತ್ಕೊಳ್ತೀನಿ, ಮಲಕೊಂಡ್ರೆ ಮಲಕೋತಾನ ಅದನ್ನೇನ್ ಕೇಳ್ತೀವಿ. ಮೊದಲು ಕುಕ್ಕರ್ ಬನ್ನಿ ಚಂದ್ರ, ಕಾಂತ ಬರೋ ಹೊತ್ತಾಗ ಸ್ವಲ್ಪ ಇವನನ್ನ ರೆಡಿ ಮಾಡು, ನಾನು ಇವನಿಗೆ ಗೀತಾ ಸರಿಯಾದ ಸಮಯಕ್ಕೆ ನೀ ಬಂದೆ. ಕಾಂತ, ಪಾತಾಳ ಗರಡಿ ಹಾಕಿ ನಿನಗೊಂದು ಸರಿಯಾದ ಜೋಡಿ ಹುಡ್ಕೊಂಡ್ ಬಂದಿದ್ದೀನಿ. ಇದೆ ಆ ಪುರುಷಾಮೃಗ ಗೋಪು ಬಿಎ, ನಿನ್ ಕಂಡೀಷನ್ಸ್ಗೆಲ್ಲ ಗೋಪು ಓಕೆ. ನಿಮ್ಮ ಅತ್ತೆ ಮಾವ ವರ್ಷಕ್ಕೆ ಒಂದೇ ಸಲ ಬರೋದು, ಒಡೆ ಪಾಯಸ ಮಾಡ್ದಾಗ ಮಾತ್ರ. ತುಂಬಾ ಲಕ್ಕಿ ಫೆಲೋ, ಅವ್ನು ಹುಟ್ಟಿದ ತಕ್ಷಣ ಕೇಳಿದ ಮೊದಲನೇ ಸುದ್ದಿ ಅವನ ಅಪ್ಪ ಅಮ್ಮನ ಸಾವು. ಮುಂಡೆ ಚೆನ್ನಾಗ್ ಮಾಡ್ತಾಡಿಗೆ ಹೇಗೆಲ್ಲ ಕೇಳ್ಕೊಂಡ್ ಬಿದ್ದಿರುತ್ತೆ. ಇನ್ಮೇಲೆ ನೀನ್ ಸಿನಿಮಾ ಅಂತೂ ಸೇರ್ಬೋದು. ಆಮೇಲೆ ಮನ್ಸೇ ನೀನ್ ಬದ್ಲೈಸಲ್ಲ ತಾನೆ? ಅಯ್ಯೋ ಕತ್ತೆ ಸಾಯೋ ತನಕ ಕತ್ತೇನೆ, ಕುದುರೆ ಆಗಕ್ಕೆ ಹೇಗೆ ಸಾಧ್ಯ? ಕಂತ ನಿನ್ ಕಂಡೀಷನ್ಸ್ಗೆಲ್ಲ ನಮ್ ಗೋಪು ಓಕೆ, ನಿನ್ನ ಅಭಿಪ್ರಾಯ ನಮ್ಮ ಈ ಮದುವೆಗೆ ನಾನು ಓಕೆ? ನೀವು ಅಯ್ಯೋ ಮುಂದೆ ಏನು ಪುಸ್ಕು ಪುಸ್ಕು ಅಂತ ಕಾಮೆಲ್ ಬಿಡುತ್ತೆ ಎತ್ತೋ. ಯು ಆರ್ ರಿಯಲಿ ಸ್ವೀಟ್, ನಮ್ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬಿಟ್ರಿ. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಡಿಯರ್. ಈಗ ನಮ್ ಮುಂದಿನ ಪ್ರೋಗ್ರಾಮ್ ಏನು? ಇನ್ನೇನು, ನಾಲ್ಕು ಹೆಣ್ಣು ನಾಲ್ಕು ಗಂಟು ರೆಡಿ, ಸೀದಾ ಮಾವನ ಮನೆಗೆ ಹೋಗೋದು, ಕಾಲ ಮೇಲೆ ದರ ಅಂತ ಬೀಳೋದು. ಓಕೆ ಓಕೆ. ಏನೇ ಮನೆ ಇವತ್ತು ಇಷ್ಟೊಂದು ಪ್ರಶಾಂತವಾಗಿದೆ? ನಿಮ್ಮ ಮುದ್ದು ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದೆ. ಹೌದಾ? ಅವನಲ್ಲಿ ಆ ಬಾಲವಿಲ್ಲದ ಹನುಮಂತರಾಯ. ಅದೇ ಕಣೆ ನಿನ್ ತಮ್ಮ ಉರುಫ್ ನನ್ ಬಾಂಬೈದ ಬಿಟ್ಲ, ಅವನು ಹೊರಗಡೆ ಹೋಗಿದ್ದಾನೆ. ಅವನು ಹೊರಗೆ ಹೋಗಿದ್ದಾನ? ಏನ ನಾವಿಬ್ರು ಹೀಗೆ ಏಕಾಂತದಲ್ಲಿದ್ದು ಬಹಳ ವರ್ಷವಾಯ್ತು. ಅದು 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 ಮರ್ತೇ ಹೋಯ್ತು. ಯಾವುದು? ಏನಯ್ಯ ಇದು ಮೆರವಣಿಗೆ? ಯಾರಯ್ಯ ಇವರೆಲ್ಲ? ಮಾವ ಅವತ್ತ ನಾನು ನಿಮ್ಗೆ ಹೇಳಿದ್ನಲ್ಲ, ನಾಲ್ಕೇ ವಾರದಲ್ಲಿ ನಾಲ್ಕು ಜನ ಅಲ್ಲಿ ಅಂದ್ರೆ ನಿಮ್ ಮುಂದೆ ನಿಲ್ಲಿಸ್ತೀನಿ ಅಂತ. ನಿಲ್ಸಿದೀನಿ ನೋಡಿ, ಚೆನ್ನಾಗಿ ನೋಡಿ, ಒಂದೊಂದು ಮುತ್ತಿನ ಚೆಂಡು. ಈಗ ನೀವು ಬೆರಗಾಗಿ ಕೂತ್ಕೊಂಡ್ಬಿಟ್ರೆ ಎಲ್ಲ ಹುಡುಗಾಟಕ್ಕೆ ಆಗೋಗ್ಬಿಡುತ್ತೆ. ಮೊದಲು ಇವರೆಲ್ಲ ಯಾರು ಅಂತ ವಿಚಾರಿಸ್ತೀನಿ. ಏನಪ್ಪ ಸಂತೆಯಿಂದ ದನಗಳನ್ನ ಎಳ್ಕೊಂಡು ಬರೋ ಹಾಗೆ ಇಟ್ಕೊಂಡು ಬಂದಿದ್ಯಲ್ಲ, ಇವರಿಗೆಲ್ಲ ಅಡ್ರೆಸ್ ಇದೆ ತಾನೆ? ಏನ್ ಮಾವ ಹೀಗಂತೀರಿ? ನೋಡಿ ಇವನೇ ಚಂದ್ರ, ನಿಮ್ ಮೊದಲನೇ ಮಗಳ ಜೋಡಿ. ಯಾರು? ಜೈಲಲ್ಲಿದ್ದಾನೆ ಅಂತ ಹೇಳಿದ್ಯಲ್ಲ ಅವನ. ಅವನೇ. ಏನಪ್ಪ ಜೈಲ್ನಲ್ಲಿ ಅನುಕೂಲವೆಲ್ಲ ಹಾಗೆ? ಫ್ಯಾನು ಮಂಚ ಏನೂ ಇಲ್ಲ, ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ. ಅಪ್ಪ ಇವರು ಜಾಲಿ ಜಮಖಾನ ಕ್ಲಬ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ, ತಿಂಗಳಿಗೆ 500 ರೂಪಾಯಿ ಸಂಬಳ. ಅದು ಸರಿಯಮ್ಮ, ಹೆಸರೇನೋ ಚೆನ್ನಾಗಿದೆ ಚಂದ್ರ ಅಂತ. ಮೂಗು ಜಜ್ಜೋಗಿದ್ಯೇ, ಅದಕ್ಕೇನ್ ಮಾಡಕ್ಕಾಗತ್ತೆ ಸರ್? ಚಂದ್ರನ ಹುಟ್ಟೆ ಹೀಗೆ 15 ದಿನ ಜಜ್ಜಿ ಜಜ್ಜಿ ಕರ್ಗೋಗ್ತಾನೆ, ಇನ್ 15 ದಿನ ಉಬ್ಬಿ ಉಬ್ಬಿ ದಪ್ಪ ಆಗೋಗ್ತಾನೆ. ಇವತ್ತು ಅಮಾವಾಸ್ಯೆ ಅದಕ್ಕೆ ಹೀಗಿದೆ, ಆಮೇಲೆ ನೋಡಿ ಹ್ಯಾ ಉಬ್ಬುತ್ತೆ ಅಂತ. ಮಾವ ಇವನ್ಗೂ ಲಲಿತಂಗ್ ಗೊತ್ತಾನೆ ಮದ್ವೆ, ನಿಮ್ಗಲ್ವಲ್ಲ? ಕರೆಕ್ಟ್, ಇವರು ನನ್ನ ಕಣ್ಣಿಗೆ ಮನ್ಮಥನೇ. ಏನಪ್ಪ ಮನ್ಮಥ ನಿನ್ ಹಾಗೆ ಸುಳ್ಳಿಗಿದ್ನ? ನನ್ನ ಪರ್ಸನಾಲಿಟಿ ಬಹಳ ಅಟ್ರಾಕ್ಟಿವ್ ನೋಡಿ, ಅದಕ್ಕೆ ಹಾಗಂದ್ಲು. ಮಾವ ಇವರು ಮಿಸ್ಟರ್ ಮೋಹನ್, ನಿಮ್ಮ ಎರಡನೇ ಮಗಳ ಜೋಡಿ. ನಮಸ್ಕಾರ. ಅಪ್ಪ ಇವರು ದೊಡ್ಡ ಇಂಡಸ್ಟ್ರಿನೇ ನಡೀತಾ ಇದ್ದಾರೆ. ಬಂಗಾರ ಏನ್ ಬಂಗಾರ ಸಂತಿದೆಯಲ್ಲ ಸರ್, ಅದು ನಮ್ಮ ತಾತಂದು. ಬೆಳ್ಳಿ ಏನ್ ಬೆಳ್ಳಿ ಸಂತ ಕೇಳಿದಿಲ್ಲ ಸರ್, ಅದು ನಮ್ಮ ಅಪ್ಪಂದು. ಮಣ್ಣು ಅಂಡ್ ಮಣ್ಣು ಸಂತಿದಲ್ಲ ಅದೇ ಒಂದು. ಮಾವ ಅವರು ಮಿಸ್ಟರ್ ಗೋಪಿ ಕಾಂತ ಜೋಡಿ. ಏನು ಮರ್ಯಾದೆ, ಏನು ನಾಗರಿಕತೆ! ಅಪ್ಪ ಇವರು ಹೋಲ್ಸೇಲ್ ವ್ಯಾಪಾರಿ, ಪೇಟೆನಲ್ಲಿ ದೊಡ್ಡ ಅಂಗಡಿ ಇಟ್ಟಿದ್ದಾರೆ. ಅಮ್ಮ ಇನ್ಮೇಲೆ ಮನೆಗೆ ಬೇಕಾದ ಪದಾರ್ಥನೆಲ್ಲ ಆ ಹೋಲ್ಸೇಲ್ ಅಲ್ಲಿ ಅಂದ್ರೆ ಸಪ್ಲೈ ಮಾಡ್ಬಿಡ್ತಾರೆ. ಹೌದೌದು, ನನ್ನ ಆಸೆ ಇಷ್ಟೇ, ನಮ್ ಕಾಂತ ಸಿನಿಮಾದಲ್ಲಿ ದೊಡ್ಡ ಹೀರೋಯಿನ್ ಆಗ್ಬೇಕು.
ನಾ ದಿನ ಅವಳ ಹಿಂದೆ ಶೂಟಿಂಗ್ ಹೋಗಬೇಕು. ಅಯ್ಯಯ್ಯೋ ನೋಡ್ರ ಸರ್, ಎಂತ ಗುಣ ಎಂತ ನಡವಳಿಕೆ, ಶುದ್ಧ ಚಮಚ ಮುಂಡೇದು. ಡ್ಯಾಡಿ ಅಂತವ್ರ ಭೂಮಿ ಆಕಾಶ ಒಂದ್ ಮಾಡಿ ಎಲ್ರಿಗೂ ನನ್ ಜೋಡಿ ಹುಡುಕ್ಬೇಕು. ಇನ್ನೇ ಡ್ಯಾಡಿ ತರ ಬೇಗ ವಾಲ್ಗ ಉಚ್ಚಬಿಡಿ. ನೀನ್ ಇಷ್ಟ ಅರ್ಜೆಂಟ್ ಮಾಡಿದ್ರೆ ನಾನೀಗ ವಾಲ್ಗ ಊದ್ಬೇಕು ಅಷ್ಟೇ. ಬರ ಶುಕ್ರವಾರ ಲಗ್ನ ಕಾರ್ಯ ಮುಗಿತಾನಮ್ಮ. ಏನ್ರಿ ಇಷ್ಟು ಬೇಗ? ಬೀಗರು ಕೇಳ್ಬೇಡವಾ, ಅವ್ರ ಅಭಿಪ್ರಾಯ ತಿಳ್ಕೊಬೇಡವಾ, ಪರವಾಗಿಲ್ಲ ನೀವು. ಅದಕ್ಕೆ ಚಾನ್ಸ್ ಇಲ್ಲ ಅತ್ತೆ, ಇವ್ರ ಯಾರಿಗೂ ಅಪ್ಪ ಅಮ್ಮನೇ ಇಲ್ಲ, ಅನಾಥರು, ಆರ್ಫನೇಜ್ ಮೆಂಬರ್. ವೆರಿ ಗುಡ್ ವೆರಿ ಗುಡ್. ಹಾಗಾದ್ರೆ ನಿಮ್ ಮೊದಲನೇ ಅನಾಥ ಆಶ್ರಮದಲ್ಲೇ ಇಟ್ಕೊಂಡ್ಬಿಡ್ತೀರಾ? ಯಾಕಲ್ಲ ಮಂಗ, ಈ ಮನೆಯಲ್ಲೇ ಇಟ್ಕೋತೀನೋ? ಕರೆಕ್ಟ್, ಚಪ್ರ ನಾನ್ ಹಾಕಿಸ್ತೀನಿ. ಗೋಪಿ ದಿನಸಿ ಎಲ್ಲ ನಿನ್ ಅಣ್ಣಿಂದ ತಗೊಂಡ್ಬಿಡು. ಚಂದ್ರು ಅಡಿಗೆ ಎಲ್ಲ ನಿಂದೆ, ಅಂದ್ರೆ ಅಡಿಗೆ ಉಸ್ತುವಾರಿ ನಿಂದು ಅಂತ. ಮೋಹನ್ ನೀನ್ ದೊಡ್ಡ ಮನುಷ್ಯ ಮನೆ ಮಗ, ಮುದ್ದಾಗಿ ಬೆಳೆಸಿದಾರೆ, ಚಟುವಟಿಕೆಯಿಂದ ಓಡಾಡ್ಲಾರೆ, ಬೇಕಾದ್ರೆ ಹೆಂಗಸರು ಗುಂಪಿನಲ್ಲಿ ನಿಂತಿರೋ, ಕೆಲಸ ಎಲ್ಲ ನಾವ್ ಮಾಡ್ತೀವಿ, ಆದ್ರೆ ಖರ್ಚು ಮಾತ್ರ ನೀವು ವಹಿಸ್ಕೊಂಡ್ಬಿಡು. ಆಗಿರೋ ಐಡಿಯಾ ನಮಗೆ ಖರ್ಚು ಮೀಗೋ ನಿನ್ ಐಡಿಯಾ ಅದಾಗಿದೆ. ಅದಾಗಿದೆ ಅಮ್ಮ, ನಮ್ ನಾಲ್ಕು ಜನಕ್ಕೂ ನಾಲ್ಕು ಜೋಡಿ ಸಿಕ್ಕಿದ್ರೆ ಪಿಕ್ನಿಕ್ ಬರ್ತೀನಿ ಅಂತ ಹರ್ಸ್ಕೊಂಡಿದ್ದೆ. ಯಾರೇ ಅವ್ರಿಗೆ? ಇನ್ಯಾರಿಗೆ? ಮನ್ಮಥಂಗೆ. ಮದುವೆ ಬಂತಮ್ಮ ಮದುವೆ, ನಿನಗೆ ನನ್ನನ್ನ ಕೊಡುವೆ, ದಿನವೂ ಸುಖದಿ ಮುಳುಗಿ ಬಿಡುವೆ. ಮದುವೆ ಬಂತಮ್ಮ ಮದುವೆ, ನಿನಗೆ ನನ್ನನ್ನ ಕೊಡುವೆ, ದಿನವೂ ಸುಖದಿ ಮುಳುಗಿ ಬಿಡುವೆ. ಮದುವೆ ಮದುವೆ ನಮಗೆ ಮದುವೆ, ಮದುವೆ ಮದುವೆ ನಮಗೆ ಮದುವೆ. ಮದುವೆ ಬಂತೀಗ ಮದುವೆ, ನಿನಗೆ ನನ್ನನ್ನ ಕೊಡುವೆ, ದಿನವೂ ಸುಖದಿ ಮುಳುಗಿ ಬಿಡುವೆ. ಮದುವೆ ಬಂತೀಗ ಮದುವೆ, ನಿನಗೆ ನನ್ನನ್ನ ಕೊಡುವೆ, ದಿನವೂ ಸುಖದಿ ಮುಳುಗಿ ಬಿಡುವೆ. ಮದುವೆ ಮದುವೆ ನಮಗೆ ಮದುವೆ, ಮದುವೆ ಮದುವೆ ನಮಗೆ ಮದುವೆ. ಅಂದೇ ಈ ಸುದಿನವ ನಾ ಬಯಸಿದೆ, ನಿರಾಶಯ ನೀನು ತಂದೆ. ಇಂದು ಆ ಬಯಕೆಯ ಪೂರೈಸಲೇ ಓಡೋಡಿ ನಾನಿಲ್ಲಿ ಬಂದೆ. ನಿನ್ನ ನಾ ಒಪ್ಪಿದೆ, ನಾ ಮೆಚ್ಚಿದೆ, ಕಂಡಂದೆ ನಾ ಮಾರು ಹೋದೆ. ನೀ ನೋಡಲು ಕೈ ಚಾಚಲು ಮಂಚಂತೆ ನಾ ಕರಗಿ ಹೋದೆ. ಏಕೆ ಕೆಣಕುವೆ ಕಣ್ಣಲ್ಲಿ, ಏಕೆ ಬಳಸುವೆ ತೋಳಲ್ಲಿ, ದೂರ ನಿಲ್ಲದೆ ಬಾಯಿಲ್ಲಿ, ಏಕೆ ಆತುರ ನನ್ನಲ್ಲಿ, ಮದುವೆಯ ಮುಗಿಯಲಿ ಹಿರಿಯರು ಹರಸಲಿ. ನಿನ್ನ ಬಿಡುವೆನೆ ಸುಮ್ಮನಿರುವೆನೆ, ಈಗೇಕೆ ಆ ಮಾತು ನಿನ್ನಲೆ ಅರಿವೆ. ಮದುವೆ ಬಂತಮ್ಮ ಮದುವೆ, ನಿನಗೆ ನನ್ನನ್ನೆ ಕೊಡುವೆ, ದಿನವೂ ಸುಖದಿ ಮುಳುಗಿ ಬಿಡುವೆ. ಮದುವೆ ಮದುವೆ ನಮಗೆ ಮದುವೆ, ಮದುವೆ ಮದುವೆ ನಮಗೆ ಮದುವೆ. ನಿನ್ನ ಹೂಮಯ್ಯನು ನಾ ಮುಟ್ಟಲು,
ಮೊಗ್ಗಂತೆ ನೀನಾದೇಕೆ ನೀ ಸೋತಲು ಜುಮ್ಮೆನ್ನಲು ನಾನಾಚೆ ಹೀಗಾಗಿ ಹೋದೆ ಹೋದಾಗ ನಾಳೆ ಬಂದಾಗ ರಾತ್ರಿ ಕೂಗುತ್ತ ನಿಂತಾಗ ಬ್ರಹ್ಮಚರ್ಯವು ಹೋದಾಗ ನಮ್ಮ ಯೌವನ ಕಂಡು ಹೊಸತನ ಮದುವೆ ಬಂತಮ್ಮ ಮದುವೆ ನಿನಗೆ ನನ್ನೆ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಬಂತೀಗ ಮದುವೆ ನಿನಗೆ ನನ್ನೆ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಮದುವೆ ನಮಗೆ ಮದುವೆ 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 ನಮಗೆ ಮದುವೆ 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 ನಮಗೆ ಮದುವೆ ಮದುವೆ ಖರ್ಚು ಮಾಡೋದು ಕಾಫಿ ಕುಡಿಯೋಕ್ ನೀನ ಮದುವೆ ಮಾಡಿಸ್ತೀರ ನೀರು ಏನು ಇನ್ನು ಮದುವೆ ಚಪ್ಪರ ಸಿದ್ಧ ಆಗ್ಲಿಲ್ಲ ತಾಳಿ ಕಟ್ಟೋ ನೀನು ಕಷ್ಟ ಪಡೋ ನಾನ ಕಟ್ಟೋದೆ ಚಂದ್ರು ಇಷ್ಟ ಜನಕ್ಕೆ ಇದೊಂದು ಕಟ್ ಸಾಕೇನು ಸಾಕು ಸಾಕು ನೀನಾಗ್ಲೇ ಹೇಳಿಲ್ಲ ನಾವೆಲ್ಲ ಅನಾಥರು ಅಂತ ಮಾವನ್ನು ಕೇಳ್ರೆ ಅವರು ಅದೇ ಕೇಸಂತೆ ಕೇಳೋರು ಕೇಳೋರು ಯಾರು ಇಲ್ಲ ಈ ಕಟ್ಟೆಲ್ಲ ಮಿಗುತ್ತೆ ನಮ್ಮ ಮಕ್ಕಳು ಮದುವೆನು ಮಾಡ್ಬೋದು ಏನ್ರಪ್ಪ ಸರ್ಕಾರಿ ಮುಂದೆ ಜಪ ಮಾಡ್ಕೊಂಡು ಕುಂತ್ರ ಆಗೋಯ್ತಾ ರಾತ್ರಿ 11 ಗಂಟೆ ಬೆಳಿಗ್ಗೆ ಮದುವೆ 4ನೇ ಗಂಡೆ ನಾಪತ್ತೆ ಏನ್ರಪ್ಪ ನೀವೇನ್ ಯೋಚನೆ ಮಾಡಿ ಬರ್ತಾನೆ ಯಾವಾಗ ಬರೋದು ನನ್ ಕಂಡೀಷನ್ ಗೊತ್ತು ತಾನೆ ಬಿದ್ರೆ 4 ಸುಕ್ಕೆವು 4 ತಾಳಿ ಹೇಗ್ ತಮ್ ಕೇಳ್ಬೇಕು ಬೀಳುತ್ತೆ ನೋಡಿ ನಮಿತ ನಮ್ದೆಲ್ಲ ಚಿಕ್ಕ ಬಾರ್ಡ್ರು ಅಮ್ಮಂದ್ ಮಾತ್ರ ಅಂಗಿ ಎಗ್ಲ ಬಾರ್ಡ್ರು ಬಾರ್ಡ್ರಲ್ಲಿ ಏನಿದೆಯಾ ಮುಖ ಚೆನ್ನಾಗಿರ್ಬೇಕು ಇವಳು ರತಿ ಹೌದು ರತಿನೆ ಯಾಕ್ರೆ ಹಾಗೆ ಹೊಡ್ಕೊಂತೀರಾ ನಾನ್ ಹೆತ್ತಿರ ಹೆಣ್ಮಕ್ಳೆಲ್ಲ ಲಕ್ಷಣವಾಗೇ ಇದ್ದೀರಪ್ಪ ಏ ಗೀತಿ ಈ ಮನೆ ಅಳಿಯಂದ್ರು ತುಂಬಾ ಕಿಲಾಡಿಗಳು ಯಾಕೆ ಅತ್ತೆ ಮನ್ಸು ಮೆಚ್ಚಿಸ್ಬೇಕು ಅಂತ ಭಾರಿ ಸೀರೆನೆ ತಂದಿದ್ದಾರೆ ನಿಜವಾಗ್ಲು ಗೋಪಿ ಕಾಣಿಸ್ತಾನೆ ಇಲ್ವಲ್ಲ ಹೋಲ್ಸೇಲ್ ಏಜೆಂಟ್ ಗೆ ಮದುವೆ ಆಗೋಯ್ತೇನು ಶುರು ಪ್ರಾರಂಭದಲ್ಲಿ ಅಭಿಷೇಕನ ನಿಮ್ ಕೆಲಸ ನೀನ್ ನೋಡೋ ಏ ಅಡಿಗೆಯವನ್ನ ಕರ್ಕೊಂಡ್ ಬಾರೋ ಅಂದ್ರೆ ಹೊಟ್ಟೆ ಬಾಕನ್ನ ಕರ್ಕೊಂಡ್ ಬಂದಿದ್ಯ ಚಿರೋಟಿ ಮಾಡ ಅಂದ್ರೆ ಚಪಾತಿ ಮಾಡಿಟ್ಟಿದಾನ ಅವನು ಅವನ್ ಹಾಗೇ ಮಾಡೋದು ಇವತ್ ಮೂರನ್ನೊಂದ್ ಮದುವೆ ಅಡಿಗೆವನ್ ಹೇಳ್ತಿರ್ತಾನೆ ಪೆಟ್ರೋ ಮ್ಯಾಕ್ ಇಟ್ಕೊಂಡು ಫುಟ್ಬಾತ್ ಅಲ್ಲಿ ಮಾಡ್ತಾ ಇದ್ದ ಅವನ್ ಕರ್ಕೊಂಡ್ ಬಂದ್ಬಿಟ್ಟೆ ಅವನ್ ಹೋಗಿ ಚಿರೋಟಿ ಮಾಡುಂತ್ಯ ಕೊಬ್ಬರಿ ಮಿಠಾಯಿ ಮಾಡೋನ್ ಫಸ್ಟ್ ಕ್ಲಾಸ ಮಾಡ್ತಾನೆ ಒದಿದ್ದೀನಿ ನೋಡು ಮದುವೆ ಸಮಯ ಸುಮ್ಮನಿರ ಇನ್ನೂ ಬರ್ಲಿಲ್ಲ ಏಕಾಂತ ನಿನ್ ಜಾತಕದಲ್ಲಿ ಏನೋ ದೋಷ ಇರ್ಬೇಕು ಕಡೆ ಅದಕ್ಕೆ ಅವನು ಹೀಗ್ ಮಾಡ್ತಾ ಇರೋದು ನೋಡ್ದ್ಯ ನಮ್ ಜೋಡಿಗಳು ಹೇಗ್ ಬಾಳ ಮುದ್ಕೊಂಡು ಇಲ್ಲೇ ಬಿದ್ದಿವೆ ಅಂತ ಅವನಿಗೇನೆ ಬಂದಿತ್ತು ದೊಡ್ಡ ರೋಗ ಅಂಗಡಿ ಮುಚ್ಚಿದ ತಕ್ಷಣ ನೇರವಾಗಿ ಮನೆಗೆ ಬರ್ಬಾರ್ದು ಇದಕ್ಕೆ ಇಷ್ಟೇ ಗಟ್ಟಿಯ ಅವರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಎಲ್ಲ ಶೂಟಿಂಗ್ ನೋಡ್ತಾ ಇರ್ಬೇಕು ನಿಮ್ಮ ಅವ್ರಿಗೆ ಹೇಳು ಕರ್ಕೊಂಡ್ ಬರ್ಲಿ ನಮ್ಮ ಅವ್ರಿಗೆ ಅದೇ ಕೆಲಸ ತಿಳ್ಕೊಂಡ್ಬಿಟ್ಟಿಯಾ ಹಲೋ ಯಾರು ಎಲ್ಲಿದ್ಯೋ ಇಷ್ಟೊತ್ತಲ್ಲಿ ಯಾಕೋ ಬಂಡೆ ಏರಕ್ಕೋದೆ ಕಮಿಷನ್ಗ ಅಯ್ಯೋ ಪ್ರಕರ್ ಮುಂಡದೆ ಬೆಳಗಾಗಿದ್ರೆ ನಿನ್ ಮದ್ವೆ ಕಣೋ ಏನ ಕಮಿಷನ್ ತಗೊಂಡು ಲಾರಿಲ್ ಬರ್ತೀಯ ನೀನ್ ಲಾರಿಲ್ ಬರ್ಬೇಕಾದ್ರೆ ಹೊತ್ತಾಗತ್ತೆ ನೀನ್ ಅಲ್ಲೇ ಇರು ನಾ ಕಾರ್ ತಗೊಂಡ್ ಬರ್ತೀನಿ ಎಲ್ಲಿದ್ಯಾ ಅಡ್ರೆಸ್ ಹೇಳ್ಬಿಡು ಅಡ್ರೆಸ್ ಹೇಳ್ಬಿಡು ಅದೇ ಬಂಗ್ಲೆನಾ ಬಂಗ್ಲೆ ಮಂಗಳ ನಿವಾಸ ಬಂಗ್ಲೆನಾ ನಾನು ಏನು ಯೋಚನೆ ಮಾಡ್ಬೇಡ ನನಗ್ ಗೊತ್ತಾಗ್ತಾ ಹೋದ್ರೆ ಅಡ್ರೆಸ್ ವಿಚಾರಿಸ್ಕೊಂಡ್ ಬರ್ತೀನಿ ನಾನ್ ಬರೋವರೆಗೂ ಅಲ್ಲದಿದ್ದೀರೋ ಪ್ರಕರ ಮುಂಡರೆ ಏನು ಯೋಚನೆ ಮಾಡ್ಬೇಡಿ ಹೋಲ್ಸೇಲ್ ಸಿಕ್ಬಿಟ ಏ ಬಲ್ಲ ಕರ್ಕೊಂಬರೋಣ ಅಡಿಯಂದ್ರನ್ನ ಏನು ಅಂತಿದ್ದೆ ಪ್ರಚಂಡ್ರೆ ಹೋಲ್ಸೇಲ್ ಆ ಬಂಡೆ ಬಿಟ್ಟು ಇಲ್ಲಿ ಹಾಕೋ ಕೊಟ್ಟಿದ್ಯಾ ಒಳ್ಳೆ ಕಂತ್ರಿ ನಾಯ್ತರ ಹೊರಗಡೆ ಊರಿನ ಬ್ಯಾಂಕರ್ ನೊಬ್ಬನ್ ಕರ್ಕೊಂಬಂದು ಇಲ್ಲಿ ಬಿಟ್ರೆ ನಂಗೆ 5,000 ರೂಪಾಯಿ ಕಮಿಷನ್ ಬರ್ತೀನಿ ಇಲ್ಲ ಅದಕ್ಕೆ ಅವನ್ ಒಳಗ್ ಬಿಟ್ಬಿಟ್ಟು ನಾನು ಕಾಯ್ತಾ ಹಾಕೊಂತೀನಿ ಕಾಯ್ತಾ ಕೂತಿದೀಯಾ ಕಂತ್ರಿ ನನ್ನ ಮಗನೇ ಅಲ್ಲಿ ತಾಳಿ ಕಟ್ಟ ಬಾರೋ ಅಂದ್ರೆ ಇಲ್ಲಿ ಕಮಿಷನ್ ಕಾಯ್ತಾ ಇದೆಯಾ ನನ್ನ ನಿನ್ನ
ಗರ್ಜಾಮಯ್ಯ ನೋಡಿದ್ಯಾ, ನೀನು ಸರ್ಸ ತೆಗೆಸ್ಕೊಂಡಿರೋ ಫೋಟೋ ಅವಳು ಕೊಲೆ ಆಗಕ್ ಮುಂಚೆ ನೋಡಿದ ಕಡೆಯ ವ್ಯಕ್ತಿ ನೀನು. ಅವಳು ಕೊಲೆ ಆಗಿರೋ ಸುದ್ದಿ ಈ ಪೇಪರ್ ನಲ್ಲಿದೆ. ನೀನ್ 2 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಈ ಕೊಲೆ ನಿನ್ ಮೇಲೆ ಹಾಕೋದು. ಚಂಡಾಲ, ಏನು ಬಿಸ್ನೆಸ್ ವಿಷಯ ಅಂತ ಹೇಳಿ ನನ್ನ ಕರೆಸಿ ಈಗ ಕೊಲೆ ಅಪ್ಪದೋಸ್ತೀಯ. ಕ್ಷಣ, 2 ಲಕ್ಷ ಕೊಟ್ರೇನೆ ಈ ಫೋಟೋ ಹರಿಯೋದು, ನೀನು ಉಳ್ಕೊಳ್ಳೋದು. ಇಲ್ದಿದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ಏನೋ ಬೊಗಳ್ತಾ ಇದೀಯಾ, ನನಗೂ ಈ ಕೊಲೆಗೂ ಏನೋ ಸಂಬಂಧ? ಅದನ್ನ ಪೊಲೀಸ್ನವ್ರು ತಿಳಿಸ್ತಾರೆ. ಮರ್ಯಾದಿಂದ ಹಣ ಕೊಡ್ತೀಯೋ ಇಲ್ವೋ? ಕೊಡಲ್ಲ. 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 ಬ್ಯಾಂಕರಲ್ಲ ಯಾರೂ ಅಲ್ಲ, ಒಳಗಡೆ ಇಟ್ಕೊಂಡು ಯಾರು ಬಂದಿದ್ದಾನಲ್ಲೋ. ಈ ನನ್ನ ಮಗ ನಂಬ್ಕೊಂಡ್ರೆ ನಮ್ಗೆ ಇನ್ನೇನ್ ಸಿಗುತ್ತೆ? ಅದೇ ಮಗ ಮಗ. ನಮ್ಮಪ್ಪ ಅಂತ ಹೇಳ್ತಾ ಇದೀನಿ. ನಿಮ್ಮಪ್ಪ ಯಾವಾಗ ಗೊತ್ತು? ಚಿಕ್ಕ ವಯಸ್ಸಿಂದ ನೋಡಿದ್ವಿ. ಅವರೇ ನಮ್ಮಪ್ಪ. ಏನೋ ಮಾಡೋದು, ಇನ್ನೇನ್ ಮಾಡೋದು? ಓಡೋದು. ನಮ್ಮಪ್ಪನ ಏನಾದ್ರು ಮಾಡಿ ಕಾಪಾಡ್ಬೇಕಲ್ರ. ಒಂದ್ ಕೆಲಸ ಮಾಡೋಣ, ಬಾಗಿಲು ಹೊಡೆದ್ಬಿಟ್ಟು ಒಳಗಡೆ ಹೋಗೋಣ. ಬೇರೆ ಎಲ್ಲಾದ್ರೂ ಜಾಗ ಇದೆಯಾ ನೋಡೋಣ ಒಳಗಡೆ ಹೋಗಕ್ಕೆ? ನನಗ ತೋರ್ಸಮ್ಮ. 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 ಕಡೆಯ ಸಲ ಕೇಳ್ತಾ ಇದ್ದೀರಿ, ನೀನ್ ಹಣ ಕೊಡ್ಲಿಲ್ಲ ಅಂದ್ರೆ ನಿನ್ ಹಣ ಇಲ್ಲೇ ಬಿಡುತ್ತೆ. ನೀನು ಎಷ್ಟು ಸಲ ಬೇಕಾದ್ರೂ ಕೇಳು, ನಾನು ಹಣ ಕೊಡಲ್ಲ. ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಒಳ್ಳೆ ಒಳ್ಳೆ ಕೊಡ್ತಾ ಇದ್ದೀರಾ.
ಇವನ ನಾನೇ ಕೊಲೆ ಮಾಡಿದೆ ಅಂತ ಸುಳ್ಳು ಹೇಳಿ ನನ್ನ ಹತ್ರನೇ ಕೊಳ್ಳೆ ಹೊಡಬೇಕು ಅಂತ ಸರ್. ಇವನು ಇವನ್ನೆಲ್ಲ ವಿಚಾರ ನನ್ನ ಹತ್ರ ಹೇಳಾಯ್ತು ಕಾನ್ಸ್ಟೇಬಲ್, ಇವರಿಬ್ಬರು ಅರೆಸ್ಟ್ ಮಾಡಿ. ಅಮ್ಮ ಸರ್ ಸರ್ ಹೋಗೋದು ಹೋಗ್ತೀರಾ? ಹಾಗೆ ಒಂದು ಆಂಬುಲೆನ್ಸ್ ಹೇಳ್ಬಿಡಿ, ಯಾಕೆಂದ್ರೆ ನಾವೆಲ್ಲ ಅರ್ಧ ಗಂಟೆಗೆ ಆಸ್ಪತ್ರೆಗೆ ಹೋಗ್ಬೇಕು ಅಲ್ವೇನ್ರ? ಮಕ್ಕಳ ಮದುವೆ ಅಲಂಕಾರ ಮುಗೀತು, ಅಳಿಯಂದ್ರೆ ಬರ್ಲಿಲ್ವಲ್ರಿ? ನಾನು ಅವ್ರಿಗೋಸ್ಕರ ಡ್ರೆಸ್ ಹಾಕಿ 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 ಸುಸ್ತಾಗಿದ್ದೀನಿ, ಏನ್ ಮಾಡ್ಲಿ ಹೇಳು. ಸ್ವಾಮಿ, ನಾವು ಒಂದೇ ಕಡೆ ಗಂಟೆ ಗಟ್ಟಲೆ ಕುಕ್ಕೊಳಕ್ ಆಗೋದಿಲ್ಲ, ಬೇರೆ ಮದುವೆ ಮಾಡ್ಸಕ್ ಹೋಗ್ಬೇಕು. ಅಯ್ಯೋ, ನನಗ್ ಗೊತ್ತು ಸ್ವಾಮಿ, ಇದು ಮದುವೆ ಸೀಸನ್, ಪುರೋಹಿತರುಗಳಿಗೆ ಡಿಮ್ಯಾಂಡ್ ಜಾಸ್ತಿ, ಒಂದು ಮದುವೆ ಮನೇಲಿ ಎಡಗಾಲು ಇನ್ನೊಂದು ಮದುವೆ ಮನೇಲಿ ಬಲಗಾಲು ಇಟ್ಟಿರ್ತಾರೆ ಅಂತ. ನಾನೇನ್ ಮಾಡ್ಲಿ, ಅಳಿ ಅಂದ್ರೆ ನಾ ಪತ್ತೆ ಇಲ್ಲ, ನಾ ಸತ್ತೆ. ಅಲಂಕಾರವೆಲ್ಲ ಮುಗೀತಾ ಮಹೇಂದ್ರ, ಅರುಕುಣಿ ಹಾಗೂ ಸೀತಾ ಲಕ್ಷ್ಮಿ ಹಾಗೂ ಹೋಗಿ ಯಾಕ್ರಿ ಆ ಜವಳಿ ಅಂಗಡಿ ಮುಂದೆ ಬಂದೆಗಳಾಗಿ ನಿಂತ್ಕೊಳ್ಳೋದಿ? ಬಿಡ್ತು ಅಂದ್ರೆ ಪಾಪ, ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಕನ್ನಡಿ ಮುಂದೆ ಕೂತವರು ಅಲಂಕಾರ ಮುಗಿಸ್ಕೊಂಡು ಈಗ ತಾನೇ ಎದ್ದು ಬರ್ತಾರೆ. ಇವರೇನೋ ಬಂದಿದ್ದಾರೆ, ಆ ಗ್ರಹಗಳು ಬರ್ಬೇಕಲ್ಲ. ಗುರ್ತಿಸಿರ್ಲಿಲ್ವಾ ಅತ್ತೆ? ಏನ್ ಬಂತೆ ನಮಗೆ ಗ್ರಹಚಾರ? ಹೋಗೋರ್ ಬರೋರೆಲ್ಲ ನಮ್ಮನ್ ಮಾವ ಅತ್ತೆ ಅಂತಾರಲ್ಲಿ. ಏನ್ರಿ ಇವ್ರು ನಮ್ಮ ಅಳಿಂದ್ರ ಕಾಣಲ್ಲ? ಏನ್ರಿ ಇದು ಯಾರು ನಿಮ್ಮನ್ ಹೀಗ ಹೊಡೆದಿದ್ದು? ಯಾಕ್ರಿ ತುಟಿ ಹೀಗಾಗೋಯ್ತು? ಯೋಚನೆ ಮಾಡ್ಬೇಡ, ಹೇಗೂ ವಾಸ ಆಗುತ್ತೆ. ಹೊರಗಡೆ ಏಟ್ ಇಷ್ಟೇನೆ, ಮಿಕ್ಕೆಲ್ಲ ಏಟು ಒಳಗಡೆ. ಪ್ರತ್ಯಕ್ಷ ಆಗ್ಬಿಟ್ರ? ಏನ್ರಪ್ಪ ಇದು ನಿಮ್ಮ ಅವತಾರ? ಮದುವೆ ಮನೆಗೆ ಲಕ್ಷಣವಾಗಿ ಬರುತ್ತೆ, ಪೊಲೀಸ್ ಅವ್ರ ಕೈ ಬಳಸ್ಕೊಂಡು ಬಂದಿದ್ದೀರಲ್ರಪ್ಪ. ಏನ್ ಮಾಡ್ರಪ್ಪ ಅತ್ತೆ, ಇಷ್ಟಕ್ಕೆಲ್ಲ ಹೋಲ್ಸೇಲೆ ಕಾರಣ? ಈ ಲೂಸು ಅವ್ರ ಅಪ್ಪನ ಅಪ್ಪನ್ರ ತಗೊಂಡೋಗ್ ಬಿಟ್ಬಿಟ್ಟ, ಅವ್ರನ್ನ ಕಾಪಾಡಕ್ಕೆ ಅಂತ ಹೋದ್ವಿ. ಅಪ್ಪನ್ರು ಬಡವರು ಶ್ರೀಮಂತರು ಅಂತ ತಾರತಮ್ಯ ಇಲ್ದೆ ಎಲ್ರಿಗೂ ಲಬಕ್ಕೂ ಲಬಕ್ಕು ಅಂತ ಎಕ್ಕ ಬಿಟ್ರು. ಅಳಿಯಂದ್ರಗಳೇ, ಇವತ್ತಲ್ಲ ನಾಳೆ ಆದ್ರೂ ನಿಮ್ ಮುಖ ಕೈ ಕಾಲು ಎಲ್ಲ ಸರೋಗುತ್ತಲ್ಲ. ಡ್ಯಾಡಿ ಅದನ್ನೆಲ್ಲ ಆಮೇಲೆ ವಿಚಾರಿಸುವಂತೆ, ಮೊದ್ಲು ತಾಳಿ ಕಟ್ಸು ಡ್ಯಾಡಿ. ಅಗತ್ಯವಾಗಿ ಆಗ್ಲಮ್ಮ, ಪುರೋಹಿತ್ರೆ ಬೇಗ ಮಂತ್ರ ಹೇಳಿ, ಮುಹೂರ್ತ ಮಿಲ್ಲಿ ಹೋಗ್ತಾ ಇದೆ. ತಾಳಿಯಲ್ರಿ ತಾಳಿ 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 ಎಲ್ಲ ತಾಳಿಗಳು? ತಾಳಿ ನಿನ್ನೆ ಮಾಡ್ತಿದ್ನಲ್ಲ ಆಚಾರ, ನಿನ್ನ ತರ್ಲಿಲ್ವ ನೀವು? ಏನ ಜ್ಞಾಪಿಸ್ಕೊಳ್ಳೋದು, ಕತ್ತೆ ಕಾಯ್ತಿದ್ದ ಅಳ್ಳು ತರಿಸ್ಬಿಡ್ತೀನಿ ನೋಡು. ನೀವು ತಾಳಿ ಹುಡುಕ್ತಾನೆ ಇರಿ, ನಾನು ಬೇರೆ ಮನೆ ಮುಗಿಸ್ಕೊಂಡು ಬರ್ತೀನಿ. ಬಾಸೋ